ಅಂದರೆ ಇನ್ನು ಮುಂದೆ ಈ ನಾಡಿನ ಕುರಿ ಹಿಂಡುಗಳು ಆರಿಸಿ ಕಳಿಸುವ ಅಪ್ಪಯ್ಯವರೇ ಅರಸನಿಗೆ ಮಂತ್ರಾಲಯ ಹೇಳಿ ಆಡಳಿತ ನಡೆಸತಕ್ಕವರು. ಹಾಗಾದ್ರೆ ನಮ್ಮ ಗತಿ ಗತಿ ತಬ್ಬರಿಗಳಂತೆ ಬೀಳಿಗೆ ಬೀಳುವುದು, ನಾಯಿಗಳಂತೆ ಹೆಣಗಾಡಿ ಹೆಣಗಾಡಿ ಬಾಳುವುದು. ಅಬಾಬಾಬಾಬಾ ಎಂಥ ವಿಪತ್ತು! ಸುವರ್ಣ ಪಾತ್ರೆಯಲ್ಲಿ ಸವಿಯೂತ ಸವಿದು ಸುಪ್ಪತ್ತಿಯಲ್ಲಿ ಪವಡಿಸಿ ಸುಂದರಿಯರ ಸರಸನಾಟ್ಯವನ್ನು ನೋಡುತ್ತಾ ಸುಖಿಸುವುದಲ್ಲದೆ ಬೇರೆ ಏನೂ ಕೆಲಸ ಮಾಡಲು ಅಭ್ಯಾಸವಿಲ್ಲದೆ ಈ ದೇಹವು ಒಣಗಿ ಹೋಗುತ್ತದಲ್ಲ ಪ್ರಭು. ನಿಜ, ನಮ್ಮ ಸುಖ ಜೀವನಕ್ಕೆ ಧಕ್ಕೆ ತರಲು ಯತ್ನಿಸಿರುವ ಆ ಮೇಧಾವಿಯನ್ನು, ಈ ದಯಾನಿಧಿಯ ಒಂದೇ ಸಿಡಿಮದ್ದಿನಿಂದ ಆ ಮೇಧಾವಿಯನ್ನು ಭೂದೇವಿಯ ಪಾಲು ಮಾಡಿದ್ರಾಯ್ತು. ಆ ಮಾತ್ರೇ ಅಲೇ ದಯಾನಿಧಿ, ಆ ನಾಳೆ ನಡೆಯಲಿರುವ ರಾಜನ ವರ್ಧಂತಿ ಉತ್ಸವದ ಸಮಯವೇ ಇದಕ್ಕೆ ತಕ್ಕ ಸಮಯ. ಈ ಮತಿಗೆಟ್ಟ ವಿಚಾರವನ್ನು ಪ್ರಜೆಗಳಿಗೆ ತಿಳಿಸುವುದಕ್ಕೆ ಮುಂಚಿತವಾಗಿಯೇ ಆ ಮೇಧಾವಿ ಮಡದು ಮಣ್ಣಾಗಿರಬೇಕು ಅಷ್ಟೇ ತಾನೇ. ಅಲೇ ದಯಾನಿಧಿ ಅಲೇ, ಆ ತೆಗೆದುಕೊಳ್ಳಿ ನಿಮ್ಮ ಸಂಭಾವನೆಯನ್ನು. ದೇವತಾ ಸ್ವರೂಪರಾದ ನನ್ನ ಪ್ರಿಯ ಪ್ರಜೆಗಳೇ, ಎಲ್ಲರಿಗೂ ನನ್ನ ವಂದನೆಗಳು. ಇಂದು ಮಾನವನ ಬಾಳಿನಲ್ಲಿ ಕಾಯ್ದೆ ಕಟ್ಟಲೆಗಳು ಬಹುಮುಖ್ಯವಾಗಿ ಬಿಟ್ಟಿವೆ. ಆತ್ಮವಿಶ್ವಾಸವನ್ನು ದಿನೇ ದಿನೇ ಕಳೆದುಕೊಳ್ಳುತ್ತಿರುವ ಮಾನವನು ಈ ಹೊತ್ತು ಮಾತನಾಡುವುದಕ್ಕೆಲ್ಲ ಕಾಯ್ದೆ ಕಟ್ಟಳೆಯ ಶರಣು ಹೋಗುತ್ತಿದ್ದಾನೆ. ಅಂತೆಯೇ ಅವುಗಳನ್ನು ರೂಪಿಸುವವರು ಹೇಗಿರಬೇಕು? ನಿಮ್ಮ ಕ್ಷೇಮ ಲಾಭಗಳನ್ನೇ ಕೋರುವವರಾಗಿರಬೇಕು. ಇಲ್ಲದಿದ್ದಲ್ಲಿ ಆ ಕಟ್ಟಳೆಗಳೇ ಸಂಕೋಲಗಳಾಗಿ ಸಮಾಜವೇ ನಿಮ್ಮ ಅಂತಃಕರಣಗಳ ಸೆರೆಮನೆಯಾದೀತು. ಸರ್ವಾಧಿಕಾರವು ನಿಮ್ಮ ಬಾಳನ್ನು ಸರ್ವನಾಶ ಮಾಡಿತು. ಆದುದರಿಂದ ಪ್ರಿಯ ಪ್ರಜೆಗಳೇ, ನೀವು ಪೂರ್ಣ ಸ್ವಾತಂತ್ರ್ಯವನ್ನು ಅನುಭವಿಸಲು ನೂತನ ಸುಧಾರಣೆಯೊಂದನ್ನು ನಿಮಗೆ ಕೊಡಲು ಇಚ್ಛಿಸಿದ್ದೇನೆ. ಅದೇ ನನ್ನ ಪ್ರಿಯ ಪ್ರಜೆಗಳೇ, ಮೇಧಾವಿ ಮಹಾರಾಜರು ಮರೆಯಾದುದರಿಂದ ಚಂದ್ರನಿಲ್ಲದ ಗಗನದಂತೆ ನಮ್ಮ ಸ್ವರ್ಣ ನಗರಿಯು ಕತ್ತಲಾಗಿ ಹೋಗಿದೆ. ರಾಜನಿಲ್ಲದ ರಾಜ್ಯ ಏನು ತಾನೇ ಮಾಡಲಾದೀತು? ಅಂಥ ತಂದೆಯನ್ನು ಕಳೆದುಕೊಂಡು ತಬ್ಬಲಿಗಳಾದ ಪ್ರಜೆಗಳು ತಾನೇ ಏನು ಮಾಡಲಾದೀತು? ಈಗ ಇದೇ ನಮ್ಮನ್ನು ಬಾಧಿಸುತ್ತಿರುವ ಸಮಸ್ಯೆ. ಈ ಸಮಸ್ಯೆಗೆ ಪರಿಹಾರ ಮಾರ್ಗವನ್ನು ನೀವೇ ಸೂಚಿಸಬೇಕು. ಮಹಾಮಂತ್ರಿ ವಿಕ್ರಮರಿರುವವರೆಗೂ ಈ ಸ್ವರ್ಣ ನಗರಿ ಕೇಳಿ ಚಿಂತೆ. ಅವರೇ ಮಹಾರಾಜರಾಗಲಿ, ಏನು ಸೇನಾಪತಿ ಶೂರ್ಸೇನ್ರೆ ಮಹಾಮಂತ್ರಿ ಆಗಲಿ. ಹೌದು, ಅದೇ ಸರಿ. ಸಂತೋಷ, ಬಹಳ ಸಂತೋಷ. ನಿಮ್ಮೆಲ್ಲರ ಪರವಾಗಿ ಈ ಕಿರೀಟವನ್ನು ನನ್ನ ತಲೆ ಮೇಲೆ ನಾನೇ ಧರಿಸಿಕೊಳ್ಳುತ್ತೇನೆ. ಅನ್ಯಾಯ, ಅಕ್ರಮ! ಪ್ರಜೆಗಳೇ, ತನ್ನ ಸರ್ವಸ್ವವೆಂದು ತಿಳಿದು ಪ್ರೀತಿಸುತ್ತಿದ್ದ ನಮ್ಮ ಮೇಧಾವಿ ಮಹಾರಾಜರ ಪವಿತ್ರ ಸಿಂಹಾಸನವನ್ನಿರಲು ನಿಮಗೆ ಅರ್ಹತೆಯೇ ಇಲ್ಲ. ಹೌದು, ಇದರಲ್ಲಿ ಏನೋ ಮೋಸ ಇದೆ. ಈ ಬಗೆಯ ಕಿರೀಟ ಧಾರಣೆಯನ್ನು ನಾವು ಎಂದೂ ಒಪ್ಪಲಾರೆವು. ಸ್ವಾಗತ ಗೆಳೆಯರೇ, ಸುಸ್ವಾಗತ. ಯಾಕೆಂದರೆ ಯಾರು ನನ್ನನ್ನು ಪ್ರತಿಭಟಿಸುವರೋ ಅವರೇ ನನ್ನ ಆಪ್ತ ಮಿತ್ರರು. ಹೇ, ಯಾರೋ ಅಲ್ಲಿ, ಇವರನ್ನು ರಾಜಮರ್ಯಾದೆ ನನ್ನ ಭವನಕ್ಕೆ ಕರೆದೊಯ್ಯಿರಿ. ವಿಕ್ರಮ ಮಹಾರಾಜರಿಗೆ, ವಿಕ್ರಮ ಮಹಾರಾಜರಿಗೆ. ಚಿಟ್ಟಿರುವೆ ಕಟ್ಟಿರುವ ಹುತ್ತದಲ್ಲಿ ಕರಿನಾಗ ಮನೆ ಮಾಡಿ ವಾಸಿಪಂತೆ, ಸಜ್ಜನರ ಆಸ್ತಿಗಳ ದುಷ್ಟರ ಕಸನುಂಗಿ ವಂಚನೆಯಲಾಳುತಿಹನೇ. ಪ್ರಭು, ಓ ಮರ್ತು ಬಿಟ್ಟಿದ್ದೆ, ಮನ್ನಿಸಬೇಕು. ಮಹಾಕ್ರಾಂತಿವೀರರೇ, ಮನ್ನಿಸಬೇಕು. ನಿಮ್ಮ ಕೆಚ್ಚದೆಯನ್ನು ನಾನು ಬಹುವಾಗಿ ಮೆಚ್ಚುತ್ತೇನೆ. ಆದರೆ ಗಮನವಿರಲಿ, ಈ ವಿಕ್ರಮನನ್ನು ಎದುರಿಸಿ ನಿಂತರೆ ವಿನಾಶವೇ ಗತಿ. ಎಲ್ಲಿ ನಿಮ್ಮ ತಲೆಗಳು ನನ್ನ ಪಾದಕ್ಕೆ ಮಣಿಯಲಿ? ಅಸಂಭವ. ಸತ್ಯಸಂಧರಾದ ಮೇಧಾವಿ ಮಹಾರಾಜರಿಗೆ ಮಣಿಯುತ್ತಿದ್ದ ಈ ಶಿರಸ್ಸು ನಿಮಗೆಂದಿಗೂ ಮಣಿಯುವುದೇ ಇಲ್ಲ. ಎಷ್ಟು ಕೊಬ್ಬು ನಿಮಗೆ! ಇವರನ್ನು ತೆಗೆದುಕೊಂಡು ಹೋಗಿ ಸರಿಯ ತಳ್ಳಿ ಚಿತ್ರವನ್ನು ಮಾಡಿರಿ. ಇದೇ ಇವರಿಗೆ ನಾನು ಕೊಡ್ತಕ್ಕಂತ ಬಹುಮಾನ. ನಿಮಗೆ ಬೇಡವೇ ಬಹುಮಾನ?
ಅಭ್ಯಾಸವಿಲ್ಲ. ಮೊದಲೇ ಇಬ್ಬರ ಕಾಟದಲ್ಲಿ ಹೋಗಿದೆ ಈ ಜೀವ. ಅಡ್ಡ ಮಾತಾಡಬೇಡಿ ಅಮಾತ್ರೆ. ನಾಳೆಯಿಂದ ಈ ದಯಾನಿಧಿಗಳು ತಕರಾರುಪುರಕ್ಕೆ ತಹಸೀಲ್ದಾರರು. ಊರಲ್ಲೆಲ್ಲ ಡಂಗುರ ಸಾರಿಸಿರಿ. ಅವರಿವ್ರು ಸಾರೋದು ಯಾಕೆ ಪ್ರಭು? ನಾನೇ ಸ್ವತಃ ಸಾರ್ಕೊಂಡು ಬಿಡ್ತೀನಿ. ಆ ಮಹಾರಾಜ ವಿಕ್ರಮರಿಗೆ ತಕರಾರುಪುರದ ತಹಸೀಲ್ದಾರರಿಗೆ ಹೇಳೋ. ಜೈ ಜೈ ಜೈ. ಒಲೆ ಮೇಲೆ ಹೆಸರಿಡಕ್ ನೀನ್ ಯಾವಲೆ? ಈ ಮನೆ ಕಿರಿರಾಣಿ ನಾನು, ಮನೆ ಆಡಂತ ನಂದು. ಈ ಮನೆ ಹಿರಿರಾಣಿ ನಾನು, ಮನೆ ಆಡಂತ ನಂದು. ಛಿ ಬಿಡೆ, ಬಿಡಲ ಬಿಡೆ, ಬಿಡಲ ಬಿಡೆ, ಬಿಡಲ. ಅಯ್ಯಯ್ಯೋ, ಮಡಿಕೆ ಹೊಡೆದಾಕ್ ಬಿಟ್ಲಲ್ಲ. ಹೀಗ ಒಂದೊಂದಾಗ ಹೊಡೆದ್ ನೀರ್ ಕುಡಿತಿದ್ರೆ ಸಂಸಾರ ಹೇಗ್ ಉದ್ದಾರ ಆಗುತ್ತೆ? ಹೌದ್ ಕಣೆ, ಸಂಸಾರ ಉದ್ಧಾರ ಆಗೋದನ್ನ ನಿನ್ನ ತಾನೇ ಕಲ್ತ್ಕೊಳ್ಬೇಕು. ಲೇ, ನೀನು ನಿನ್ನೆ ಮೊನ್ನೆ ಬಂದವಳು, ನಾನ್ 7 ವರ್ಷದಿಂದ ಸಂಸಾರ ಮಾಡ್ತಿರೋಳು. ಅಯ್ಯೋ 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 ಅಯ್ಯೋ, ಹೊತ್ತು ಹುಟ್ಟೋದಿಕ್ಕಿಲ್ಲ, ಆಗ್ಲೇ ಪ್ರಾರಂಭಿಸ್ಬಿಟ್ಟು. ಇದು ಮನೆಯಲ್ಲಪ್ಪ ದೇವ್ರೇ, ಮನೆಯಲ್ಲ ಹೆಂಗಸರು ಕೇಳಿ ಮನೆ. ಮೊದ್ಲೇ ನಮ್ಮಜ್ಜಿ ನಮ್ಮಪ್ಪನ ಹತ್ರ ಹೊಡ್ಕೊಂಡ್ಲು, ಬೇಡ ಕಣೋ ಸೀನು, ಈ ತಕರಾರುಪುರದ ಸಂಬಂಧ ಅಂತ. ಸಿಂಗಾರಿ, ನಮ್ಮೂರ ಹೆಸರು ತಕರಾರಾದ್ರು ಮಾತಲ್ಲ, ಕರಾರು ಕರಾರು. ಏನ್ ಕರಾರು, ಒಂದ್ ಒಳ್ಳೆ ನಗಾನೆ ನಾಣ್ಯನೆ ಒಳ್ಳೆ ಸೀರೆನೆ. ಮುಚ್ಚು 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 ಬಾಯ್. ನಿನ್ಗೇನ್ ಬೇಕು? ನಗ ನಾಣ್ಯ ಸೀರೆ ಇಷ್ಟೇ ತಾನೆ? ಲೋ ಭಂಟ ಬಿಚ್ಚು ತೋರ್ಸೋ ನಾ ತಂದಿರೋ ಗಂಟ. ಈ ಪರಾಕ್ರಮಕ್ಕೆ ಏನು ಕಡಿಮೆ ಇಲ್ಲ. ಅಮ್ಮಯ್ಯೋ, ಯಾ ಪಾಟಿ ಒಡವೆ ಹಾಗೆ ಈ ತಕರಾರುಪುರದ ಸಂಬಂಧ? ನನಗ್ ಗೊತ್ತು, ನಮ್ಮ ಯಜಮಾನ್ರು ತುಂಬಾ ಒಳ್ಳೆಯವ್ರು ಅಂತ. ಏನು ಅಂದ್ರೆ, ಈ ಒಡವೆ ಎಲ್ಲ ನನ್ನ ಒಬ್ಬಳಿಗೆ ತಾನೇ ಕೊಂಡ್ಕೊಂಡ್ ಬಂದಿದ್ದೀರಿ. ಏನು ಅಂದ್ರೆ, ನನಗೇನ್ ತಂದಿದ್ದೀರಿ? ತಂದಿದ್ದೀನಿ, ನಿನಗೂ ತಂದಿದ್ದೀನಿ. ಏನು ಈ ಆಕರ್ಷಿತವಾದ ಚಿನ್ನ ಬೆಳ್ಳಿ ಇವೆಲ್ಲ ನಿನ್ನ ಯೋಗ್ಯತೆಗಲ್ಲ ಅಂತ ಬಂಗಾರಿ ಪರ್ಯಾದನ್ನೇ ತಂದಿದ್ದೀನಿ. ಪದವಿ ಪಟ್ಟ ಅಂದ್ರೆ ಅಂದ್ರೆ ನಿಮ್ ಯಜಮಾನ್ರು ಮಹಾರಾಜರ ಅಪ್ಪಣೆ ಪ್ರಕಾರ ಇವತ್ತಿನಿಂದ ಈ ತಕರಾರುಪುರಕ್ಕೆ ತಹಸೀಲ್ದಾರರು. ಬಂಗಾರಿ, ನೀನೇ ತಹಸೀಲ್ದಾರಣಿ. ಅವಳೆಲ್ಲ ನಾನು. ನೀನ್ ಯಾವ ಹಾಳೆನೆ? ನಾನು ಕಡೆ ತಹಸೀಲ್ದಾರಣಿ, ನಾನ್ ಕಡೆ ತಹಸೀಲ್ದಾರಣಿ. ಇಬ್ಬರೆಂಡಿರ ಕಾಟ ಇರುಳು ತಿಗಣೆ ಕಾಟ ಅಂತಾರಲ್ಲ, ಮಾತ್ ಸತ್ಯನಪ್ಪ ಸತ್ಯ. ಲೇ ಲೇ, ಜಗಳ ಕಾಯ್ಬೇಡ್ರಿ. ನಿಮ್ ದಮ್ಮ ಯಾಕಂದ್ರೆ ನಿಮ್ ಕೈ ಮುಗಿತೀನಿ. ನನ್ ಮಾತು ಸ್ವಲ್ಪ ಕೇಳ್ರಿ ನೋಡಿ, ನಿಮ್ಮಿಬ್ರಲ್ಲಿ ಯಾರು ಒಂದು ಕೂಸ್ ಹೆತ್ತು ನನ್ನ ವಂಶ ಉದ್ಧಾರ ಮಾಡ್ತೀರಿ ಅವ್ರಿಗೆ ತಹಸೀಲ್ದಾರಣಿ ಪಟ್ಟ. ಹೌದಾ? ಹೌದು. ಇದ್ಯಾಕ್ರೆ? ನನಗೂ ಒಪ್ಪಿಗೆನೆ, ನನಗೂ ಒಪ್ಪಿಗೆನೆ. ಹಾಗಾದ್ರೆ ನಡೀರಿ ತಪ್ಪಿಗೆ. ಮಹಾರಾಣಿ, ವಿಕ್ರಮನ ಅಕ್ರಮ ರಾಜ್ಯ ಪರಿಪಾಲನೆಯಲ್ಲಿ ಪ್ರಜೆಗಳೆಲ್ಲ ಜೀವಂತ ಶವಗಳಾಗಿದ್ದಾರೆ. ನಾನು ಅವನಿಗೆ ತಲೆಬಾಗಲಿಲ್ಲವೆಂದು ನನ್ನನ್ನು ಬಂಧಿಸಿ ಚಿತ್ರವಧೆ ಮಾಡಿಸಿದ. ಈಗ ನಾನು ಅವನಿಗೆ ತಲೆಮರೆಸಿಕೊಂಡು ತಿರುಗುತ್ತಿದ್ದೇನೆ. ನಮ್ಮ ದೇಶಕ್ಕೆ ಎಂತ ದುರ್ಗತಿ ಬಂತು. ಮಹಾರಾಣಿ, ತಾವು ಮಹಾರಾಜರ ವಿಷಯವನ್ನೇ ತಿಳಿಸಲಿಲ್ಲ. ಅವರು ಎಲ್ಲಿರುವರು, ಹೇಗಿರುವರು? ಅವರು ಅವರೊಂದು ಘೋರ ಶಾಪಕ್ಕೆ ಗುರಿಯಾಗಿ ಬಿಟ್ಟರು. ನಾನು ಅವರು ಸಿಡಿಮದ್ದಿಗೆ ತುತ್ತಾಗಿ ಪಾತಾಳ ಗುಹೆಯಲ್ಲಿ ಬಿದ್ದೆವು. ಮೂರ್ಛೆಯಿಂದ ಎಚ್ಚೆತ್ತಾಗ ಎದುರಿಗೊಂದು ಮಾತು, ಆ ಮರಕ್ಕೆಲ್ಲ ಒಂದೇ ಒಂದು ಹಣ್ಣು ರಸ ತುಂಬಿ ಥಳಥಳಿಸುತ್ತಿತ್ತು. ಮಹಾರಾಜರು ಅದನ್ನು ಕಿತ್ತು ತಂದು ನನಗೆ ಕೊಟ್ಟರು. ನಾನು ಪಾಪಿ, ಅವರನ್ನೇ ತಿನ್ನುವಂತೆ ಬಲವಂತಪಡಿಸಿದೆ. ಅವರು ತಿಂದರೋ ಇಲ್ಲವೋ ಎದುರಿಗೊಂದು ಬೇತಾಳ ಕಾಣಿಸಿತು. 10 ವರ್ಷಗಳಿಂದ ಹಣ್ಣಿಗಾಗಿ ಹಸಿದು ಕಾದಿದ್ದೆ, ಆ ಹಣ್ಣನ್ನು ತಿಂದ ನೀನು ಮಾನವರವಾಗಿ ಹಾಗು ಎಂದು ಶಾಪ ಕೊಟ್ಟಿತು. ಆ ಮರದ ಕೆಳಗೆ ನಾನು ಪ್ರಜ್ಞಾಶೂನ್ಯಳಾಗಿ ಬಿದ್ದಿದ್ದಾಗಲೇ ನೀವು ಬಂದು ನನ್ನನ್ನು ಕಾಪಾಡಿದ್ದೀರಿ. ತಾಯೇ, ಈ ಶಾಪಕ್ಕೆ ವಿಮೋಚನೆಯೇ ಇಲ್ಲವೇ? ಇದೆ, ಆದರೆ ಅದನ್ನು ನಾನು ಯಾರಿಗೂ ತಿಳಿಸುವಂತಿಲ್ಲ. 10 ವರ್ಷದ ನಂತರ ಅವರೇ ಬಂದು ನಿಮಗದನ್ನು ತಿಳಿಸುತ್ತಾರೆ. 10 ವರ್ಷಗಳೇ ಆಗಲಿ. ಮಹಾರಾಣಿ, ನಿಮ್ಮ ಗರ್ಭದಲ್ಲಿ ಜನಿಸುವ ವೀರಪುತ್ರನನ್ನು ಸ್ವರ್ಣನಗರಿಯ ಸಿಂಹಾಸನ ಮೇಲೆ ಕೂರಿಸುವವರೆಗೂ ನಮಗೆ ಶಾಂತಿ ಇಲ್ಲ. ಇನ್ನು ಮೇಲೆ ನಮ್ಮ ರಾಜ್ಯದಲ್ಲಿ ಸ್ವಾರ್ಥಿಗಳಿಗೂ ವಂಚಕರಿಗೂ ಎಡೆಯಿಲ್ಲ. ಇದು ನಾಡ ನಾಡಲು ಹುಟ್ಟಿರುವವನ ನಾಮಕರಣದ ಶುಭ ದಿನದಲ್ಲಿ ಏಕಮ್ಮ ನಿಮ್ಮ ಕಣ್ಣಲ್ಲಿ ನೀರು? ಏನು ಇಲ್ಲ ಗುರುದೇವ, ಅವರ ನೆನಪಾಯ್ತು. ಅವರ ನೆನಪಿನ ಕಣ್ಣೀರನ್ನು ತೊಡೆಯಲು ಕುಮಾರನು ಹುಟ್ಟಿರುವನಲ್ಲ, ಇನ್ನು ಚಿಂತೆ ಏಕಮ್ಮ? ಏನು ಮಕ್ಕಳೇ, ಏನಪ್ಪ?
ಮಕ್ಕಳೇ, ದುರಾಕ್ರಮಣಕಾರನಾದ ವಿಕ್ರಮನನ್ನು ಮೆಟ್ಟಿ ಮೆರೆಯಲಿರುವ ನಮ್ಮ ಭಾವಿ ರಾಜಕುಮಾರನ ಹೆಸರು ಹೌದು ವಿಜಯ ವಿಕ್ರಮ. ವಿಜಯ ವಿಕ್ರಮ ಯಾಕಪ್ಪ ಸಂಜೀವ ಅಳ್ತೀಯ? ಈ ಸ್ವಾಮಿ ಸಂಜೀವನಿಗೆ ಸಂತೋಷ ಅಧಿಕ ಆಗ್ಬಿಟ್ಟೆ, ಸಿಕ್ಕಾಗ್ಬಿಟ್ಟೆ ಅಳು ಬರುತ್ತೆ. ಇವನ್ ಯಾವಾಗ್ಲೂ ಹೀಗೇನೆ ಅಮ್ಮ, ಎಷ್ಟು ವಯಸ್ಸಾದ್ರೂ ಮಗು ಸ್ವಭಾವ ಮಾತ್ರ ಬಿಟ್ಟಿಲ್ಲ. ನನಗೇನು ವಯಸ್ಸು, ಹುಟ್ಟವರಿಗೆಲ್ಲ ದೊಡ್ಡವನು, ಬೆಳೆಯವರಿಗೆಲ್ಲ ಚಿಕ್ಕನು. ಪರಪಾಚಿಕಮಣಿ, ಕಂದಮಣಿ, 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 ವಿಜಯರಿಗೆ ವಿಜಯರಿಗೆ. ಕಿರೀಟಧಾರಣೆಯ ಮಹೋತ್ಸವವನ್ನು ನನಗೆ ನಾನೇ ಆಚರಿಸುವುದರಲ್ಲಿ ಅಪಾರ ಆನಂದ. ಅಮಾತ್ಯರೆ, ಏಕೆ ತಲೆನೋಯುವುದೇನು? ರಾಜವೈದ್ಯರನ್ನು ಬರಮಾಡಲೇ? ಬೇಡ ಬೇಡ, ಉತ್ಸವವನ್ನು ಆರಂಭಿಸಿ. ಇದು ಆರಂಭ ಎಲ್ಲಿ? ಆ ಚಪ್ಪನ್ನಾರು ದೇಶದ ಚಲುವೆಯರು ಎಲ್ಲಿ? ನನ್ನ ಕನಸು ಮನಸ್ಸಿನ ಮುಗ್ಧ ಮೋಹಿನಿಯರು
ಕಾಶ್ಮೀರ, ಕಾಂಭೋಜ, ಕರ್ನಾಟ, ಕೊಡಗು, ಕಾಮರೂಪ, ಕುರಂಗ, ಕೇರಳ, ಕೋಸಲ, ಕಿರಾತ, ತೆಂಕಣ, ಕೊಂಕಣ, ಕುಂತಳ, ಕೇತನ, ಕೆಕೆಇ, ಸೌವೀರ, ಸೌರಾಷ್ಟ್ರ, ಸಿಂಹಳ, ಶೂರಸೇನ, ಚೋಳ, ಚೇರ, ದ್ರವಿಡ, ದ್ರಾವಿಡ, ದಶರ್ಣಮ, ನೇಪಾಳ, ಪಾಂಚಾಲ, ಪಾಂಡ್ಯ, ಕುಳಿಂದ, ಪಾರಸೀಕ, ಮರಾಠ, ಮಹಾರಾಷ್ಟ್ರ, ಮಗಧ, ಮಾಗಧ, ಮಾಳವ, ಮತ್ಸ್ಯ, ಮತ್ರ, ಮಲಯಾಳ, ವಂಗ, ವಿದರ್ಭ, ವಿದೇಹ, ಬಂಗಾಳ, ಬಾರ್ಲಿಕ, ಬರ್ಬರ, ಭೋಜ, ಗೌಳ, ಜಲಭಾಸ, ಭೂಣ, ಗುರ್ಜರ, ಯವನ. ಸುಂದರಿಯರು ನನಗೆ ವಿಧೇಯರಾಗಿರುವಲ್ಲಿ ಆ ಕಳಿಂಗ ಕನ್ಯು ಮಾತ್ರ ಅವಿಧೇಯರಾಗಿರಲು ಕಾರಣವೇನು? ನಮ್ಮ ವಿಚಾರವು ಇನ್ನೂ ಅವಳಿಗೆ ಅರ್ಥವಾಗಿಲ್ಲವೆಂದು ಕಾಣುತ್ತದೆ. ಪ್ರಭು ಪ್ರಭು, ಆಪತ್ತು ಅಂತಾರಾಷ್ಟ್ರೀಯ ಅಂತಃಪುರಕ್ಕೆ ಆಪತ್ತು. ಏನು ಬಗಳುತ್ತಿರುವೆ? ಸತ್ಯವನ್ನೇ ನುಡಿತಿದ್ದೀನಿ ಪ್ರಭು. ಸೇವಾಗ್ರಾಮದ ಸರೋವರದಲ್ಲಿ ಮಹಾಪ್ರವಾಹ ಹುಟ್ಟಿ ಬಿಟ್ಟಿದೆ. ಅದರ ಏರಿ ಒಡೆದು ಬಿಟ್ಟಿತ್ತಂದ್ರೆ ಅಂತಾರಾಷ್ಟ್ರೀಯ ಅಂತಃಪುರ ಜಲಸಮಾರಿ ಆಗ್ಬಿಡುವುದು ಪ್ರಭು. ಪ್ರಭು, ಅದು ಒಡೆಯುವುದಕ್ಕೆ ಮುಂಚೆ ನಾವೇ ಆ ಏರಿಯ ಮತ್ತೊಂದು ಭಾಗವನ್ನು ಒಡೆದು ಆ ಪ್ರವಾಹವನ್ನು ಸೇವಾಗ್ರಾಮದ ಕಡೆಗೆ ತಿರುಗಿಸಿಬಿಟ್ರೆ ಸೊಗ್ಗಸಾದ ಯೋಚನೆ. ಆದರೆ ಈ ಕಾರ್ಯವು ಆ ಊರಿನ ಜನಗಳಿಗೆ ತಿಳಿಯದಂತೆ ಮಾಡುವುದು ಹೇಗೆ? ಈ ದಾಸ ಬದುಕಿರೋವರೆಗೂ, ಈ ದಾಸನ ಕೈಯಲ್ಲಿ ಸಿಡಿಮದ್ದಿರೋವರೆಗೂ ಆ ಚಿಂತೆ ನಿಮಗ್ಯಾಕೆ ಪ್ರಭು? ಹೋಗಿ, ಬೇಗ ಕಾರ್ಯವನ್ನು ಮುಗಿಸಿ. ಏಕೆ ಅನುಮಾನ? ಅನುಮಾನವೇನೂ ಇಲ್ಲ, ಎಲ್ರಿಗೂ ಕೊಟ್ಟ ಹಾಗೆ ನನಗೂ ಬರೀ ಅಪ್ಪಣೆನೆ ಕೊಟ್ಟುಬಿಟ್ರೆ ಸಾಕೆ ಪ್ರಭು. ಅದೇ ಇದು ಒಂಬತ್ತನೇ ವರ್ಷದ ಮಹೋತ್ಸವದ ಜ್ಞಾಪಕಾರ್ಥವಾಗಿ ತೆಗೆದುಕೊಳ್ಳಿ, ಸಾಕು ತಾನೇ? ಈ ವಿಷಯದಲ್ಲಿ ಸಾಕು ಅಂತ ಯಾರಿಗೂ ಹೇಳಲ್ಲ ಅಂತ ನಮ್ಮ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಪ್ರಭು. ಹೌದಮ್ಮ, ಇದಕ್ಕಿರೋ ಪ್ರೀತಿ ವಿಶ್ವಾಸ ಮನುಷ್ಯನ್ಗಿದ್ದಿದ್ರೆ ಪ್ರಪಂಚದಲ್ಲಿ ದುಃಖ ಅನ್ನದೇ ಇರ್ತಿರ್ಲಿಲ್ಲ. ಏನೇ ಇಷ್ಟು ಬೇಗ ನೀನು ಹೊಟ್ಟೆಶ್ವ, ನಿನ್ ಹೊಟ್ಟೆಗೆ ಹೆಗ್ಗಣನುಗ. ಏ, ನನ್ನ ಮಗಳಿಗೆ ಅನ್ನ ಹಾಕೋದಕ್ಕೆ ನೀನ್ ಯಾವಳೆ? ಅವಳಿನ ಮೇಲೆ ಅನ್ನ ಹಾಕಿದ್ರೆ ತಿಂತಿಯನೇ? ಯಾಕೆ ಮಗು ನಡೀತೀಯ? ಅದ್ರ ಮೈ ಮೇಲೆ ಎತ್ಬಿದ್ರೆ ನಾನ್ ನೋಡ್ ಸೇರಿಸ್ತಾರೆ. ನನ್ನ ಮಗಳು ಹೊಡಿತೀನಿ, ಬಡಿತೀನಿ, ಸಾಯಿಸ್ತೀನಿ, ನೀನ್ ಯಾವಳೆ ಕೇಳೋದಕ್ಕೆ? ಚೀನಾಯಿ, ಏ ಸುಮ್ಮನೆ ಚೀನಾಯಿ. ಏನ್ರೈದು ರಂಪ ರಾಜ ಅಂತ ರಗಳೆ, ಏನ್ರೈದು? ಏನು ಅಂದ್ರೆ ಈ ಹಾಳಾದ ನಾಯಿ ಮೊದ್ಲು ಮನೆಯಿಂದ ತೊಲಸೆ ಅಂದ್ರೆ ನಾನ್ ಸುಮ್ಮನಿದ್ರು ನನ್ನ ಮೇಲೆ ಗುರು ಗುರು ಅಂತ ಹಾರ್ ಬೀಳುತ್ತೆ. ಎಲ್ಲೇ ಸಿಂಗಾರಿ, ನಾಯಿ 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 ಅಂತ ಅವನ್ ಮನಸ್ಸಿಗೆ ಹುಣ್ಣು ಮಾಡ್ಬೇಡ್ವೆ. ಬೇಜಾರ್ ಬಂದು ಎಲ್ಲಾದ್ರೂ ಓಡೋಗ್ಬಿಟ್ಟನ್ ಕಣಿ, ಇವನೇ ಕಣಿ ಈ ಮನೆ ಹಿರಿ ಮಗ. ಅಪ್ಪ ಕಾಲ್ ಭೈರವ, ನನ್ಗೋಸ್ಕರ ನಿನ್ ಚಿಕ್ಕಮ್ಮನ ಮನ್ಸಪ್ಪ ನೋಡು, ಹೋಗಿ ಬೀದಿಲ್ ಆಟ ಆಡ್ಕೋದು. ಎಂಜಲ ತಂಟೆ ಮಾತ್ರ ಹೋಗ್ಬೇಡ್ವು. ಆ ಹೋಗು ಗೀತಾ, ಹೋಗು ನಿಮ್ಮ ಅಣ್ಣನ ಜೊತೆಲಿ ಆಟ ಆಡ್ಕೋ. ಬಂಗಾರಿ, ಒಂದಿಷ್ಟು ಬಿಸಿನೀರು ಕಾಯ್ಸು. ಸಿಂಗಾರು ಸಾಯ್ಬೇಡ ಕಣೆ, ಒಟ್ಟಿಗೆ ಸಾಯಣ ಸುಮ್ಮನಿರು. ನೋಡು ಚಿನ್ನ, ಇನ್ನ ಮೇಲೆ ನೀನು ಮೈ ತುಂಬಾ ಚಿನ್ನ. ಏ ಪರಮಾವಧಿ, ತಗೊಂಡ್ ಬಾರೋ ನಮ್ ಢಮಾರನ್ನ. ಅಜ್ಜೂ ಕೂಗ್ಬೇಡ ಕಣಿ, ರಹಸ್ಯ. ನಮ್ಮ ಮಹಾರಾಜರು ನನ್ನ ತಲೆ ಮೇಲೆ ದೊಡ್ಡ ಕಾರ್ಯ ಹೊರಿಸಿದ್ದಾರೆ ಕಣಿ. ನಮ್ಮ ಮಧುಕೆರೆ ಏರಿ ಹೊಡೆದು ಪ್ರವಾಹನ ಸೇವಾಗ್ರಾಮದ ಕಡೆ ತಿರುಗಿಸ್ಬೇಕು ಕಣೆ. ಅಯ್ಯೋ
ಸೇವಾಗ್ರಾಮ ನೀರಿನಲ್ಲಿ ಮುಳುಗೋಗಲ್ಲ? ಸುಮ್ಮನೆ ರೇ, ಮಹಾದೇಶ ಭಕ್ತನ ಮೊಮ್ಮಗಳು ಇವಳು. ಅಲ್ಲ ಕಣೆ, ಕೆರೆಯೇರಿ ಒಡಿದೇ ಇದ್ರೆ ಪ್ರವಾಹ ಹೆಚ್ಚಿ ಮಹಾರಾಜರ ಅಂತಾರಾಷ್ಟ್ರೀಯ ಅಂತಃಪುರಕ್ಕೆ ಕೊಚ್ಚೋಗುತ್ತಲ್ಲ. ನಿಜ ಧಣಿ, ಅಲ್ಲಿರೋ ಸುಂದರಿನೆಲ್ಲ ಸತ್ತೋಗ್ಬಿಟ್ರೆ ಅಂತಃಪುರದ ಕಳೆನೇ ಕಡಿಮೆ ಆಗೋಗುತ್ತಲ್ಲ, ಜನ ಸತ್ರೇನಂತೆ. ಸತ್ರ ಅವ್ರಿಗೆ ಸುಖ ಕಣೋ, ಹಸಿವಿರಲ್ಲ ಕ್ಷಾಮಿರಲ್ಲ. ಹೌದು, ಕಂದಾಯ ಕೊಡೋಕ್ ಜನ ಇರೋಲ್ವಲ್ಲ. ಹೌದಾ? ಆಮೇಲೆ ಯೋಚನೆ. ಎತ್ತು ಅಂಗಡಿನ ಬೇಗ. ಮಧುಗಿರಿಯಲ್ಲಿ ಪ್ರವಾಹ ಹೊಕ್ಕಿ ಬಿಟ್ಟಿದೆಯಂತೆ. ಅದನ್ನು ಏರಿ ಒಡೆದುಕೊಂಡರೆ ಅರಮನೆ ಅಂತಃಪುರಕ್ಕೆ ಆಪತ್ತಂತೆ. ಅದಕ್ಕೋಸ್ಕರ ನಿಮ್ಮೂರು ಕಡೆ ಇರೋ ಏರಿನ ಹೊಡೆದಾಕ್ ಬಿಡ್ಬೇಕು ಅಂತ ಮಹಾರಾಜರು ಅಪ್ಪಣೆ ಮಾಡಿದಾರಂತೆ. ನಿಮ್ಮೂರು ಏರಿ ಒಡೆಯೋಕೆ ನಮ್ಮಪ್ಪನೇ ಸರಿ ಮಾತಾಡಿ ಹೊರಟಿದ್ದಾರೆ. ಇದೆಂಥ ಕ್ರೌರ್ಯ! ಅತ್ಯಾಚಾರಗಳ ತವರುಮನೆಯಾಗಿರುವ ಅಂತಃಪುರವನ್ನು ಕಾಪಾಡು, ಊರಿನ ತಪ್ಪಿನ ಪ್ರಜೆಗಳನ್ನು ಬಲಿ ಕೊಡುವುದೇ? ಅದು ಅಷ್ಟು ಸುಲಭವಾಗಿ ನಡೆಯುವ ಕೆಲಸವಲ್ಲಮ್ಮ. ನಮ್ಮ ಸೇವಾ ಗ್ರಾಮದ ಸಿಂಹದ ಮರಿಗಳಿರೋವರೆಗೂ ಆ ಅರಮನೆಯ ಸುಂದರಿಗಳು ಏನು ತಾನೆ ಮಾಡ್ಯಾರು? ಬರಲಿ, ನಾಳೆ ಬಿಡೋಣ ಒಂದು ಕೈ. ಮಕ್ಕಳೇ, ಇದು ನಮ್ಮ ಧೈರ್ಯಕ್ಕೂ ಸ್ಥೈರ್ಯಕ್ಕೂ ದೊಡ್ಡ ಶೋಧನೆ ಕಾಲ. ಇಂದು ನಿಮ್ಮ ಕೈಯಲ್ಲಿದೆ ನಮ್ಮ ಸೇವಾ ಗ್ರಾಮದ ಅಳಿವು ಉಳಿವಿನ ಪ್ರಶ್ನೆ. ಹೊರಡಿ ಬೇಗನೆ. ಬಾಗಿ ಪಾಪ. ಬರೀ ಸಂಜೀವನಲ್ಲ, ನೀವಿಬ್ರು ಮಾತನಾಡ್ತಾ ಇದ್ದನ್ನ ಕೇಳ್ತಾನೆ ಇದ್ದ ಈ ಸ್ವಾಮಿ ಸಂಜೀವ. ಹಾಗಾದ್ರೆ ಇವಾಗ ಏನು ಮಾಡೋದು? ಏನು ಮಾಡೋದೆ? ಏನು ಮಾಡೋದೆ? ಬರೇಲಿ ಬರೇಲಿ ಹೇಳೇ. ನನಗೊಂದು ಗೊತ್ತಿಲ್ಲ, ಎಲ್ಲ ನಮ್ಮ ಅಪ್ಪನೇ. ಎಲ್ಲ ನಿಮ್ಮ ಅಪ್ಪನೇ, ನನಗ್ ಗೊತ್ತು. ನಿಮ್ಮಪ್ಪ ಇಟ್ಟಿರೋ ಸಿಡಿಮದ್ದು ಯಾವ ಬಣ್ಣ ಯಾವ ರೂಪ ಹೇಗಿದೆ ಅಂತ ನನಗೆ ಗೊತ್ತೇನೆ. ಗೊತ್ತು ಗೊತ್ತೇನೆ ಗೊತ್ತು. ಅಟ್ ಸಾಕು. ಅಯ್ಯೋ ಪದ್ದ ಬಣ್ಣಿ ಹೆದರ್ಬಿಟ್ಟಿ ಅಮ್ಮ. ಅಯ್ಯೋ ಅಪ್ಪ ಅಪ್ಪ, ನೀನು ಹೆದರ್ಬಿಟ್ಟಿಯೇನೋ. ನೀನ್ ನನ್ನೇ ಹೆದರ್ಸ್ತೀಯ. ನೋಡು, ಈಗ ಮಾತಾಡಕ್ ಗೊತ್ತಿಲ್ಲ. ನಾನು ಗೀತನ್ ಕರ್ಕೊಂಡು ಹೋಗಿ ಇವರಪ್ಪ ತಯಾರು ಮಾಡಿದ್ರೆಲ್ಲ ಸಿಡಿಮದ್ದು ಅದೇ ತರ ನಕಲಿ ಸಿಡಿಮದ್ದು ತಯಾರು ಮಾಡಿಕೊಂಡು ನಾನು ಬರ್ತೀನಿ. ನೀನ್ ಅಷ್ಟೊಳಗಾಗಿ ನಮ್ಮ ಪಟಾಲವನ್ನೆಲ್ಲ ಕರ್ಕೊಂಡು ಹೋಗಿ ಕೆರೆ ಏರಿ ಹತ್ರ ಸಿದ್ಧವಾಗಿರು. ಆಮೇಲೆಲ್ಲ ಅವ್ರನ್ನ ಒಂದ್ ಕೈ ನೋಡ್ಕೊಳ್ಳೋಣ. ನೀವ್ ಬರು. ಇದೆಯಾ ನೋಡ್ದಿಯೋ ನಕಲಿ ಸಿಡಿಮದ್ದು? ಸ್ನೇಹಿತರೆ, ವರ್ಷಿಯಾಗಿ 5 ಜನ ಬನ್ನಿ. ಏಯ್ ಜಾಗ್ರತೆ, ನಾನು ಹೇಳಿದ್ದೆಲ್ಲ ಜಾಪ ಇದೆಯೋ? ಗೀತಾ, ನಿಮ್ಮಪ್ಪ ಆ ಕಡೆ ಹೋಗ್ತಾ ಇದ್ದಾನಂತೆ, ಈ ಕಡೆ ಹೇಳ್ಕೊಂಡು ಬಾ. ಏ ಕುಳ್ಯ, ಬಜಾಯಿತು ನಿನ್ನ ವಾಚ್ಯ? ಯಾವ್ದಿದು ಅಪಶಕುನದು ಮೊಟ್ಟೆ? ಏನದು ಅಲ್ಲಿ ಗಾಡಿ ಆಡ್ತಾ ಇದ್ದಾರಪ್ಪ, ತುಂಬಾ ಚೆನ್ನಾಗಿದೆಪ್ಪ, ನೋಡೋಣ ಬಾಪ್ಪ. ನಾನ್ ಇಲ್ಲೊಂದ್ ಕಡೆ ಗಾಡಿ ಆಡ್ಸೋಕ್ ಹೋಗ್ಬೇಕು, ಬರಲ್ಲ ಬರೋಕ್ ಆಗಲ್ಲ. ಏ ಬೇಡಮ್ಮ, ಬರ್ತೀನಿ ಬರ್ತೀನಿ ಬರ್ತೀನಿ. ಲೈ ಸ್ವಾಮಿ, ಏರಿ ಕಡೆ ಸಿದ್ಧವಾಗಿರಿ, ನನ್ನ ಮಗಳ ಗಾಡಿ ತೋರಿಸ್ಬಿಟ್ಟು ನಾನು ಆ ಗಾಡಿ ಆಡ್ಸೋಕೆ ಬರ್ತೀನಿ. ಆಗಿ ಸ್ವಾಮಿ. ಸ್ನೇಹಿತರೆ ಮತ್ತು ಚಿಕ್ಕವರೇ, ಇವತ್ತಿನ ಚಿಕ್ಕವರೇ ನಾಳೆ ದೊಡ್ಡವರು. ನೀವು ಇದುವರೆಗೂ ಮಹೇಂದ್ರ ಜಾಲ ಹೆಜ್ಜಾಲ ಚಿಕ್ಕಜಾಲ ಮಾರ್ಜಾಲಗಳನ್ನು ನೋಡಿರಬಹುದು, ಆದ್ರೆ ನನ್ನಂತಹ ಮಂತ್ರವಾದಿ ನೋಡಿರ್ಲಾರಿ. ನಾನು ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ವಲ ಜಲದಿ ತರಂಗ, ಅಲ್ಲಿನ ಗುರುವಿನ ಶಿಷ್ಯ. ನನ್ನ ಆಟ ನೋಡಿ ಭಯಪಡಬೇಡಿ, ಎಲ್ಲಿ ಕೈ ತಟ್ಟಿ. ಜೈ ಮಾತಾಳಿ. ಓ ತಾಯಿ, ಭೂ ತಾಯಿ, ಮಹಾತಾಯಿ, ಚಿಂತಾಯಿ, ಪುಟ್ಟಾಯಿ, ಇದ್ರೊಳಗೆ ಏನಿರಬೇಕು? ಅದು ಉನಿಗಿದೆಯೋ? ನನಗೂ ಅನುಮಾನ. ಬಯಲಿ ಇದೇನು? ಇದ್ರೊಳಗೆ ಏನಿರಬೇಕು? ಜೀವನಾಡಿನ ಕೊಟ್ಟೆಲ್ಲ ತಿಗಳೇ ಕೊಳ ಪಾಕೊಡು.
ಬೇಡಬೇಡಿ, ನಿಮ್ಮ ಪದಾರ್ಥಕ್ಕೆ ಯಾವಾಗಲೂ ಢೋಕ ಇಲ್ಲ. ಆ ರೀತಿ ಮೋಸ ಮಾಡ್ರಿ ಆ ನನ್ನ ಗುರು ಆಣೆ ಎಲ್ಲಿ. ನನ್ನ ಮಾಯಾ ಮಂತ್ರದಿಂದ ಈ ಪದಾರ್ಥನ ಐದು ಹುಡುಗರ ಕೈನಲ್ಲಿ ಕೊಟ್ಟು ಬೇರೆ ಐದು ಹುಡುಗರು ಬೆನ್ನ ತರಿಸ್ತೀನಿ. ಎಲ್ಲಿ ಐದಾವನಿ ಬಿಟ್ಟೆ, ಎಲ್ಲಿ ಐದಾವನಿ ನೋಡ್ದಿಯೋ? ಸರಿಯೋ? ಸರಿ ಸರಿ ಸರಿ. ಅದೇ ಬಣ್ಣವೋ? ಅದೇ ಬಣ್ಣ, ಅದೇ ಬಣ್ಣ. ಅದೇ ರೂಪವೋ? ಅದೇ ರೂಪ. ಹೌದು, ಹಾಸನೇ ನೋಡು ಹೇಗೆ. ಭಲೆ 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 ಜಾದಗಾರರ ಗಂಡ ನಿನ್ನ ತಲೆ ಪ್ರಚಂಡ. ಪರಮಾವಧಿ, ಎಲ್ಲ ಇಟ್ಟಿದ್ಯಾ? ಭದ್ರವಾಗಿಟ್ಟಿದ್ದೀನಿ. ಏ ಸ್ವಾಮಿ, ಓ ಸ್ವಾಮಿ, ವಿದ್ಯಾ ನೋಡಿ ಕತ್ತು ಹೋಗ್ತಾ ಇದ್ದೀರಲ್ಲ, ಸ್ವಲ್ಪ ಸದ್ದು ಮಾಡಿ ಹೋಗಿ. ತಿಮ್ಮಣ್ಣ, ನನಗೆ ತಗೊಂಡ ಅಭ್ಯಾಸ ಹೊರತು ಕೊಟ್ಟ ಅಭ್ಯಾಸ ಇಲ್ಲ ಕಾಣು. ಬಾರ, ನೀವು ಕೊಡದೇನೆ ನಾವು ತಗೊಂಡ್ವಿ ತಗೊಂಡ್ವಿ. ಗೊತ್ತಿದೆಯೇನು? ತಕ್ಕಾರ್ಪುರ್ ತಹಸೀಲ್ದಾರ್ ಗೊತ್ತು ನಡಿ.
ಏನು ಇದು ಗ್ರಾಚಾರ? ಇಲ್ಲೇನ್ ಪಂಚಾಯತಿ ನಡೀರಿ? ದ್ರೋಹಿ, ಸೇವಾಗ್ರಾಮದ ಏರಿ ಕಡೆಗೆ ಸಿಡಿಮದ್ದಿಡಿಂದ ನಾನು ನಿನಗೆ ಹೇಳಿದ್ರೆ ನೀನು ಅಂತಃಪುರಕ್ಕೆ ಸಿಡಿಮದ್ದಿಟ್ಟಿರ್ವಿಯ? ಅಯ್ಯೋ ನನ್ನ ಹಳೆ ಗ್ರಾಚಾರವೇ, ಈ ಮಹಾಪಾತಕ ನಡೆಸ್ತು ನಾನಲ್ಲ ಪ್ರಭು. ಈಗ ನನ್ನ ಬರುತ್ತ ಹೊರಡಿ ಏರ್ತಾ ಇದೆ. ಅಲ್ಲ, ಇದಕ್ಕೆ ಸ್ವಲ್ಪ ಹೊತ್ತಿನ ಮುಂಚೆ ಅರಮನೆಯಲ್ಲಿ ಪಂಚಭಕ್ಷ ಪರಮಾನ್ನ ತಿಂದು ಸುಪ್ಪತ್ತಿಯ ಮೇಲೆ ಸುಖ ಪಡ್ತಿದ್ದ ನೀನು, ಅದಕ್ಕೆ ಸ್ವಲ್ಪ ಹೊತ್ತಿನಲ್ಲಿಯೇ ಈ ಕಾಡಿನಲ್ಲಿರೋ ಕೋಡಿ ನೀರು ಕುಡಿದು ತಬ್ರಿಯಾಗಿ ಕಣ್ಕಡೆ ಬಿಡ್ತಾ ನಿಂತಿದ್ದು. ನಿಂತಿದೆಯಲ್ಲ ಕುದ್ಗ. ಪರವಾಗಿಲ್ಲ, ಅದು ಸರಿ. ನಾನು ಶತ್ರುಪಕ್ಷದವಳು ಅಂತ ತಿಳಿದು ನನ್ನ ಯಾಕೆ ಬದುಕಿಸಿದ್ರಿ? ಅಯ್ಯೋ, ಹೆಣ್ಣು ಅಂದ್ರೆ ಹೆಣಾನು ಕೈ ಚಾಚುತ್ತಂತೆ. ಹೀಗಿರೋವಾಗ ಜೀವಂತನಾದ ನಾನು ಯಾಕೆ ಸುಮ್ಮನೆ ಇರೋಕ್ ಸಾಧ್ಯ? ವೀರನಾದ ಗಂಡೆಯಲ್ವೇ ಅವಲಿ ಆದ ಹೆಣ್ಣನ್ನು ರಕ್ಷಿಸಬೇಕಾದ್ದು. ಆ ದೃಢ ನಿಶ್ಚಯದಿಂದ ಗುಂಡಿಗೆ ಗಟ್ಟಿ ಮಾಡ್ಕೊಂಡು ಥರ ಅಂತ ಪ್ರವಾಹದಲ್ಲಿ ಧುಮುಕಿದೆ. ಇದನ್ನು ತಪ್ಪು ಅಂತೀಯ? ನಿಮ್ಮ ಉಪಕಾರಕ್ಕೆ ನಾನು ಆ ಜನ್ಮ ಋಣಿ. ಬಿಡ್ತೋನು, ಮಾಡಿದ ಉಪಕಾರನ ಬೇಗ ಮರೆಯೋ ಪ್ರಾಣಿ ಮನುಷ್ಯನಿಗಿಂತ ಬೇರೆ ಯಾರೂ ಇಲ್ಲ. ಏನಾದರೂ ಆಗಲಿ, ನೀವಂತೂ ನನ್ನ ಪ್ರಾಣ ಸಂಜೀವ. ಸಂಜೀವ? ನನ್ನ ಹೆಸರು ಬೇರೆ ತಿಳ್ಕೊಂಬಿಟ್ಟಿಯ? ಏನು, ಹಾಗಾದ್ರೆ ನಿಮ್ ಹೆಸರೇ ಸಂಜೀವ ಅಂತಲೇ? ಬರೀ ಸಂಜೀವ ಅಲ್ಲ, ಸಮೀ ಸಂಜೀವ. ಅದಿರಲಿ, ನಿನ್ನ ಪೂರ್ವದ ಕಥೆನ ಸ್ವಲ್ಪ ಪುಟ್ಟದಾಗಿ ಹೇಳು, ಕೇಳೋಣ. ನಾನು ಕಳಿಂಗ ದೇಶದವಳು, ಹೆಸರು ಕಾಂಚನಮಾಲ. ಹೆಸರು ಉದ್ದವಾಯ್ತು, ಕಾಂಚನ ಅಂತ ಇಟ್ಕೋ, ಕಥೆ ಮುಂದುವರಿಸು. ನಮ್ಮೂರ್ನಲ್ಲಿ 10 ವರ್ಷ ತುಂಬುತ್ತಿದ್ದ ಹಾಗೆ ಹೆಣ್ಣು ಮಕ್ಕಳು ಇದ್ದಕ್ಕಿದ್ದ ಹಾಗೆ ಮಾಯವಾಗಿ ಬಿಡ್ತಾರಂತೆ. ವಾಯುಮಂಡಲದಿಂದ ಯಾರೋ ಬಂದು ಇವರನ್ನ ಹಾರಿಸ್ಕೊಂಡು ಹೋಗ್ಬಿಡ್ತಾರಂತೆ. ಹೋಗ್ಲಿ ಹೋಗ್ಲಿ. ಆಮೇಲೆ ಇದನ್ನ ಕೇಳಿದ ನಾನು ಚಿಕ್ಕ ವಯಸ್ಸಿನಲ್ಲಿ ಊರು ಬಿಟ್ಟು ತಪ್ಪಿಸ್ಕೊಂಡು ಬಂದು ಎಲ್ಲೆಲ್ಲೋ ಅಲೆಯುತ್ತಿದ್ದೆ. ಕಡೆಗೆ ಈ ರಾಕ್ಷಸನ ದವಡೆಗೆ ಸಿಕ್ಕಿಬಿದ್ದೆ. ಒಳ್ಳೇದಾಯ್ತು. ಈ ರಾಕ್ಷಸನ ಹತ್ರನೇ ಅಲ್ಲಿದ್ದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದ ನನ್ನ ಪ್ರವಾಹ ಬಂದು ಕಾಪಾಡ್ತು. ಈ ಪ್ರವಾಹ ನಿನ್ನ ಕಾಪಾಡ್ತು, ಆ ಪ್ರವಾಹ ನನ್ನ ಕೊಚ್ಚಿಕೊಂಡು ಹೋಗ್ತಾ ಇದೆ. ಪ್ರವಾಹವೇ? ಓ, ಪ್ರೀತಿ ಪ್ರವಾಹ, ಪ್ರಣಯ ಪ್ರವಾಹ, ಪ್ರೇಮ ಪ್ರವಾಹ. ಹಾಗಂದ್ರೆ? ಅಂದ್ರೆ ಅರ್ಥ ಆಗ್ಲಿಲ್ವೇ? ನಂದು ರಾದೃಷ್ಟ. ಅಂದಾಗಿ ನೀನು ಪುನಃ ನಿಮ್ಮೂರು ಹೊರಟೋಗ್ತೀಯ? ನಿಮ್ಮನ್ನು ಬಿಟ್ಟೆ. ನಿನ್ನ ನೋಡಿ ನಿನ್ನ ಕಂಡು ಸೇವೆಗೊಂಡು ನಿನ್ನ ಕಂಡು ಕಂಡು ಮೋದಗೊಂಡೆನೆ. ನಿನ್ನ ನೋಡಿ ಮನಸ್ಸು ಕೂಡಿ ನಿನ್ನ ನೋಡಿ ನೀ ಮೋಹಗೊಂಡೆನೆ. ನಿನ್ನ ಕಂಡು ಕುಡಿನೋಟ ಗಾಳಕ್ಕೆ ಮೀನಾದೆನೆ, ನಿನ್ನ ಅರಸಂಚೆ ನಡೆಕಂಡು ಮರುಳಾದೆನೆ. ನಿನ್ನ ಕುಡಿನೋಟ ಗಾಳಕ್ಕೆ ಮೀನಾದೆನೆ, ನಿನ್ನ ಅರಸಂಚೆ ನಡೆಕಂಡು ಮರುಳಾದೆನೆ. ನಿನ್ನ ನೋಡಿ ಮನಸ್ಸು ಕೂಡಿ ನಿನ್ನ ನೋಡಿ ನೋಡಿ ಮೋಹಗೊಂಡೆನೆ. ನಿನ್ನ ಕಂಡು ಸೇವೆಗೊಂಡು ನಿನ್ನ ಕಂಡು ಕಂಡು ಮೋದಗೊಂಡೆನೆ. ಮತ್ತೆ ಸಂಕೋಚವೇ ಕಿನ್ನು ಬಾಮೋಹಿನಿ, ಮನಸಾರೆ ವರಿಸೋಣ ಪನ್ನಗವೇಣಿ. ಮತ್ತೆ ಸಂಕೋಚವೇ ಕಿನ್ನು ಬಾಮೋಹಿನಿ, ನಾವು ಮನಸಾರೆ ವರಿಸೋಣ ಪನ್ನಗವೇಣಿ. ಸಂಪನ್ನ ಸವಿಯೋಣ ಜೀವನ. ನಿನ್ನ ನೋಡಿ ಮನಸ್ಸು ಕೂಡಿ ನಿನ್ನ ನೋಡಿ ನೋಡಿ ಮೋಹಗೊಂಡೆನೆ. ನಿನ್ನ ಕಂಡು ಸೇವೆಗೊಂಡು ನಿನ್ನ ಕಂಡು ಕಂಡು ಮೋದಗೊಂಡೆನೆ. ಅಯ್ಯ
ಭಟ್ರು ಬರ್ತಿದಾರಲ್ಲ, ನಿನ್ನೆ ಹುಡ್ಕೊಂಡು ಬರ್ತಿದಾರ ಏನು? ನೀನಂತೂ ಓಡೋ ಹಾಗಿಲ್ಲ, ನಾನು ಹೊತ್ಕೊಂಡು ಹೋಗ ಆಗೂ ಇಲ್ಲ. ಸ್ಥೂಲ್ ಸೇರಿದ ಏನ್ ಮಾಡ್ಲಿ? ಹಿಂದೆ ಬರಬೇಡಿ. ಈಗ ಈ ಮಂತ್ರದಂಡದಿಂದ ನನ್ನನ್ನ ಮೂರು ಸಲ ಸುತ್ತಿದ್ರೆ ನಾನು ಪುಟ್ಟ ಬೊಂಬೆ ಹಾಗೆ ಆಗ್ಬಿಡ್ತೀನಿ. ನಿಮ್ಮ ಜೇಬಿನಲ್ಲೇ ನನ್ನ ಭದ್ರವಾಗಿ ಇಟ್ಕೋಬಹುದು. ಭಲೆ ಭಲೆ, ಆ ವಿವೇಕಗಳು ಬರ್ಲಿ, ಎಲ್ಲರನ್ನು ಬೊಂಬೆ ಮಾಡಿ ಹಾಕ್ಬಿಡ್ತೀನಿ. ಅದು ಮಟ್ಟಿಗೆ ಅಸಾಧ್ಯ. ಯಾಕೆ? ನನ್ನ ಮಾತ್ರ ಹಾಗೆ ಮಾಡಬಹುದು. ಅದು ನಾನು ಯಾರನ್ನ ಮನಸಾರ ಪ್ರೇಮಿಸ್ತೀನೋ ಅವರ ಕೈಲಿ ಮಾತ್ರ ಸಾಧ್ಯ. ಹಾಗೇನು ಕೊಡೋ ಇಲ್ಲಿ. ನನ್ನನ್ನು ಪ್ರೇಮಿಸಲಾರಯ್ಯ. ಅಯ್ಯೋ, ನಿಮ್ಮ ಪ್ರೀತಿ ಮನೆ ಹಾಳಾಗ ರಾಜಭಟ್ರು ಬಂದ್ಬಿಟ್ರು. ಬೇಗ ಜೇಬಿನಲ್ಲಿ ಬಚ್ಚಿಟ್ಕೊಳ್ಳಿ. ಇಲ್ಲಿ ಇಷ್ಟೊತ್ತು ಆಡ್ತಾ ಇದೆ ಹೆಣ್ಣಿಲ್ಲಿ? ಹೆಣ್ಣೆ, ನಾನೇ ಹೆಣ್ಣಾಗ ಆಡ್ತಾ ಇದ್ದಿದ್ದು. ನಮ್ಗೆ ಟೋಪಿ ಹಾಕ್ತೀಯಾ? ಒಳ್ಳೆ ಮಾತಿನಲ್ಲಿ ಒದರ್ತೀಯ ಇಲ್ವೋ? ಏನು ಅಂದ್ರೆ, ಈ ಗೊಡ್ಡೆ ಬೆದರಿಕೆಗೆಲ್ಲ ಬೆದರೋನು ನಾನಲ್ಲ, ಅದಕ್ಕೆ ಬೇರೆ ಆಸಾಮಿನ ಹುಡುಕೊಳ್ಳಿ ಅಂತ ಧೈರ್ಯವಾಗಿ ಹೇಳ್ಬಿಡಿ, ಹೆದರ್ಬೇಡಿ ಪ್ರಾಣಕ ಅಂತ. ಏಯ್, ಎಲ್ಲಿಂದ ಬರ್ತ ಈ ಶಬ್ದ? ನನಗೂ ಸಂದೇಹನೆ, ಬಟ್ಟೆಗಳೆಲ್ಲ ಇಲ್ಲೇ ಇದೆ. ಆ ಹುಡುಗಿನ ಇಲ್ಲೇ ಬಚ್ಚಿಟ್ಟಿರ್ಬೇಕು ಇವನು. ಇವೆಲ್ಲ ಹುಡುಕಿ ಇವನ ಅರಮನೆಗೆ ಹೇಳ್ಕೊಂಡು ಹೋಗ್ತೀನಿ. ಏನ್ರಯ್ಯ ಮರ್ಯಾದೆಯ ನಿಧಾನ ಆಗ್ತಾನ್ರಯ್ಯ. ನಾನು ಸಾಮಾನ್ಯವಾದ ಖೈದಿ ಅಲ್ಲ, ರಾಜಕೀಯ ಖೈದಿ. ಜಾಗ್ರತೆ, ಎಲ್ಲ ಗೊತ್ತಿದೆ. ನಡಿಯಣ್ಣ ಒಳಕ್ಕೆ. ಯಾ ಧರ್ಮರಾಯ, ಏನು ಯಾ ಏನು ಏನು? ಅಲ್ಲ, ಬೀಗ ಹಾಕ್ಬಿಟ್ಟಿಯಲ್ಲ ಬುದ್ಧಿವಂತ, ಸರಿಯಾಗಿ ಬಿದ್ದಿದೆಯಲ್ವ ಅಂತ ಎಳೆದು ನೋಡಿದೆ. ಎಲ್ಲ ಸರಿಯಾಗಿರುತ್ತೆ. ಈ ಕೈ ಬಹಳ ಜನಕ್ಕೆ ಬೀಗಾಕಿದೆ. ಒಳ್ಳೆ ಕಾವಲುಗಾರ. ನಿಮ್ ರಾಜ ರಾಜ್ಯನೇ ಸರಿಯಾಗಿ ಗಮನಿಸಲ್ಲ, ಅವನ ಹತ್ರ ನೀನು ಬೀಗ ಹಾಕಿ ಗಮನಿಸ್ತೀಯ. ಹೋಗ್ಲಿ, ನಿನ್ ಸಂಸಾರನಾದ ಚೆನ್ನಾಗಿ ನೋಡ್ಕೋತೀಯೋ ಇಲ್ವೋ? ಸಾಕು ಸುಮ್ಮನಿರೋ. ಅಲ್ಲಯ್ಯ, ಸ್ವಲ್ಪ ಇರಯ್ಯ. ನಿನ್ ಪಾಡಿ ನೀನ್ ನನ್ ತಂದು ಒಳಗಡೆ ತಳ್ಳಿಬಿಟ್ಟಿಯಲ್ಲ, ನನ್ನ ಹೊಟ್ಟೆ ಪಾಡ ಗತಿ ಏನಂತ ಯೋಚಿಸ್ತೀರಯ್ಯ. ಹೋಗಿ ಒಂದು ಊಟ, ಅಲ್ಲ ಎರಡು ಊಟ ತಗೊಂಡ್ ಬಾ, ನಾಲ್ಕು ತರ್ತೀನಿ.
ರಾಜಕುಮಾರಿ. ರಾಜಕುಮಾರಿ ಅಂದ್ರೆ ಹೇಗಿರ್ತಾಳೆ? ಗುಲಾಬಿ ಹೂನಾಗಿರ್ತಾಳೆ. ಹಾಗಾದ್ರೆ ಮೈಯಲ್ಲೆಲ್ಲ ಮುಳ್ಳಿರುತ್ತೆ ಏನು? ಮುಳ್ಳಿರಲ್ಲಪ್ಪ, ಅವಳ ಬಣ್ಣ ಗುಲಾಬಿ ಬಣ್ಣ ಅಂದೆ. ಓಹೋ, ಆಮೇಲೆ ಅವಳ ಕಣ್ಣೆರಡೂ ಕಿವಿ ತನಕ ಹರಡಿರುತ್ತೆ. ಅದೆಲ್ಲ ಬರೀ ಬಗಳೆ. ಇಲ್ಲಿಂದ ಇಲ್ಲಿವರೆಗೂ ಕಾರ್ಯ ಬಳ್ಕೊಂಡಿರ್ತಾಳೆ ಅಷ್ಟೇ ತಾನೇ? ನೀವಿದರೆ ನೋಡು, ಅಷ್ಟೇ ಅಲ್ಲ, ಅವಳ ಕೆನ್ನೆ ಹಾಗಿದೆ ಗೊತ್ತೋ? ಒಳ್ಳೆ ಸ್ತ್ರೀಮಾನೇನಿದ್ದ ಇರುತ್ತೆ. ಅಯ್ಯೋ ಪಾಪ, ತುಂಬಾ ಕಳತ್ರೆ ಕೊಡ್ತು ಹೋಗುತ್ತೇನು. ಎಲ್ಲ ಬಿಟ್ಟು ನಿನ್ನೆಲ್ಲ ಗೀತಾ ಗೀತಾ, ಅಷ್ಟೊಳಗೆ ಕೋಪ ಮಾಡ್ಕೊಂಬಿಟ್ಟಿಯಲ್ಲಮ್ಮ, ಬಾ ಕೂತ್ಕೋ. ಆಮೇಲೆ ಅವಳು ನಮ್ಮ ಹಾಗೆ ನಡ್ಕೊಂಡು ಹೋಗಲ್ಲ, ಪಲ್ಲಕ್ಕಿ ಕೂತ್ಕೊಂಡು ಬರ್ತಾಳೆ. ಯಾಕೆ? ಅವಳೇನ್ ಕುಂಟಿ ಏನು? ಅಯ್ಯೋ ಪಿಚ್ಚೆ, ಕುಂಟಿ ಅಲ್ಲಪ್ಪ, ಅವಳು ಈ ದೇಶಕ್ಕೆ ರಾಣಿ ಆಗೋಳು. ರಾಣಿ ಅಂದ್ರೆ ತಲೆ ಮೇಲೆ ಕುಂಬಿರುತ್ತೋ? ಕುಂಬಿರುಗಳು ಯೋಸೆಯಲ್ಲಿದ್ಯಾ? ಕಿರೀಟ ಇರುತ್ತೆ, ಕಿರೀಟ. ಕಿರೀಟ? ಹಾಗಾದ್ರೆ ನಂಗೂ ಒಂದ್ ಕಿರೀಟ ಬೇಕಲ್ಲ. ಆಸೆ ನೋಡು ಆಸೆ, ನೀನೇ ರಾಜನ ತಲೆ ಮೇಲೆ ಕಿರೀಟ ಇಟ್ಕೊಳಕ್ಕೆ? ಇವರಿಗೆ ಸಿಂಹಾಸನ ಇದಾ? ಇಷ್ಟು ಚೆನ್ನಾಗಿದೆ ಕಿರೀಟ. ಗೀತಾ ಹೇಳಿದ ರಾಜಕುಮಾರಿ ಇವಳೇ ಇರಬಹುದು. ಅಯ್ಯೋ ನೀರೇ, ನನ್ ಕಿರೀಟ ಹೋಯ್ತು, ನನ್ ಕಿರೀಟ ಹೋಯ್ತು. ಯಾವ್ದೋಯ್ತು? ಎಲ್ಲಿ ಹೋಯ್ತು? ಯಾಕೆ ಹೋಯ್ತು? ಎಲ್ಲಿ ಹೋಯ್ತು? ಅದೋ ಕಿರೀಟ ಬಿಡ್ಬೇಡಿ, ಅವನ ಬಿಡ್ಬೇಡಿ, ಬಿಡ್ಬೇಡಿ, ಅವನ ಬಿಡ್ಬೇಡಿ. ದೂರ ಸರಿಯಿರಿ, ನಾವು ನಾವು ಗೊತ್ತು, ಈ ಸಾಮ್ರಾಜ್ಯದ ಯುವರಾಜ. ಜಾಗ್ರತೆ! ಏ ಯಾರ ಹುಡುಗಿ? ನಾನು ಈ ದೇಶಕ್ಕೆ ರಾಜಕುಮಾರಿ. ಜಾಗ್ರತೆ, ಕುಲ ಕಿರೀಟ. ಓಹೋ, ಈಗ ಅರ್ಥವಾಯ್ತು. ಏನು ಈ ನಾಡಿನ ಜನರಿಗೆ ಹಾಕಿಕೊಳ್ಳುವುದಕ್ಕೆ ಸಾಕಷ್ಟು ಬಟ್ಟೆ ಬರೆಗಳು ಆಭರಣಗಳು ಏಕಿಲ್ಲವೆಂದು? ಯಾಕಿಲ್ಲ? ಎಲ್ಲ ನೀನೇ ಹಾಕೊಂಡಿದ್ದೀಯಾ? ಅಯ್ಯೋ ಅವಮಾನ, ರಾಜಕುಮಾರಿಗೆ ಅವಮಾನ. ಅವಮಾನವಲ್ಲ, ರಾಜದ್ರೋಹ. ಇವನ್ನ ಎಳೆದುಕೊಂಡು ಹೋಗಿ ಮಹಾರಾಜನ ಮುಂದೆ ನಿಲ್ಲಿಸಿ ಚಡಿ ಏಟಿನ ರುಚಿ ತೋರಿಸಿದ್ರೆ ಅವನು ದಾರಿಗೆ ಬರುವುದು. ಹಿಡಿಕೊಳ್ಳಿ ಅವನು. ನಿಲ್ಲಿಸಿ, ಅವನನ್ನು ಏನು ಮಾಡಬೇಡಿ, ನಿನ್ನ ಜೊತೆಲ್ಲೇ ಬರಲಿ. ನಿಮ್ಮ ತಲೆ ಮೇಲೆ ಕಿರೀಟ ಇಟ್ಟುಕೊಳ್ಳುವುದಕ್ಕಾಗಿ ಪ್ರಜೆಗಳ ತಲೆ ಮೇಲೆ ಕಲ್ಲು ಹಾಕಬೇಡಿ. ಓ, ನೀನು ಆ ಪಕ್ಷಕ್ಕೆ ಸೇರಿದವನೇ? ಯಾವ ಪಕ್ಷ? ನನ್ನ ತಂದೆ ಆವಾಗ ಹೇಳುತ್ತಿದ್ರು ಯಾವುದು ಕ್ರಾಂತಿ ವೀರರ ಪಕ್ಷವಿದೆ ಎಂದು. ನೀನು ಆ ಪಕ್ಷಕ್ಕೆ ಸೇರಿದವನು ತಾನೆ? ಪಕ್ಷವೇ ನಾನೇ? ಮತ್ತೊಮ್ಮೆ ಹಾಗೆ ಹೇಳಬೇಡ. ಪಕ್ಷವೆಂಬುದು ಧೂರ್ತ ಶ್ರೀಮಂತರಿಗೆ ಸೊತ್ತಾಗಿರಲಿ. ಪಕ್ಷವೆಂಬ ಹೆಸರಿನಲ್ಲಿ ಕಲಹದ ವಿಷಬೀಜವನ್ನು ನೆಟ್ಟು ಒಂದಾಗಿರಬೇಕಾದ ನಾಡನ್ನು ಇಬ್ಬಾಗ ಮಾಡುವ ಪುಣ್ಯ ಅವರಿಗೆ ಸೇರಲಿ. ಬಾರಬೇಕಾಗಿರುವ ನಮಗೆ ಬೇಡ ಪಕ್ಷ ಪ್ರತಿಪಕ್ಷಗಳ ಸ್ಪರ್ಧೆ. ನಾವೆಲ್ಲ ಒಂದೇ ಪಕ್ಷ. ಪ್ರೇಮವೇ ನಮ್ಮ ದೈವ, ಧರ್ಮ ಸ್ಥಾಪನೆ ನಮ್ಮ ಹೆಗ್ಗುರಿ. ಸರ್ವಾಧಿಕಾರವನ್ನು ತುಳಿದು ಸರ್ವ ಸ್ವಾತಂತ್ರ್ಯದ ಪತಾಕೆಯನ್ನು ಎತ್ತಿ ಹಿಡಿದು ಪ್ರಜಾರಾಜ್ಯದ ಘೋಷಣೆ ಮಾಡುವುದೇ ನಮ್ಮ ಪಕ್ಷದ ಗುರಿ. ತಂದೆಯವರಿಗೆ ಇದೆಲ್ಲ ಗೊತ್ತಾದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಮತ್ತೆ ಬಹುಮಾನ ಕೊಡ್ತಾರೇನು? ನಾನೇನ್ ಕೇಳೋದಿಲ್ವಲ್ಲ. ನೀನು ನೋಡೋದಕ್ಕೆ ಎಷ್ಟು ಅಂದವಾಗಿದೆಯಾ, ಆದ್ರೆ ಮಾತು ಮಾತ್ರ ಬಹಳ ಬಿರುಸಾಗಿದೆಯಲ್ಲ. ಮನಸ್ಸಿನಂತೆ ಮಾದೇವ. ನಿನ್ನ ಹೆಸರು? ವಿಜಯ. ವೀರನಿಗೆ ತಕ್ಕ ಹೆಸರೇ. ನನ್ನ ಹೆಸರು ಲಲಿತಾ. ಬಲೆ ಬಲೆ, ಚೆನ್ನಾಗಿದೆ. ವಿಜಯ, ನಮ್ದು ಹೇಳ್ತೀನಿ ಕೇಳ್ತೀಯ? ಹೇಳ್ ಹೇಳು. ನನ್ನ ತಂದೆ ನಿನ್ನನ್ನು ವಿಚಾರಣೆ ಮಾಡುವಾಗ ನೀನು ಮಾತ್ರ ಸ್ವಲ್ಪ ತಗ್ಗಿ ನಡೆಯಬೇಕು. ಪ್ರೀತಿಗೆ ತಲೆ ತಗ್ಗಿಸುತ್ತೇನೆ ವಿನಃ ಅಧಿಕಾರಕ್ಕೆ ಎಂದಿಗೂ ತಲೆ ತಗ್ಗಿಸುವುದಿಲ್ಲ. ಆಫೀಸ್ಗೂ ಬೇಡ ವಿಜಯ, ನನಗೋಸ್ಕರವಾದ್ರೂ ನೀನು ತಗ್ಗಿ ನಡೆಯಲೇಬೇಕು. ಆಗಲಿ, ಆದ್ರೆ ಒಂದು ನಿಬಂಧನೆ. ಏನದು? ನಿನಗಾಗಿ ನಾನು ಸ್ವರೂಪ ತೋರಿಸೇ ಬಿಡ್ತೇನೆ. ಅಂತೂ ನೀನು ತುಂಬಾ ಹಠವಾದಿಪ್ಪ. ಅಮಾತ್ಯರೆ, ಇವನೆಯೋ ನಮ್ಮ ಕುಮಾರಿಯ ಕಿರೀಟವನ್ನು ಅಪಹರಿಸಿದವನು. ಹೌದು ಪ್ರಭು.
ರಾಜದ್ರೋಹಿ. ಅಮಾತ್ಯರೇ, ಈ ಸಂಖ್ಯೆಯ ಅರ್ಥವೇನು? ಪ್ರಭು, ತಮ್ಮನ್ನು ಒಂದೇ ಏಟಿನಲ್ಲಿ ತೀರಿಸಿ ಬಿಡುವನೆಂಬ ಅರ್ಥವಿರಬೇಕು. ಎಲ್ಲ ಕತ್ತೆ ಅಮಾತ್ಯರೇ, ಇದರ ಅರ್ಥ ಕತ್ತೆಯಾಗಿ ಎರಡು ಕಾಲುಗಳಿಂದ ಒತ್ತರೆ ತಮ್ಮ ಪತ್ತಿಯೇ ಇಲ್ಲವೆಂದು ಇದರ ಅರ್ಥ. ಹೌದೇನೋ ನೀಚ? ಎಲ್ಲವೋ ಮೂಕ ಪುರಾಣಿ, ಯಾರು ನೀನು? ನಾನು ಯಾರೆಂದು ತಿಳಿಯದೆ ನನ್ನನ್ನು ಕಂಡು ಎದ್ದು ನಿಂತಿರಾ? ಚಿಂತೆ ಇಲ್ಲ, ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ನೀವು ನನ್ನನ್ನು ಮನ್ನಿಸಿದ್ರು, ನಿಮ್ಮನ್ನು ಮಾತ್ರ ನಾನು ಮನ್ನಿಸುವುದಿಲ್ಲ. ಸಾಕು ನಿನ್ನ ಅಧಿಕ ಪ್ರಸಂಗ. ನಾನ್ಯಾರು ಗೊತ್ತೋ? ವೀರಾಧಿವೀರ, ಅರಿಭಯಂಕರ, ಚಂಡ ಪ್ರಚಂಡ, ಸ್ವರ್ಣ ನಗರಾಧಿಪ, ವಿಕ್ರಮ ಮಹಾರಾಜ ನಾನು. ನಾನ್ಯಾರು ಗೊತ್ತೋ? ವೀರಾಧಿವೀರ, ಅರಿಭಯಂಕರ, ಚಂಡ ಪ್ರಚಂಡ, ಸ್ವರ್ಣ ನಗರಿಯ ಪ್ರಜಾಕೋಟಿಯ ಪರಮ ಮಿತ್ರ, ವಿಜಯ ವಿಕ್ರಮ ನಾನು. ಎಷ್ಟು ಅಹಂಕಾರವೋ ನಿನಗೆ. ಅಹಂಕಾರ ನನಗಲ್ಲ, ನಿಮಗೆ. ಇಲ್ಲದಿದ್ದರೆ ಎಂಟಿಗೆ ನಿನ್ನ ದೇಹಕ್ಕೆ ಎಂಟರಿ ಗುಡಿಸಲು ಸಹ ಅಲ್ಲದೆ ಎಷ್ಟೋ ಮಂದಿ ಪರಿತಪಿಸುತ್ತಿರುವ ಈ ನಾಡಿನಲ್ಲಿ ಯಾರಂತಸ್ತಿನ ಅರಮನೆ ನಿಮಗೆ ಮಾತ್ರ ಬೇಕೆ? ಹೊಗೆ ದೊರೆತ ಸೀರೆಯನ್ನು ತೋಟದ ಬೇಲಿ ಮೇಲೆ ಒಳಗಲು ಹರವಿಟ್ಟು ಇನ್ನರ್ಧವನ್ನು ಸೊಂಟಕ್ಕೆ ಸುತ್ತಿಕೊಂಡು ಬಟ್ಟೆ ಕಾಣದ ಸಹಸ್ರಾರು ಹೆಂಗಸರಿರುವ ಈ ನಾಡಿನಲ್ಲಿ ಕಣ್ಣು ಕೊರೆಯಿಸುವ ಸ್ವರ್ಣ ಪೀತಾಂಬರ ರಾಜಕುಮಾರಿ ಮಾತ್ರ ಬೇಕೆ? ಗುಂಜಿ ಕಾಣದೆ ಎಳೆಯ ಮಗುವನ್ನೆತ್ತಿಕೊಂಡು ಬಂದು ಮಗು ಬೇಕೆ ಮಗು ಎಂದು ಬೀದಿಯಲ್ಲಿ ಮಾರಲು ಬರುವ ನಿರ್ಭಾಗ್ಯ ತಾಯಂದಿರು ತುಂಬಿರುವ ಈ ನಾಡಿನಲ್ಲಿ ಅರಸರೇಕೆ? ಅವನಿಗೊಬ್ಬ ಮಂತ್ರಿ ಏಕೆ? ಅರಸರ ಕೈಯಲ್ಲಿ ರಾಜದಂಡ ಏಕೆ? ಅವನ ತಲೆಯಲ್ಲಿ ಕಿರೀಟ ಬೇಕೆ? ಹೇಳ್ಬೇಡಿ ಮಾವಯ್ಯ, ಹೇಳ್ಬೇಡಿ. ಅವನು ತಿಳಿದಿದ್ದನ್ನಲ್ಲ, ನಿಮ್ಮನ್ನ ಕಾಲ್ ತಿಳ್ಕೊಂಡು ಬಿಡ್ತಾನೆ. ಕೇಳಿದ್ದಕ್ಕೆ ಉತ್ತರ ಕೊಡು. ನೀನು ನನ್ನ ಮಗಳ ಕಿರೀಟವನ್ನು ಅಪಹರಿಸಿದ್ದು ನಿಜ ತಾನೆ? ಬಗಳು ರಾಜಕುಮಾರಿಯ ಕಿರೀಟ ಮಾತ್ರವೇನು, ಅವಳಪ್ಪ ವಿಕ್ರಮನ ಕಿರೀಟವನ್ನು ಹಾರಿಸಿ ಹಾರಿಸುತ್ತಾನೆ ಈ ವಿಜಯ. ಅಮಾತ್ಯರೇ, ಇವನನ್ನು ಸೆಳೆದುಕೊಂಡು ಹೋಗಿ ಸೆರೆಮನೆಗೆ ತಳ್ಳಿ. ಹೌದು, ಸೆರೆಮನೆಗೆ ತಳ್ಳಿ. ಈ ರಸ ನಿಮಿಷಕ್ಕೋಸ್ಕರವಾಗಿ ಇಷ್ಟು ದಿವಸದಿಂದ ಕಾತರಿಸ್ತದೆ ಗೊತ್ತೇ ನನ್ನ ಹೃದಯವನ್ನು ಪರಿಸಿದ ಹೃದಯೇಶ್ವರಿ. ಓ ನಿನ್ನ ನೋಟ, ನನ್ನ ಮೈಯಲ್ಲೆಲ್ಲ ಮುಂಗಾರು ಮಿಂಚಿನ ಓಟ. ಓ ನಿನ್ನ ಕೋಕಿಲೆಯ ಕಂಠ, ಇದರಿಂದ ನನ್ನ ಪಂಚೇಂದ್ರಿಯಗಳ ಪರಿದಾಟ. ಸಾಕು ಮಾಡು ನಿನ್ನ ಕಾಟ, ನನ್ನ ರತ್ನ, ನನ್ನ ಮುತ್ತು, ನನ್ನ ಪಚ್ಚೆ, ನನ್ನ ಮಾಣಿಕ್ಯ. ಸಾಕು ನಿಮ್ಮ ಪ್ರೇಮ ಪ್ರಲಾಪ. ಸಾಕ, ಮೊದಲು ಇಲ್ಲಿಂದ ತಪ್ಪಿಸಿಕೊಳ್ಳೋ ದಾರಿ ನೋಡಿ. ಕಾಂಚನ, ಇಂಥ ಪವಿತ್ರವಾದ ಸ್ಥಳ ಬಿಟ್ಟು ಯಾಕೆ ಹೋಗಬೇಕು? ಕಾಡಿನಲ್ಲಿ ಮುಳ್ಳುಗಳ ಮೇಲೆ ಬಿದ್ದು ಒದ್ದಾಡಿ ಕಿತ್ತಾಡುತ್ತಿದ್ದ ನಮಗೆ ಸ್ವಯಂ ಮಹಾರಾಜರು ಇಂಥ ಉತ್ತಮವಾದ ಕೊಠಡಿ ಕೊಟ್ಟಿದ್ದಾರೆ. ಈ ಯಜಮಾನರಿಗೆ ಆರೋಗ್ಯ ಕೆಡಬಾರದು ಅಂತ ಹೊತ್ತೊತ್ತಿಗೆ ತೂಕ ಮಾಡಿದ ಊಟ, ಕರಗಾಗಾಳು. ಈ ಯಜಮಾನರು ಗಾಳಿ ಸವಾರಿ ಹೊರಟ್ರೆ ಅತ್ ಕಡೆ ಒಬ್ಬ ಇತ್ ಕಡೆ ಒಬ್ಬ ಬಿತ್ಕತ್ತಿ ಪಾರ. ಇಂಥ ಸ್ಥಳ ಬಿಟ್ಟು ಹೋಗ್ಬೋದೇನೆ ಕಾಂಚನ? ಜೀವಮಾನನನ್ನ ಇಲ್ಲೇ ಕಳೆದು ಬಿಡೋಣ. ಒಂದು ವೇಳೆ ನಮ್ಮಿಬ್ಬರಿಗೂ ಮಕ್ಕಳಾಯ್ತು ಆಗ್ಲಿ, ಸಂತೋಷ. ಹೊರಗಡೆ ಜನಗಳಿಗೆಲ್ಲ ಗೊತ್ತಾಗತ್ತೆ. ಗೊತ್ತಾಗತ್ತೆ, ಆಮೇಲೆ ಯೋಚನೆ ಮಾಡೋಣ. ಯಜಮಾನರ ಊಟ ಬಂತೆ. ನಾನಿರೋ ಜಾಗ ನೀವು ಹೇಳೋ ತನಕ ನಿಮಗೆ ಅನ್ನ ನೀರು ಕೊಡಕೂಡ್ದು ಅಂತ ಮಹಾರಾಜರು ಆಜ್ಞೆ ಮಾಡಿದ್ದಾರಲ್ಲ. ಹೌದೇ, ಮರ್ತೇ ಬಿಟ್ಟಿದ್ನಲ್ಲ. ಹೊಟ್ಟಿಗೆ ಅನ್ನ ಇಲ್ದ್ಮೇಲೆ ಪ್ರೇಮ ಆಗುತ್ತತೆ. ಕಾಂಚನ, ಈಗ ಏನ್ ಮಾಡೋದೆ? ಏನಲ್ಲಿ ಗಲಾಟೆ? ಏನು ಇಲ್ಲ, ಹಾಗಲು ಗಲಸಿನ ಭರಾಟೆ. ಅಯ್ಯಯ್ಯೋ, ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ನಿದ್ದೆ ಮಾಡೋಕೆ ಬಿಡುವುದಿಲ್ಲವಲ್ಲಪ್ಪ. ಏನೋ ನಡೆದಿರಲೇಬೇಕು. ಇಲ್ಲವಾದ್ರೆ ಆ ಕಳಿಂಗ ದೇಶದ ಕಿಶೋರಿ ಮಂಗಮಾಯವಾಗುತ್ತಿದ್ದಳೆ. ಇಲ್ಲ, ನೀನೇ ನನಗೆ ತಿಳಿದಂತೆ ಅವಳನ್ನೆಲ್ಲ ಬುಚ್ಚಿಟ್ಟಿರುವೆ. ಅಯ್ಯೋ, ಮೊದಲೇ ನಾನು ಇಬ್ಬರ ಹೆಂಡರ ಗಂಡ, ಇಂಥ ಘೋರ ಕೃತ್ಯವನ್ನು ನಾನು ಹೇಗೆ ಮಾಡಿದ್ರು ಪ್ರಭು? ಇದು ಏನ್ರಯ್ಯ ಹುಡುಕ್ತಿದ್ದೀರಿ? ಕೂಗ್ಬೇಡ, ನಿನ್ನ ಹತ್ರ ಹಣ ಏನಾದ್ರೂ ಇದ್ರೆ ಕೊಟ್ಬಿಡು. ಮಹಾರಾಜರಿಗೆ ತಿಳಿದಾಗೆ ನಿನ್ನ ಇಲ್ಲಿಂದ ಹೊರಗೆ ಬಿಟ್ಟು ಬಿಡ್ತೀವಿ. ಓಹೋ, ಈ ರೋಗ ಬೇರೆ ಇದೆ ನಿಮ್ಗೆ? ನಮಗೇನೆ ಆ ರೋಗ ಬಂತು ನೋಡು, ಒಳ್ಳೆ ಗುಂಡದಲ್ಲಿ ಇದ್ದಾಗಿದ್ದೀವಿ. ಅದು ಮೈಗಂಟ ರೋಗ ಅಲ್ಲ ಮಗು, ಬುದ್ಧಿಗಂಟದು. ಅಂದ್ರೆ? ಅಂದ್ರೆ ಲಂಚಕ್ಕೆ ನಾನೇ ಚಾಚು, ನಾನೇ ರೋಗ. ಯಾರು? ಅವ್ರದೇನ್ ತಪ್ಪು? ಕಾದು ಹೊಟ್ಟೆ ಎಂಥ ಕೆಟ್ಟ ಕೆಲ್ಸಕ್ಕಾದ್ರೆ ಕೈ ಹಾಕ್ತತ್ತೆ ಅಂತ ದೊಡ್ಡವ್ರು ತಿಳಿದೆ ಹೇಳಲಿಲ್ಲ. ಅಂತೂ ನೀನ್ ತುಂಬಾ ದುಷ್ಟಪ್ಪ. ಇರುವವನೇ ದುಷ್ಟನಾಗಿರುವಲ್ಲಿ ಇಲ್ಲದವನು ಹೇಗಮ್ಮ ಒಳ್ಳೆಯವನಾಗಿರಲು ಸಾಧ್ಯ? ಇಲ್ಲದವನು 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 ಇವರ ವಿಷಯವಾಗಿ ತಾನೆ ನೀನು ಯಾವಾಗ್ಲೂ ಯೋಚನೆ. ನನ್ಗೇನೋ ಅವನ ಕಂಜ ಆಗೋಲ್ಲ. ಇರಬಹುದಮ್ಮ ಇರಬಹುದು,
ಈ ಹಣ್ಣಿದೆಯಲ್ಲ ಹಣ್ಣು, ಇದು ಯಾರಿಂದ ಬಂದಿತ್ತೆಂದು ಗೊತ್ತೋ ನಿನಗೆ? ಅವರಿಂದಲೇ ಬಂದಿದ್ದಾಗ್ಲಿ. ಇದಕ್ಕೇನೋ ಹಣ ಕೊಟ್ಟಿದ್ದೇವೆ. ಹಣ ಹಣ ನಿಮ್ಮನೆಯಲ್ಲಿಂದ ಬಂದಿತ್ತು ಹಣ? ಆ ಹಣವನ್ನು ಕೂಡ ಅವರುಗಳು ಕೊಟ್ಟಿದ್ದೇ ತಾನೆ? ಅವರೇನು ಸುಮ್ಮನೆ ಕೊಡ್ಲಿಲ್ಲ, ನಾವು ಅವರಿಗಾಗಿ ಎಷ್ಟೋ ಮಾಡ್ತಿದ್ದೇವೆ. ಏನು ಮಾಡ್ತಿದ್ದೀರಿ? ಅವರನ್ನು ವಂಚಿಸಿ ಸಕಲ ಸೌಭಾಗ್ಯವನ್ನು ನೀವೇ ಅನುಭವಿಸುತ್ತಿದ್ದೀರಿ. ಸರಿಪ್ಪ, ಹಾಗೆ ಆಗ್ಲಿ. ಮೊದಲು ನೀ ಇದನ್ನ ತಿನ್ನು. ನನಗೇಕಮ್ಮ ಹಾಲು ಹಣ್ಣು? ಏಕೆ ನೀನ್ ತಿನ್ನುವುದಿಲ್ಲವೇ? ಹ್ಮ್, ತಿನ್ನುವುದುಂಟು. ಜ್ವರ ಆಗಿರ ಬಂದು ಗಂಜಿ ಗಂಟ್ಲಲ್ಲಿ ಇಳಿಯದಾಗ. ಅಯ್ಯೋ ಪಾಪ. ವಿಜಯ, ನೀನು ಮಾತ್ರ ನಾ ಹೇಳಿದ ಹಾಲು ಕೇಳಿದರೆ ನಿತ್ಯವೂ ಹಾಲು ಹಣ್ಣು ತಿನ್ನಬಹುದು. ಲಲಿತಾ, ಮತ್ತೊಬ್ಬನಿಗೆ ಅದು ದೊರಕದಿರುವಾಗ ನಾನು ಮಾತ್ರ ಹೇಗೆ ತಿನ್ನಲಿ? ಹಾಗೆ ತಿನ್ನುವನು ಶುದ್ಧ ಕಳ್ಳ. ಕಳ್ಳ ನೀನು ಹೇಳುವುದನ್ನು ನೋಡಿದರೆ ನನ್ನನ್ನು ಕೂಡ ಕಳ್ಳಿ ಎಂದು ಹೇಳಿಬಿಡುವಂತಿದೆ. ಖಂಡಿತವಾಗಿಯೂ. ಸರಿಪ್ಪ, ನಾನು ಕಳ್ಳಿ. ನೀನು ಇವಾಗ ತಿಂತೀಯ ಇಲ್ವೋ? ಗರ್ಭದಲ್ಲಿಟ್ಟು ನಮಗೆ ಜನ್ಮ ಕೊಟ್ಟು ಆ ತಾಯಿನ ಮರೆತು ಬಿಡೋ ಹೇಳುತ್ತಿರುವ ನೀನು? ಹಗಲು ರಾತ್ರಿ
ಅಂತ ಅಳು ಬೇಡ. ನನಗೆ ನಿನ್ನ ತಂದೆಯನ್ನು ಕಂಡರೆ ಆಗದಿದ್ದರೂ ನಿನ್ನನ್ನು ಕಂಡರೆ ನನಗರಿವಾಗದಂತೆಯೇ ಕನಿಕರ ಹುಟ್ಟುತ್ತದೆ. ಹಾಗಾದ್ರೆ ಈ ಪಾಯಸವನ್ನಾದರೂ ಕುಡಿ ವಿಜಯ. ಪಾಯಸವೇ ಏನಿವತ್ತು ವಿಶೇಷ? ನಿಮ್ಗೆ ಗೊತ್ತಿಲ್ವೇ ಇವತ್ತು ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬ? ಸಂಕ್ರಾಂತಿ ಹಬ್ಬದ ದಿನ ಸೂರ್ಯಾಸ್ತಮದೊಳಗಾಗಿ ಆ ರಹಸ್ಯವನ್ನು ನಿನಗೆ ಹೇಳಲೇಬೇಕು. ಲಲಿತಾ ಇನ್ನೊಂದು ಕ್ಷಣವೂ ಇಲ್ಲಿರಲಾರೆ. ಈ ದಿನ ಸೂರ್ಯಾಸ್ತಮದೊಳಗಾಗಿ ನಾನು ನಮ್ಮ ತಾಯಿ ಬಳಿ ಸೇರಲೇಬೇಕು. ಏನಡ್ಡಿ ಬಂದರೂ ಸರಿ. ತಡಿ ವಿಜಯ, ಆತ್ರ ಪಡಬೇಡ. ಶಕ್ತಿ ಸಾಧನಾದ ಎಷ್ಟೋ ಕಾರ್ಯಗಳನ್ನು ಯುಕ್ತಿ ಸಾಧಿಸುತ್ತದೆ. ಅಯ್ಯೋ ಹುಚ್ಚ ಬರ್ತಾಯಿದ್ದಾನಲ್ಲ ವಿಜಯ, ನೀ ಎಲ್ಲಾದ್ರೂ ಹೋಗಿ ಹಾಕೋಪ್ಪ. ಹುಚ್ಚನಿಗೆ ಹೇಳಿದ್ರಲ್ಲೇ. ಅರೆ ನನಗೋಸ್ಕರ ಹಾಲನ್ನು ಕೂಡ ಇಟ್ಟಿದ್ಯಾ? ಹೌದು ಹೌದು, ನೀವು ನಮ್ಮ ಇವರಲ್ಲವೇ ಇವರು. ತಿನ್ನಿ. ಹೌದು, ನೀವು ಎಲ್ಲಿಗೆ ಬಂದಿರಿ? ಲಲಿತಾ ನಮ್ಮಪ್ಪ ಇಲ್ಲ ನಮ್ಮಪ್ಪ. ಹೌದು ಇದ್ದಾರೆ ಅವರು. ನಿನ್ ಜೊತೆಲಿ ಆಡ್ಕೊಂತ ಹೇಳಿ ಕಳಿಸಿದ್ರು. ಹಾಗಾದ್ರೆ ನೀವೊಂದು ಕೆಲಸ ಮಾಡ್ಬೇಕಲ್ಲ. ಹೇಳು ರಾಜಕುಮಾರಿ ಹೇಳು. ನಕ್ಷತ್ರಗಳನ್ನೆಲ್ಲ ಕಿತ್ತು ತಂದು ನಿನಗೆ ಜೋಮಾರೆ ಪೊಳಿಸಿ ಹಾಕಲೇ ಇಲ್ಲ. ರಂಗು ರಂಗಿನ ಕಾಮನ ಬಿಲ್ಲನ್ನು ಕಿತ್ತು ತಂದು ನಿನ್ನ ಕೈಗಳಿಗೆ ಕಡಗ ಮಾಡಿ ತೋರಿಸಲೇ. ಹೇಳು ರಾಜಕುಮಾರಿ ಹೇಳು. ಅದೇನು ಮಾಡ್ಬೇಡಿ, ಈಗ ನಾವಿಬ್ರು ಕಣ್ಣ ಮುಚ್ಚಾಲೆ ಆಡೋಣ. ಕಣ್ಣ ಮುಚ್ಚಾಲೆ. ನಾ ಹಾಕೊಳ್ಳೋ ತನಕ ನೀವು ಕಣ್ಣೇ ಬಿಡಬಾರ್ದು. ಸರಿ ಸರಿ, ನೀನು ನನ್ನ ಕರೆಯೋವರೆಗೂ ನಾನು ಕಣ್ಣೇ ಬಿಡಲ್ಲ. ಏನೋ ಚೆನ್ನ ಬುದ್ಧಿ, ಎಂದೂ ಇಲ್ದರೆ ಇವತ್ತು ಒಂಟಿಯಾಗಿ ಬಂದಿದೆಯಲ್ಲೋ, ನಿನ್ ಸಂಸಾರ ಎಲ್ಲೋ? ಅದ ಬುದ್ಧಿ, ನನ್ನ ಆಕೆಗೆ 10ನೇ ತಿಂಗಳು, ಅದಕ್ಕೆ ಹೆಂಗೋ ಏನು ಅಂತ ಮನೆಯಾಗೇ ಬಿಟ್ಬಿಟ್ಟು ಬಂದ್ಬಿಟ್ಟ ಬುದ್ಧಿ. ಊರಲ್ಲಿರೋ ಹಿರಿಯರೆಲ್ಲ ಆಹಾರದ ಉತ್ಪತ್ತಿ ಹೆಚ್ಚಿ ಆಹಾರದ ಉತ್ಪತ್ತಿ ಹೆಚ್ಚಿ ಅಂತ ಒಂದೇ ಸಮನೆ ಎಡಬಿಡದೆ ಹೊಡ್ಕೋತಾ ಇದಾರೆ. ನಿನ್ ನೋಡಿದ್ರು ಅಲ್ವೋ ಇದೆಷ್ಟನೇ ಹೆರಿಗೆನೋ? 18ನೇದು ಬುದ್ಧಿ. ಅಯ್ಯೋ ನಮ್ಮಪ್ಪ, ವಂಶಾಭಿವೃದ್ಧಿಗೆ ಒಂದು ಗಂಡು, ಕನ್ಯಾದಾನಕ್ಕೆ ಒಂದು ಹೆಣ್ಣು ಇದ್ರು ಸಾಕು ಅಂತಾರೆ ಎಲ್ರು ಅಲ್ವೋ. ಇವನ್ನೆಲ್ಲ ಹ್ಯಾಕ್ ಸುಧಾರಿಸ್ತೀವ ಮುಂದಕ್ಕೆ? ಅದೆಲ್ಲ ಅವರವ್ರ ಜಾತಕ ಬಲ ಬುದ್ಧಿ. ಹುಟ್ಟಿಸಿದ ದೇವ್ರು ಹುಲ್ ಮೇಯಿಸ್ತಾನ? ಮೇಯಿಸ್ತಾನೆ ಮೇಯಿಸ್ತಾನೆ. ನಮ್ಮ ರಾಜ್ಯದಲ್ಲಿ ದನಕರುಗಳಿಗೆ ಹುಲ್ಲಿಲ್ಲ, ಇನ್ ನಿನಗೆ ಮೇಯಿಸ್ತಾನೆ. ಎಷ್ಟೋ ಮೂಟೆಗಳು ಒಟ್ಟು? 7 ಮೂಟೆ ಬುದ್ಧಿ. ಇದನ್ನ ತಗೊಂಡೋಗಿ ಆ ಬಾಗಲ್ ಕೊಟ್ಟು ಹೋಗು. ಅಪ್ಪಣೆ ಬರ್ತಿ. ಮಹಾರಾಜರ ತಲೆಗಂತೂ ಭಾರ ಹೆಚ್ಚಾಗಿ ಹೋಗೈತೆ ಅಂದ್ರೆ ಆಳದವ್ರ ಮೈಲ್ಗೆ ಬಟ್ಟೆನು ಈ ಪಾಟಿ ಬಾರಣ. ಏನ್ ಮಾಡು, ಭಾರ ಆದ್ರೇನು ಏನಾದ್ರೇನು ಹೊರಲೇಬೇಕು. ಬಲ ಅಂದೈತೆ ಜಾತಕ ಬಲವೇ ಬಲವಯ್ಯ, ಗ್ರಹಗಳ ಒಲವೇ ಫಲವಯ್ಯ. ಜಾತಕ ಬಲವೇ ಬಲವಯ್ಯ, ಗ್ರಹಗಳ ಒಲವೇ ಫಲವಯ್ಯ. ಗಣಿತ ವಿಜ್ಞಾನ ವಿಲಾಸವಿದಯ್ಯ, ಗಣಿತ ವಿಜ್ಞಾನ ವಿಲಾಸವಿದಯ್ಯ, ಜಾಣರ ಅನುಭವ ಸತ್ಯವಿದಯ್ಯ. ಜಾತಕ ಬಲವೇ ಬಲವಯ್ಯ, ಗ್ರಹಗಳ ಒಲವೇ ಫಲವಯ್ಯ. ಮಡೆಯನ ಒಡೆತನ ಮಾಡಿಪುದಯ್ಯ, ಮೂಢನ ಮೇಧಾವಿ ಎನ್ನಿಪುದಯ್ಯ. ಮಡೆಯನ ಒಡೆತನ ಮಾಡಿಪುದಯ್ಯ, ಮೂಢನ ಮೇಧಾವಿ ಎನ್ನಿಪುದಯ್ಯ. ಬೇಡದ ಭಾಗ್ಯವ ನೀಡುವುದಯ್ಯ, ಬೇಡದ ಭಾಗ್ಯವ ನೀಡುವುದಯ್ಯ. ಕಡುಗಲಿ ಪೌರುಷ ಕಲಿಸುವುದಯ್ಯ,
ಆಡದ ಆಟವಾಡಿ ಪುದಯ್ಯ ಆಡದ ಆಟವಾಡಿ ಪುದಯ್ಯ ನಡೆಯದಯ್ಯ ನಡೆಸುವುದಯ್ಯ ಜಾತಕ ಬಲವೇ ಬಲವಯ್ಯ ಗ್ರಹಗಳ ಒಲವೇ ಫಲವಯ್ಯ ಪಾರ್ವತಿ ಪಾರ್ವತಿ ನಮ್ಮ ವಿಜಿ ನೋಡಿದ್ಯೇನಮ್ಮ ನೋಡ್ಲಿಲ್ವಲ್ಲಮ್ಮ ಕರಮ್ಮ ಕರಮ್ಮ ನನ್ನ ಮಗ ಏನಾದ್ರೂ ಇಟ್ಲ ಕಡೆ ಬಂದೇನಮ್ಮ ಬರ್ಲಿಲ್ವಲ್ಲಮ್ಮ ಮಲ್ಲಣ್ಣ ಮಲ್ಲಣ್ಣ ಏನಮ್ಮ ನಮ್ಮ ವಿಜಿನ ಏನಾದ್ರೂ ನೋಡಿದ್ರೇನಪ್ಪ ಬೆಳಿಗ್ಗೆ ಕರಿಗುಡ್ಡದ ಕಾಡಿನಲ್ಲಿ ನೋಡಿದ್ನಲ್ಲಮ್ಮ ಹಾಗೇನು ಬರ್ಲಿಲ್ವೇ ಸೂರ್ಯ ಮುಳುಗೋದಕ್ಕೆ ಮುಂಚೆ ಅವನಿಗೆ ಆ ರಹಸ್ಯವನ್ನು ಹೇಳಲೇಬೇಕಲ್ಲ ಸೂರ್ಯದೇವ ನೀನಾದರೂ ದೈತೋರು ಮಾಡಿದೆ ಪ್ರಭು ಈಗ ಹೆಚ್ಚು ಕಾತರನಾಗಿ ಓಡುತ್ತಿರುವೆ ನಡೀರಿ ಬೇಗ ನಾನು ಕರ್ಕೊಂಡು ಹೋಗ್ತೀನಿ ಯಾರಪ್ಪ ಈ ಹುಡುಗಿ ಸಂಜೀವಿ ಪ್ರೇಯಸಿ ಅಮ್ಮ ಹೌದಮ್ಮ ಆಶೀರ್ವಾದ ಮಾಡಿ ಹತ್ತಾರು ಮಕ್ಕಳನ್ನು ಸಾಕು ನಮ್ಗೆ ಈಗಲೇ ಮಕ್ಕಳು ಬೇಕಾಗಿಲ್ಲ ಇನ್ನೂ ಸ್ವಲ್ಪ ದಿನ ಹೀಗೆ ಇರಿ ಅಂತ ಆಶೀರ್ವಾದ ಮಾಡಿ ಅಮ್ಮ ಯಾವಾಗ್ಲೂ ಸಂತೋಷವಾಗಿರಿಪ್ಪ ಆಗ್ಲಿ ವಿಜಯ ನಾವು ತಪ್ಪಿಸ್ಕೊಂಡು ಬಂದಿರೋ ವಿಷಯ ಇಷ್ಟೊತ್ತಿಗೆ ಆ ಉಚ್ಚಿದವ್ರಿಗೆ ಗೊತ್ತಾಗಿದೆಯೋ ಏನು ಆ ಸಿಪಾಯಿಗಳಲ್ಲಿ ಹುಡ್ಕೊಂಡು ಬರ್ತಾರ ಏನು ಆದಷ್ಟು ಬೇಗ ಇಲ್ಲಿಂದ ಸ್ಥಳ ಬಿಡೋಣ ಅಮ್ಮ ನೀನೇನು ಯೋಚನೆ ಮಾಡ್ಬೇಡಮ್ಮ ನಾನು ಜಯಶಾಲೆಯ ಹಿಂದಿರುಗಿ ಬರ್ತೀನಿ ಗೀತಾ ನಾನ್ ಬರೋವರೆಗೂ ಅಮ್ಮನ್ ಚೆನ್ನಾಗಿ ನೋಡ್ಕೊ ಸಂಜೀವಿ ಏನಂದ್ರೆ ಇನ್ನು ನನ್ನ ಕೈ ನಡೆಯೋಕೆ ಆಗೋಲ್ಲ ನಡೆಯೋಕಾಗಲ್ವೇ ಪಾಪ ಓಡೋಣ ಅಲ್ಲ ಅವ್ರು ನಡೆಯೋಕೆ ಆಗಲ್ಲ ಅಂತಾರೆ ಇನ್ ಓಡೋದ್ ಹೇಗ ನಡೆಯೋಕಾಗಲ್ಲ ಓಡೋಕಾಗಲ್ಲ ಸರಿ ಬಿಟ್ಟು ಹೋಗೋಣ ಬಿಟ್ಟೋಗೋಣ ತಾಪತ್ರ ಇವಂತವ ಇಲ್ಲ ಹೊತ್ಕೊಂಡು ಹೋಗೋಣ ಈ ಸಮಯ ಸಂಜೀವಿನಿ ಸಮಯದಲ್ಲಿ ಬುದ್ಧಿರೇ ಓಡಲ್ಲ ಸುಂದರಿ ಮೇಲ್ಕೊಟ್ಟ ಪಾಠ ನಿನಗೆ ಪ್ರಯೋಗ ನೋಡ್ದೇನು ವಿಜಯಾ ಪ್ರೀತಿ ಅನ್ನೋದು ಬಹಳ ಕೆಟ್ಟದ್ದು ಬಿಡು ಆಗಲ್ಲ ಕಟ್ಕೊಂಡು ಹೋಗೋಲ್ಲ ನಡಿ ಹೋಗೋಣ ಆಯ್ತು
ನಾವು ಹುಲಿ ಹಿಡಿಯರು ಮತ್ತನ್ನ ತೋರ್ತಿಯಲ್ಲ ಕೈವರ್ಸೇನ ಇಲಿಯಣ್ಣ ಯಾಕಳ್ತೀಯೋ ಏನಾಯ್ತೋ ಹೇಳ ಯಾಕಳ್ತೀಯೋ ನಾನು ಹಾಕೊಳ್ಳೋ ಮುಟ್ಟಾಳ ಅವ್ರು ಕೇಳು ನಾನು ಮೊದಲೇ ಹೇಳಿದೆ ಅಲ್ಲಯ್ಯ ಅವ್ರು ನಮ್ಮನ್ನು ಹಿಡಿಯೋದಕ್ಕೆ ಬರ್ತಾ ಇದಾರೆ ತೊಂದರೆ ಕೊಡೋದು ಬೇಡ ಸುಖ ಸಿಕ್ಕಾಕೊಳ್ಳೋಣ ಅಂತ ನಾನು ಸಾರಿ ಸಾರಿ ಹೇಳಿದ್ರೆ ನನ್ನ ಮಾತು ಕೇಳದ್ನೆ ಅವನು ಅವನು ಸಿಕ್ಕಾಕೊಂಡು ಒದೆ ತಿಂದಿದ್ದು ಅಲ್ಲದೆ ನನ್ನ ಸಿಕ್ಕಾಕ್ಸಿ ಒದಿಸ್ತ ಚಂಡಾಲ ಮುಟ್ಟಾಳ ಪಾಪಿ ಹುಡುಗಾಟ ನಿಂಗೇನಾದ್ರು ತಲೆಗೆ ಕೆಟ್ಟಿದೆಯೋ ತಲೆ ಕೆಟ್ಟಿದೆ ಅಂತ ನೀನೇನು ಹೇಳೋದು ನನಗೆ ಗೊತ್ತು ಅಯ್ಯ ಅಪ್ಪ ನಾನು ಬಹಳ ಒಳ್ಳೆಯಲಯ್ಯ ಮದುವೆ ಆಗಿ ಆರೇ ದಿನ ಆಯ್ತು ನನ್ನ ಮಾತ್ರ ಬಿಟ್ಬಿಡ್ರಪ್ಪ ನಿಮ್ ಕಾಲೆ ಬೀಳ್ತೀನಿ ಸ್ವಲ್ಪ ಆದ್ರೂ ಮಾನ ಇದ್ದಿದ್ರೆ ನೀನ್ ಹೀಗ್ ಮಾಡ್ತಿದ್ಯಾ ನೀನು ಒಬ್ಬ ಮನುಷ್ಯನೇ ಇಲ್ಲ ಮೃಗ ಲೋ ನಮಸ್ಕಾರ ಮಾಡೋದು ನನ್ನ ಕೈ ನನ್ನ ತಲೆ ನೀನ್ಯಾರ ಕೇಳಕ್ಕೆ ಲೇ ಎಳೆ ಹುಡುಗ ಅಂತ ಬಿಟ್ಟಿದೀನಿ ಇಲ್ದೇ ಇದ್ರೆ ಎಳೆ ಎಳೆಯ ದಾರ ತೆಗೆದು ಬಿಡ್ತಿದ್ದೆ ದೇವರಿಂದ ಚಿಕ್ಕನಿಂದ ಸಾಕ್ದವನು ಅಂತ ಸುಮ್ನೆ ಬಿಟ್ಟಿದೀನಿ ಇಲ್ದಿದ್ರೆ ನಿನ್ ಕುತ್ತಿಗೆ ಕಿವುಚಿ ಬಿಡ್ತಿದ್ದೆ ಕಿವುಚೋದು ಕುಡಿಸಿ ಹಣ್ಣಲ್ಲ ಕಣು ಬಿಡ್ರಯ್ಯ ಅವನ ಕಿವುಚ್ತಾನಂತೆ ಹಾಗೆ ಕುಯ್ ಗುಟ್ಟಿಸ್ಬಿಡ್ತೀನಿ ಬಿಡ ಎರಡು ಮುಂಜಾನೆ ಗುದ್ದಾಳ ದೋಣಣ ಬಿಡ ಮತ್ತು ಕೋಪ ಅಯ್ಯೋ ಹುಡುಗ ಚಿಕ್ಕವನಾದ್ರು ಏಟು ಮಾತ್ರ ಒಳ್ಳೆ ಕಾಮಾರನ್ ಚಂಟಿ ಏಟು ಸುಮ್ನೆ ಜಗ್ಗಿ ಬಡಿತಾರಲ್ಲ ನಾನು ಭೂಮಿಲಿ ಸಮಾಧಿ ಆಗ್ಬೇಕು ಅಂತಿದ್ರೆ ನೀನ್ ಜಲ ಸಮಾಧಿ ಮಾಡ್ತೀಯ ಆ ಚಂಡಾಲಿಂದ ಪಾರಾಗೋದಕ್ಕೆ ನನ್ನ ನಾಟಕ ಹೊಡೆದ್ರೆ ನಾನು ನಿಜವಾಗಿ ಹೊಡೆಯೋದು ಪ್ರಾರಂಭ ಮಾಡ್ಬಿಡದ ಹಾಗೆಯ ನನ್ನ ಕ್ಷಮಿಸೋದಕ್ಕೆ ಅವಕಾಶವಿಲ್ಲ ನಾವ್ ಇಲ್ಲಿಂದ ಪಾರಾಗ್ಬಿಡೋಣ ನೋಡ್ರೇನಣ್ಣ ದೋಣಿ ಹತ್ತಿ ಗುದ್ದಾಡ್ತಿದ್ದಾರೆ ಬಂದ್ರ ನೋಡೋಣ ಬಂದ್ರ ಬಂದ್ರ ಬೇಗ ಬಂದ್ರ ಬಂದ್ರ ಜಗಳಾಡಿದ್ ಸಾಕ್ರು ಬಂದ್ರು ನಿನ್ ತಲೆ ಇನ್ನೆಲ್ಲಿ ಬರ್ತಾರೋ ನಮ್ಮ ಮಕ್ಕಳಿಗೆ ಮಂಗ ಪೂಜೆ ಹಚ್ಚಿಬಿಟ್ಟು ಹೋಗ್ಬಿಟ್ಟಲ್ಲ ಮಗಳೇ ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಮ್ಮ ಇಷ್ಟು ದಿನವೂ ಎಲ್ಲಮ್ಮ ಹೋಗಿದ್ದೆ ಅದೆಲ್ಲ ದೊಡ್ಡ ಕಥೆ ಆಮೇಲೆ ಹೇಳ್ತೀನಮ್ಮ ಬನ್ನಿ ಒಳಗೆ ಬನ್ನಿ ಕೂತ್ಕೊಳ್ಳಿ ಹೀಗೆ ಯಾರಮ್ಮ ಇವರು ಇವರು ಹೇಳೋ ಸಂಜೀವ ಅತ್ತೆ ಕಣು ನಾಚಿಕೆ ನೀನೇ ಹೇಳು ಅಯ್ಯ ಅಮ್ಮ ಇವರು ನಿಮ್ಮ ಮಗಳ ಪ್ರೀತಮ ಪತಿ ಪತಿ ಎರಡೂ ಒಂದೇ ನಾನು ಇವರ ಸ್ನೇಹಿತ ಅತ್ತೆ ಆಶೀರ್ವಾದ ಮಾಡು ಹತ್ತಾರು ಮಕ್ಕಳು ಸಾಕು ಎಲ್ಲೋದ್ರೂ ಇದೆ ಆಶೀರ್ವಾದನೇ ಜಗಳಿಲ್ಲದೆ ಸಂತೋಷವಾಗಿ ಬಾಳಿ ಅಂತ ಆಶೀರ್ವಾದ ಮಾಡಿ ಸಂತೋಷವಾಗಿ ಬಾಳಿ ಕಳೆದು ಹೋದ ಜ್ಞಾಪ ಶಕ್ತಿನ ಪುನಃ ತರುವ ಚಿಂತಾಮಣಿ ವಿಷಯ ತಮಗೆ ಗೊತ್ತಂತೆ ಹೌದು ತಪ್ಪ ಹಾ ಚಂದ್ರಮಂಡಲದಲ್ಲಿ ಅಲ್ಲಿಗೆ ಹೇಗಮ್ಮ ಹೋಗೋದು ಅಲ್ಲಿಗೆ ಇದುವರೆಗೂ ಯಾರು ಹೋದಾಗಿಲ್ಲಪ್ಪ ಇಲ್ಲೇ ಹತ್ರದಲ್ಲಿ ಒಬ್ರು ವಿಜ್ಞಾನಿಗಳಿದ್ದಾರೆ ಚಂದ್ರಮಂಡಲದ ವಿಷಯವಾಗಿ ಅವರಿಗೆ ಬಹಳವಾಗಿ ಗೊತ್ತಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಬನ್ನಿ ಹೋಗಿ ವಿಚಾರಿಸೋಣ ಕಾಂತ ವಿಚಾರ ಬನ್ನಿ ಹೋಗೋಣ ಮೇಲಿನ ಕೀಲು ಕೆಳಗಿನ ಕೀಲು ಬಲಗಡೆದು ಭಲೆ ಭಲೆ ಎಡಗಡೆ ಈಗೆಲ್ಲ ಒಟ್ಟಿಗೆ ಮಹಾಬುದ್ಧಿಶಾಲಿ ಮಹಾಬುದ್ಧಿಶಾಲಿ ಬಾ 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 ಯಾರನ್ನು ಏಕೆ ನಗುವಿರಿ ಏಕೆ ನಗುವಿರಿ ನಾಚಿಕೆಯಿಂದ ತಲೆ ತಗ್ಗಿಸುವುದನ್ನು ಬಿಟ್ಟು ಹಗಲು ರಾತ್ರಿ ಸಂಶೋಧನೆ ನಡೆಸಿದೆ
ಮಾನವನು ಚಂದ್ರಮಂಡಲಕ್ಕೆ ಹೋಗಿ ಬರಲು ಅಪೂರ್ವ ಸಾಧನೆಯನ್ನು ನಿರ್ಮಿಸಿದೆ, ಅಸಾಧ್ಯವಾದನ್ನು ಸಾಧಿಸಿದೆ. ಆದರೆ ಆದರೆ ಏನು ಪ್ರಯೋಜನ, ಏನು ಪ್ರಯೋಜನ? ಧೈರ್ಯದಿಂದ ಚಂದ್ರಮಂಡಲಕ್ಕೆ ಹೋಗುವನೆಂಬ ಗಂಡುಗಲಿ ಮಾನವನು ಇಲ್ಲಿ ಒಬ್ಬನೂ ಇಲ್ಲವಲ್ಲ. ಅದಕ್ಕಾಗಿ ಈ ನಾಯಿಯನ್ನು ಆಶ್ರಯಿಸಿದೆ. ಮಾನವನ ಆಜೀವ ಬಂಟ ನೆಂಟನಾದ ಈ ವಿಶ್ವಾಸಿ ನನ್ನ ಅಪೂರ್ವ ಪ್ರಯೋಗಕ್ಕೆ ಈಗ ಮುಂದಾಳಾಗಿದೆ. ನಗುತ್ತಾರೆ. ಚಂದ್ರಮಂಡಲಕ್ಕೆ ಹೋಗೋದಕ್ಕೆ ಅವರೇ ಇವರನ್ನು ಗೋಗರಿಯ ಬದಲು ನೀವೇ ಯಾಕೆ ಹೋಗಬಾರ್ದು ಅಂತ? ನಾನು ಹೋದೆ, ಅದಕ್ಕೆ ಸಂಬಂಧಪಟ್ಟ ಯಂತ್ರಗಳನ್ನು ನಡೆಸುವ ಯಾರು? ತಾತಾ, ಚಂದ್ರಮಂಡಲಕ್ಕೆ ನಾನು ಹೋಗಿ ಬರ್ತೇನೆ, ನನ್ನನ್ನು ಕಳುಹಿಸಿಕೊಡಿ. ವಿದ್ಯಾ, ಏನಿದು, ಭಯಪಡಬೇಡಿ ಅತ್ತಿಗೆ. ತಾತಾ, ನನ್ನನ್ನೇಗಲೇ ಚಂದ್ರಮಂಡಲಕ್ಕೆ ಕಳುಹಿಸಿಕೊಡಿ ತಾತಾ. ಬರೆ ಬಾಲಕನಾದರೂ ಎಂಥ ಧೈರ್ಯ, ಏನು ಸಾಹಸ! ವಿದ್ಯಾ ಹೋಗೋದಾದ್ರೆ ನಾನು ಧೈರ್ಯವಾಗಿ ಹೋಗ್ತೀನಿ. ಇದೇನ್ ಹುಚ್ಚು, ಬೇಡ ಬೇಡಿ. ಹೌದಪ್ಪ, ಅವಳು ಹೇಳದನ್ ಕೇಳು. ಅಯ್ಯೋ, ನೀವಿಬ್ರು ಸೇರ್ಕೊಂಡು ನನಗೆ ಬಂದಿರೋ ಧೈರ್ಯನ ಹಾಳು ಮಾಡ್ತೀರಲ್ಲ. ಬನ್ನಿ ಬನ್ನಿ, ಚಂದ್ರಮಂಡಲದ ವಿಚಿತ್ರ ವಾತಾವರಣವನ್ನು ನಿಮ್ಮ ದೇಹಗಳು ಎದುರಿಸಬಲ್ಲವೇ ಎಂಬುದನ್ನು ಪರೀಕ್ಷಿಸಿ ನೋಡಬೇಕು. ಬನ್ನಿ ಬನ್ನಿ. ಚಂದ್ರಮಂಡಲವನ್ನು ಪ್ರವೇಶಿಸುವ ಮೊಟ್ಟ ಮೊದಲ ಮಾನವ ವೀರರು ನೀವೇ. ನಿಮ್ಮನ್ನು ಪಡೆದ ತಾಯಿ ತಂದೆಯರೇ ಧನ್ಯರು. ಮಾನವನ ಚರಿತ್ರೆಯಲ್ಲಿ ನಿಮ್ಮ ಹೆಸರು ಧ್ರುವ ನಕ್ಷತ್ರದಂತೆ ನಿಲ್ಲುವುದು. ಮುಂದಿನ ಮಾನವ ಕುಲವು ನಿಮ್ಮನ್ನು ಆರಾಧಿಸುವರು. ಬನ್ನಿ ಬನ್ನಿ. ಹುಚ್ಚರ ಮಾತ್ ನಂಬಿ ಇವ್ರೇನೋ ಹೊರಡ್ತಿದ್ದಾರಲ್ಲ, ಏನ್ ಅನ್ಯಾಯ! ಹೋಗ್ಬಿಡ್ತೀನಿ ಅತ್ತಿಗೆ. ಹೋಗ್ ಬರ್ಲೆ ಕಾಂಜನ. ಬನ್ನಿ ಬನ್ನಿ, ಎಲ್ಲರೂ ಬನ್ನಿ. ಭಯಪಡಬೇಡಮ್ಮ, ಭಯಪಡಬೇಡ. ಅಲ್ಲಿ ನೋಡು, ಅವರು ಹಾರಿಬಿಡು ನೋಡು. ಸ್ವಾಮಿ, ಯಂತ್ರ ಒಡೆದು ಹೋಯ್ತಲ್ಲ, ಮುಂದೇನು ಗತಿ? ಭಯಪಡಬೇಡಮ್ಮ, ಭಯಪಡಬೇಡ. ನಾನು ನಾನು ಬೇಗ ಸರಿ ಮಾಡ್ತೇನೆ. ಓಹೋ, ನೀನು ನನ್ನ ಹಾಗೆ ಹಾರಾಡ್ತಾ ಇದೀಯೋ?
ಸಂಜೀವ ಸಂಜೀವ ನಮ್ಮ ವಿಜ್ಞಾನಿಗಳು ಕೊಟ್ಟ ಮಾತ್ರ ನಾವು ಬಾಯಿಗೆ ಹಾಕೋ ನಮ್ಮ ಹೋರಾಟ ಎಲ್ಲ ನಿಂತೋಗುತ್ತೆ ಎಲ್ಲ ಇದೆ ಗುಳಿಗೆ ಓಹೋ ಇಲ್ಲೇ ಇದೆಯೋ ಸಮಯದಲ್ಲಿ ಸಂಜೀವರಿ ಬುದ್ಧಿನೇ ಓಡಲ್ಲ ಭೂಮಂಡಲದಲ್ಲಿ ಅಂದ್ರೆ ನಮ್ಮನ್ನು ಹಿಡಿದು ನಿಲ್ಸೋಕೆ ಒಂದು ಆಕರ್ಷಣೆ ಶಕ್ತಿ ಇದೆ ಚಂದ್ರಮಂಡಲದಲ್ಲಿ ಇಲ್ಲ ಅಂತ ವಿಜ್ಞಾನಿಗಳು ಹೇಳಿಲ್ವೇ ಹೌದಲ್ವೇ ಗೊತ್ತಾಗಲಿಲ್ಲಯ್ಯ ನನಗೆ ಅಯ್ಯೋ ಅದು ಸರಿ ವಿಜಯ ಇಲ್ಲೊಂದು ಎಕರೆ ಭೂಮಿಗೆ ಏನು ಬೆಲೆ ಆಗ ಅದೆಲ್ಲ ನಮಗ್ಯಾತಕಯ್ಯ ನಾವೇನ್ ಇಲ್ಲಿಂತೂ ವ್ಯವಸಾಯ ಮಾಡ್ಬೇಕೆ ನೀನಂದ ಅದಕ್ಕಲ್ಲಯ್ಯ ಅಗ್ವಾಗ ಸಿಕ್ಕಿದ್ರೆ ಸ್ವಲ್ಪ ತೆಗೆದು ಹಾಕೋಣ ಅಂತ ಯಾಕೆಂದ್ರೆ ಭೂಲೋಕದಲ್ಲಿ ಜನಸಂಖ್ಯೆ ದಿನ ದಿನಕ್ಕೆ ವಿಪರೀತವಾಗ್ತಾ ಇದೆ ಅಲ್ಲಿ ಜನಕ್ಕೆ ಸ್ಥಳವಿರದೆ ಈ ಚಂದ್ರಮಂಡಲದಲ್ಲಿ ವಾಸ ಮಾಡೋ ಬಂದ್ಬಿಟ್ರೆ ಈ ನೆಲರೆಲ್ಲ ವಿಪರೀತವಾದ ಬೆಲೆ ಮಾರಿ ಹೊನ್ನು ಸಂಪಾದನೆ ಮಾಡಬಹುದಲ್ಲ ಅಂತ ಅದೇ ವ್ಯಾಪಾರದ ವಿಷಯ ಮಾತಾಡ್ತೀನಿ ಅದೇ ಸಾಧ್ಯವಿಲ್ಲ ಇಲ್ಲಿ ಯಾರಿಗೂ ಏನು ಸ್ವಂತವಿಲ್ಲ ಎಲ್ಲ ಎಲ್ಲರಿಗೂ ಸೇರಿದ್ದು ಅಂದ್ರೆ ಅಂದರೆ ದುಡಿದವನ ಬಾಯಿಗೆ ಅನ್ನ ದುಡಿದವನ ಬಾಯಿಗೆ ಮಣ್ಣು ದುಡಿದವನ ಬಾಯಿಗೆ ಮಣ್ಣೆ ಹಾಗಾದ್ರೆ ಭೂಲೋಕದ ಮುಖಾಲ ವಾಸಿ ಜನ ಇಲ್ಲಿ ವಾಸ ಮಾಡಕ್ ಬರಲ್ಲ ಇದು ಅನ್ಯಾಯ ನ್ಯಾಯ ಅನ್ಯಾಯಗಳನ್ನು ಪರಿಚಯಿಸಲು ಇಲ್ಲಿ ಯಾವ ನ್ಯಾಯ ಸ್ಥಾನ ಕೊಡಿಲ್ಲ ಅಪರಾಧಿಗಳು ಮೊದಲೇ ಇಲ್ಲ ಮೋಸ ಮಹಾಮೋಸ ಸಂಜೀವ ಮೊದಲು ಮೊದಲು ನಮ್ಮ ಭೂಮಂಡಲದಲ್ಲಿ ಹೇಗೆ ಇತ್ತಂತೆ ಆಮೇಲೆ ಮಾನವ ಸಮಾಜ ಅಭಿವೃದ್ಧಿ ಆಗ್ತಾ ಅಲ್ಲಿ ತರಹ ಸಮಾಜನ ಇಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ನಿನ್ನ ಅಭಿಪ್ರಾಯ ಸಭೆ ಮಾಡಿ ನಿಮ್ಮ ಅಭಿವೃದ್ಧಿ ವಿಷಯ ಅದನ್ನು ನಿಮ್ಮ ಬಳಿಯಲ್ಲಿ ಇಟ್ಟುಕೊಂಡು ಬಂದ ದಾರಿಯನ್ನು ಹುಡುದು ಹೊರಡಿ ಸಿಟ್ಟಾಗದಿರ್ತಂಗಿ ಅದಿರ್ಲಿ ಇಲ್ಲಿ ನಿತ್ಯಕಾಂತಿ ದ್ವೀಪ ಇಲ್ಲಿದೆ ದಯವಿಟ್ಟು ಹೇಳ್ತೀರಾ ಇದೇ ನಿತ್ಯಕಾಂತಿ ದ್ವೀಪ ಹಾಗೇನು ನಿಮ್ಮ ರಾಣಿ ನಿತ್ಯಕಾಂತಿ ಎಲ್ಲಿರುವರು ಅದು ಆ ಗುಹೆಯಲ್ಲಿ ಆಕೆಯನ್ನು ನಾವು ನೋಡಬೇಕಲ್ಲ ಅದು ಅಷ್ಟು ಸುಲಭವಲ್ಲ ನಮ್ಮ ರಾಣಿಯನ್ನು ನೀವು ನೋಡಬೇಕಾದ್ರೆ ನಿಮಗೆ ಗಾನ ನಾಟ್ಯ ಗೊತ್ತಿರಬೇಕಲ್ಲ ಗಾನ ತಿಳಿದಿರಬೇಕು ನಾಟ್ಯ ತಿಳಿದಿರಬೇಕು ತಿಳಿದಿದ್ರೆ ನೀವು ಅವಳ ಸಂಗಡ ಸ್ಪರ್ಧಿಸಬಹುದು ಒಂದು ವೇಳೆ ನೀವು ಗೆದ್ದರೆ ಕೋರಿ ದನು ಕೊಡ್ತಾಳೆ ಸೋತರೆ ನಿಮ್ಮನ್ನು ಬೊಮ್ಮೆಗಳಾಗ ಮಾಡಿ ನಮಗೆ ಆಡಳ ಕೊಟ್ಟು ಬಿಡೋಳು ಅಷ್ಟೇ ಅಷ್ಟೇ ತಾನೆ ನಮ್ಮನ್ನು ನಿಮ್ಮ ರಾಣಿ ಬಳಿಗೆ ಕರೆದೊಯ್ಯಿರಿ ಒಂದು ಅಭ್ಯಾಗತರನ್ನು ಸ್ವಾಗತಿಸುವ ನಿಮ್ಮ ವಿಶಿಷ್ಟ ರೀತಿಯನ್ನು ಕೊಂಡಾಡ ಬಯಸುತ್ತೇನೆ ಮಹಾರಾಣಿ ಸ್ವಾಗತವೇ ಶತ್ರುಗಳಿಗೆ ಸ್ವಾಗತವೇ ಇತರರ ಉದ್ದೇಶವನ್ನು ತಿಳಿದುಕೊಳ್ಳುವ ಮೊದಲೇ ಅವರನ್ನು ಶತ್ರುಗಳೆಂದು ಪರಿಗಣಿಸುವುದು ತಿಳಿಗೇಡಿತನ ಮಹಾರಾಣಿ ಶಾಂತಳಾಗು ರಾಣಿ ಶಾಂತಳಾಗು ಹೆಣ್ಣಿಗೆ ಶಾಂತಿಯೇ ಹಿರಿಯ ಆಭರಣ ಶತ್ರುಗಳನ್ನು ಕೂಡ ಸ್ನೇಹದಿಂದ ಕಂಡು ಮಿತ್ರರನ್ನಾಗಿ ಮಾಡಿಕೊಳ್ಳುವುದು ನಮ್ಮ ನಾಡಿನ ಪದ್ಧತಿ ಸಾಕು ಸಾಕು ನಿಮ್ಮ ನಾಡಿನ ಪದ್ಧತಿಗಳ ವಿಷಯವಾಗಿ ನಾನು ಸಾಕಷ್ಟು ಕೇಳಿದ್ದೇನೆ ಮಠದಲ್ಲಿ ತೇಲಿ ಮಳುಗುವ ಸ್ವಾರ್ಥಿಗಳು ನೀವು ತೃಪ್ತಿಯ ಹೆಸರನ್ನೇ ಕಾಣದೆ ದುರಾಸೆಯ ದೊರೆಯಲ್ಲಿ ಸಿಕ್ಕಿ ಪಂಚಮಹಾ ಪಾತ್ರಗಳಿಗೂ ಹೇಸದ ಮಾನವರಲ್ಲವೇ ನೀವು ರಾಣಿ ಸ್ವಲ್ಪ ಸುಧಾರಿಸ್ಕೋ ಆಯಾಸವಾದೀತು ಇಲ್ಲಿ ತಾನೆ ಏನು ಮಹಾ ಕಿರಿಯ ವಯಸ್ಸಿನ ಅರಿಯದ ಹೆಣ್ಣು ಮಕ್ಕಳನ್ನೆಲ್ಲ ಅವರ ತಂದೆ ತಾಯಿಗಳಿಂದ ಬೇರ್ಪಡಿಸಿ ಬಚ್ಚಿಟ್ಟುಕೊಂಡಿರುವುದಲ್ಲದೆ ಅವರ ರೆಕ್ಕೆ ಕಾವೇರಿ ಬೆಳೆಸಿದೆಯಲ್ಲ ಇದು ಅನ್ಯಾಯವಲ್ಲವೇ ಸ್ವಾತಂತ್ರ್ಯವನ್ನು ಸೂರೆಗೊಂಡಿರಲ್ಲ ಇದು ಸ್ವಾರ್ಥವಲ್ಲವೇ ಇಲ್ಲಿರುವ ಸಕಲ ಸೌಲಭ್ಯಗಳನ್ನು ನೀನೊಬ್ಬಳೇ ಅನುಭವಿಸಬೇಕು ಮತ್ತೆ ಯಾರು ಅನುಭವಿಸಬಾರದೆಂದು ಕಟ್ಟಪ್ಪಡೆ ಮಾಡಿರವಿಯಲ್ಲ ಇದು ದುರಾಸೆಯಲ್ಲವೇ ಸಾಕು ಹತ್ತು ಮೇಲೆ ನುಡಿಯದಿರು ಅಮ್ಮ ಮಾತಾಡಕ್ಕೆ ಅವಕಾಶ ಕೊಡು ವಾಕ್ ಸ್ವಾತಂತ್ರ್ಯ ಇದ್ರೇನೆ ನಮ್ಮಂತೆ ನಿನಗೂ ಬುದ್ಧಿ ಬೆಳೆದಿತ್ತು ಓಹೋ ಅಂಥ ಬುದ್ಧಿವಂತರೇ ನೀವು ಎಲ್ಲಿ ತೋರಿಸಿ ನಿಮ್ಮ ಬುದ್ಧಿವಂತಿಕೆ ನೋಡುವ ಹಾಗ ನಾನು ಹಾಡ್ತೀನಿ ಅದಕ್ಕೆ ಸರಿಯಾಗಿ ನೀನು ಕುಳಿತೀಯ ನೋಡೋಣ ಮೂಢ ಮಾನವರೇ ಕಾಲಿ ಕೆರೆದು ನನ್ನನ್ನು ಸ್ಪರ್ಧೆಗೆ ಕರೆಯುತ್ತಿರುವಿರಾ ನೀವು ಸೋತಲ್ಲಿ ಜನ್ಮೇತಿ ಬೊಂಬೆಗಳಾಗಿ ಬಿದ್ದಿರುವಿರಿ ನೆನಪಿರಲಿ ಆಹಾ ವಿಷಯ ಅಲ್ಲಿವರೆಗೂ ಹೋಗಲ್ಲ ರಾಣಿ ಆಟದಲ್ಲಿ ನಾವು ಗೆದ್ದರೆ ಕೋರಿದ್ದನ್ನು ಕೊಡುವೆಯ ಅದು ಮಾತ್ರವಲ್ಲ ನಾನು ಸೋತರೆ ಎಂದೆಂದಿಗೂ ನಿಮ್ಮ ಅಧೀನಳು ಮಧುಪಾನ ಗಾನ ಸುಧಾ ಮಧುಪಾನ ಗಾನ ಸುಧಾ ಅಮರ ಮಧುಪಾನ ಗಾನ ಸುಧಾ
ಮನಕ್ಕೆ ಸದಾ ಚೇತನ ರಾಗ ವಿನೂತನ ಮಹಾನಂದ ರಸ ವಿಲಾಸ ವಿತಾನ ಮಧುಪಾನ ಗಾನ ಸುಧಾ ಮನಕ್ಕೆ ಸದಾ ಚೇತನ ರಾಗ ವಿನೂತನ ಮಹಾನಂದ ರಸ ವಿಲಾಸ ವಿತಾನ ಮಧುಪಾನ ಗಾನ ಸುಧಾ ರಸಿಕರ ಜೀವನ ರಸಿಕರ ಜೀವನ ಬಯಸುವ ಅನುಪಾನ ರಸಿಕರ ಜೀವನ ಬಯಸುವ ಅನುಪಾನ ಶಾಪ ವಿಮೋಚನ ಅಮೃತ ರಸಪಾನ ಶಾಪ ವಿಮೋಚನ ಅಮೃತ ರಸಪಾನ ಹೃದಯ ತಾಪ ಸಕಲ ಪಾಪ ನೀಗುವ ಮಧುರ ಗಾನ ಪ್ರಣವ ಸಂಧಾನ ಮಧುಪಾನ ಗಾನ ಸುಧಾ ಬ್ರಹ್ಮ ವಿಜ್ಞಾನದ ಪಂಡಿತನ ಬ್ರಹ್ಮ ವಿಜ್ಞಾನದ ಪಂಡಿತನ ಮೂಢನಂಬಿಕೆ ತುಂಬಿದ ಪಾಮರನ ಮೂಢನಂಬಿಕೆ ತುಂಬಿದ ಪಾಮರನ ಮೈಬರ ಸೋನವ್ಯ ಕರ್ನಾಟ ದೇಶ ಸುಖ ಸಂಗೀತ ವಾದ್ಯಲಾಶ ಮೋಹನ ಮಧುಪಾನ ಗಾನ ಸುಧಾ ಮಧುಪಾನ ಗಾನ ಸುಧಾ ಮಧುಪಾನ ಗಾನ ಸುಧಾ ಇನ್ನು ಪೂರ್ಣ ದಾಟಿಲ್ಲ ಅಂದ್ರೆ ಅಂದ್ರೆ ನಾನ್ ಆಡಿದ್ದಕ್ಕೇನೋ ಕುಣಿದು ಬಿಟ್ಟೆ ನಾವು ಕುಣಿದು ಹಾಕೊಳ್ಳೋದು ಕುಪ್ಪಳಿಸಕ್ ನಿನ್ನಿಂದ ಸಾಧ್ಯವೋ ನೃತ್ಯ ಕಲಾ ನಿಪುಣಿಯಾದ ನನ್ನ ಬಳಿಯ ನಿಮ್ಮ ಪೈಪೋಟಿ ಸಾಗಲಿ ನೋಡೋಣ ಸಾಕು 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 ಜಂಬ ಜಂಬ ಸಾಕು ನಿನ್ನಾಟ ಗಿಡ ಗಿಟ್ಟ ದಿನ ನೋಡಿ ಹೆಜ್ಜೆ ಹಾಕು ಇನ್ನಕ್ಕೆ ಹೆಮ್ಮೆ ನೀರೆ ಸಾಕು 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 ಈ ಜಂಬ ಜಿಂಬ ಸಾಕು ನಿನ್ನಾಟ ಗಿಟ್ಟ ಗಿಟ್ಟ ದಿನ ನೋಡಿ ಹೆಜ್ಜೆ ಹಾಕು ಪಂಥದೆಲ್ಲ ಲಾರೆ ಇನ್ನಕ್ಕೆ ಹೆಮ್ಮೆ ನೀರೆ ಮಹಾರಾಣಿ ನೀನ್ ಇದುವರೆಗೂ ಆಡಿದ್ದು ನಮ್ಮ ನಾಡಿನಲ್ಲಿ ಹಸು ಮಕ್ಕಳು ಆಡೋ ಭರತನಾಟ್ಯ ಈಗ ನಾವು ಆಡಿದ್ದು ಗಿರತನಾಟ್ಯ ಆಡೋ
ಈಗಲಾದ್ರೂ ಸೋಲ್ ಒಪ್ಪಿಕೊಂಡ್ಯಾ? ಒಪ್ಪಿಕೊಂಡೆ ಒಪ್ಪಿಕೊಂಡೆ. ಈ ಕ್ಷಣದಿಂದ ನಾನು ನಿಮಗೆ ಅಧೀನಳು. ಯಾರಿಗೆ ಯಾರು ಅಧೀನರಲ್ಲಮ್ಮ? ನಮ್ಮ ನಾಡಿನಲ್ಲಿ ಪರಾಧೀನವೆಂಬ ಪದಕ್ಕೆ ಸ್ಥಳವೇ ಇಲ್ಲ. ಬಡವರು ಧನಿಕರು, ಕೀಳು ಮೇಲು, ಜಾತಿ ಮತ ಎಂಬ ಭೇದವೇ ಇಲ್ಲದ ಸಮರಸ ಸಮಾಜವನ್ನು ಸ್ಥಾಪಿಸುವುದೇ ನಮ್ಮ ಸಂಕಲ್ಪ. ನಿಮ್ಮ ಈ ವಿಶಾಲ ಹೃದಯವನ್ನು ನಾನು ಬಹುವಾಗಿ ಮೆಚ್ಚಿದ್ದೇನೆ. ಹಾಗಾದ್ರೆ ನಿಮ್ಮ ಮಾತಿನಂತೆ ನಾವು ಕೇಳಿದ್ದನ್ನು ಖಂಡಿತವಾಗಿ ಕೊಡುವರಲ್ಲವೇ? ನಿಶ್ಚಯವಾಗಿ ಕೊಡುವೆ. ಏನು ಬೇಕು? ನಿಮ್ಮ ಬಳಿಯಲ್ಲಿರುವ ಚಿಂತಾಮಣಿ. ಹಾಗೇನು? ಇದು ಸಾವಿರ ವರ್ಷಕ್ಕೊಮ್ಮೆ ಕಂಡು ಬರುವ ಅಪೂರ್ವ ಚಿಂತಾಮಣಿಯೇ ಇದು. ಮನಃಪೂರ್ವಕವಾಗಿ ಇದನ್ನು ನಾನು ನಿಮಗೆ ಬಹುಮಾನಿಸಿದ್ದೇನೆ. ಇದರಿಂದ ಭೂಲೋಕಕ್ಕೆ ಸುಭಿಕ್ಷವಾಗಲಿ. ನಿಮಗೇನು ಬೇಕು? ಊಟ ಬೇಕು. ಹಾಗಾಗಿ ಈ ಲೋಕಕ್ಕೆ ಬಂದು ಹೋಗೋದಕ್ಕೆ ಏನು ಆಪತ್ತು? ಬೇಡ ಮಗಳೇ, ಅವರಿಗೆ ಯಾವ ಆಪತ್ತು ಬರಲ್ಲ. ಒಣ ಮಾತುಗಳಿಂದಲೇ ನನ್ನ ಮಗಳ ಕಣ್ಣೀರಿಸಲು ನೋಡಿದ್ಯಾ? ಅವಳು ಮನಸಾರೆ ಪ್ರೇಮಿಸಿದ ತರಣನನ್ನು ನುಂಗಿ ನೀರು ಕುಡಿದ್ಯಾ? ಅಯ್ಯೋ, ಅವಳ ಅರಿಶಿನ ಕುಂಕುಮವನ್ನೇ ಮೆಟ್ಟಿ ಮಣ್ಣಾಗಿಸಿದೆಯಲ್ಲ. ನಿನ್ನ ಮಾತು ನಂಬಾಗೆ. ಅವರಿನ್ನೆಲ್ಲಿ ತಿರುಗುತ್ತಾರೆ? ಅವರು ಹೋದ ದಾರಿ ನೆಟ್ಟಿಗೆ ಯಮಲೋಕ ದಾರಿ ತಾನೇ? ಎಲ್ಲ ನೋಡ್ತಾ ಇದ್ದೀರಿ, ಒದಿರಿ ಕೊಲೆ ಪಾತ. ನೋಡಿ ನೋಡಿ, ಅಲ್ಲಿ ಅಲ್ಲಿ ನೋಡಿ, ಬಂದರು ಬಂದರು, ಅವರು ಅವರು ಬಂದರು. ಚೂರಾಯಿತು. ನೀವು ಹೋದ ದಾರಿಯೇ ತಿಳಿಯದಂತಾಯಿತು. ನೀವು ಆಪತ್ತಿಗೆ ತುತ್ತಾದ್ರೆಂದು ಅದಕ್ಕೆ ಇವರೇ ಕಾರಣವೆಂದು ಅವರೆಲ್ಲರೂ ಸೇರಿ ಇವರನ್ನು ಹೊಡೆದರು. ದ್ರೋಹಿಗಳು, ಅವಿವೇಕಿಗಳು. ತಡಿ ಮಗು, ದುಡುಕಬೇಡ. ಅವರು ತಿಳಿಯದೆ ದುಡುಕಿ ಬಿಟ್ಟರು. ಚಿಂತೆಯೇ ಇಲ್ಲ. ಈಗ ನನ್ನ ಮನಸ್ಸು ಆನಂದದಿಂದ ತುಂಬಿ ತುಳುಕುತ್ತಿದೆ. ಮಾನವನ ಕಲ್ಯಾಣಕ್ಕಾಗಿ ಎಷ್ಟೋ ಪರಿಶೋಧನೆಗಳನ್ನು ನಡೆಸಬೇಕೆಂದು ಆಶಿಸಿದ್ದೆ, ಆದರೆ ನನಗೆ ಅದೃಷ್ಟವಿಲ್ಲ. ಅಳಬೇಡ ಮಗು, ಅಳಬೇಡ. ಮಾನವನ ಬುದ್ಧಿಶಕ್ತಿಯೆಲ್ಲ ನನಬನಿಗೆ ಮೀಸಲಲ್ಲ. ನಾನು ಕಣ್ಣು ಮುಚ್ಚಿಬಿಟ್ಟರೂ ನನಗಿಂತ ಮೇಧಾವಿಗಳು ಹುಟ್ಟುತ್ತಾರೆ. ನಾನು ಹೊತ್ತಿಸಿದ ಈ ವಿಜ್ಞಾನ ದೀಪವನ್ನು ಆರದಂತೆ ಕಾಪಾಡುವರು, ನನ್ನ ಆಸೆಗಳನ್ನು ಕೈಕೂಡಿಸುವರು, ನನ್ನ ಆತ್ಮಕ್ಕೆ ಶಾಂತಿ ತರುವರು. ಅದೇ ನನ್ನ ಬಯಕೆ, ಅದೇ ನನ್ನ ಭಾಗ್ಯ, ಅದೇ ನನ್ನ ಭಗವಂತ. ಅವಿವೇಕಿಗಳೇ, ಕೃತಜ್ಞರೇ, ವಿಶ್ವಾಸಘಾತಕರೇ, ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವುದೇ ಮಾನವರ ಮೂರ್ಖತನವಾಯಿತೆ. ರಕ್ಷಿಸುವವರನ್ನೇ ಭಕ್ಷಿಸುವುದು ಮಾನವರ ಲಕ್ಷಣವಾಯಿತೆ. ಅಜ್ಞಾನದ ಅಂಧಕಾರದಲ್ಲಿದ್ದ ನಮಗೆ ವಿಜ್ಞಾನದ ಬೆಳಕನ್ನು ನೀಡಿದ ಮಹಾನುಭಾವರನ್ನು ಕೈಯಾರೆ ಕೊಂದಿರಲ್ಲ? ನಿಮ್ಮ ಕಣ್ಣನ್ನು ನೀವೇ ತೆಗೆದುಕೊಂಡಿರಲ್ಲ? ಇದೇನು ನಮಗೆ ಹೊಸದಲ್ಲ. ಮಾನವರಿಗೆ ಅಭ್ಯುದಯದ ಹಾದಿ ತೋರಲು ಅವತರಿಸಿ ದುಡಿದ ಪ್ರತಿಯೊಬ್ಬ ಮಹಾಪುರುಷನಿಗೂ ಮಾನವ ಕುಲ ಕೊಡುತ್ತಿರುವ ರಕ್ಷಸ ಕಾರಣಕ್ಕೆ ಇದು ತಾನೇ. ಇಂಥ ಅವಮಾನಕರವಾದ ಅತ್ಯಾಚಾರ ಇದರಿಂದ ಕೊನೆಯಾಗಲೇಬೇಕು. ಮಹಾ ಅಪರಾಧ ಮಾಡಿದೆವು ಕುಮಾರ. ಆವೇಶದಲ್ಲಿ ಮೃಗಗಳಂತಾಗಿ ಬಿಟ್ಟೆವು. ನಮ್ಮನ್ನು ಕ್ಷಮಿಸು. ಕ್ಷಮಿಸಬೇಕಾದವನು ನಾನಲ್ಲ, ಅದು ಆ ಮಹಾತ್ಮಾ.
ಪರಮೇಶ್ವರ, ತಾವು ಮಾಡುತ್ತಿರುವುದು ಏನೆಂಬುದನ್ನು ಅರಿಯದೆಯೇ ದುಡುಕಿಬಿಟ್ಟ ಇವರ ಅಪರಾಧವನ್ನು ಮನ್ನಿಸು ಮನ್ನಿಸು. ಯಾರು ಮೈತೆ? ಇವರೇ ಅಮ್ಮ, ನನ್ನ ನಿಜನ್ ತಾಯಿ. ಹಾಗೇನು ನಮ್ ಗೀತಾ ಆಗಾಗ ನಿಮ್ ಹುಡುಗನ ವಿಷಯ ಹೇಳ್ತಾನೆ ಇರ್ತಾಳೆ. ಕೂತ್ಕೊಳ್ಳಿಮ್ಮ, ಇದು ಬಂದ್ಬಿಟ್ಟೆ. ಗೀತಾ, ಇವರೇ ಏನಮ್ಮ ನಿಮ್ ದೊಡ್ಡಮ್ಮ? ಹೌದು ಅತ್ತೆ, ನಮ್ಮ ಅಮ್ಮನಿಗಿಂತಲೂ ನಮ್ ದೊಡ್ಡಮ್ಮನೇ ತುಂಬಾ ಒಳ್ಳೆಯವರು. ತಗೊಳ್ಳಿಮ್ಮ, ಈಗಿದಿಲ್ಲ ಯಾಕಮ್ಮ? ಪರವಾಗಿಲ್ಲ ತಗೊಳ್ಳಿ. ಇನ್ನೇ ಅತ್ತೆ, ಹಾಗಾದ್ರೆ ನೀವು ಸ್ವಲ್ಪ ತಿನ್ನಮ್ಮ. ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ಆಹಾ, ನನ್ನ ಗುರುತು ನಿಮಗಿಲ್ಲದೆ ಇರಬಹುದು, ಆದ್ರೆ ನಿಮ್ಮ ಗುರುತು ನನಗೆ ಚೆನ್ನಾಗಿ ಇದೆ. ನಮ್ ಗೀತಾ ನಿಮ್ ವಿಷಯವಾಗಿ ಅನೇಕ ಸಾರಿ ಹೇಳ್ತಾ ಇದ್ಲು. ಏನೇ ಇದು ಬಂಗಾರಿ, ನಮ್ ಗೀತನ್ ಗೀತ ಆಗಿರ್ತಾ ಇದೆಯಲ್ಲ ಇವರಿಗೆ, ನಿನ್ಗೆ ಬುದ್ಧಿಗಿದ್ದೀಯೋ? ನಮ್ ಘಂಟೆ ಏನು, ನಮ್ ಗೌರವ ಏನು, ನಮ್ ಅಂತಸ್ತ ಏನು, ನೀನ್ ಇವ್ರನ್ನ ಉಪಚರಿಸ್ತಾ ರೀತಿಯೇನು? ಆಕೆದೇನ್ ತಪ್ಪಿಲ್ಲ, ನನ್ಗಿಷ್ಟೇ ತೃಪ್ತಿ. ನೀವ್ ಸುಮ್ನೆ ರೀ ಅಮ್ಮ, ನಿಮಗೆ ಗೊತ್ತಿಲ್ಲ ಈ ಕಿಕ್ಕ ನಮ್ ಸಂವತ್ಸರದವ್ನ ಕಟ್ಕೊಂಡು ನಾನ್ ಪಡ್ತಾ ಅವಸ್ಥೆ ಭಗವಂತನ ಗೊತ್ತು. ಅಮ್ಮ ಬೇಜಾರು ಮಾಡ್ಕೋಬೇಡಿ, ನಿಮ್ಮನ್ನ ಪಂಚಭಕ್ಷ ಪರಮಾನುಗಳಿಂದ ತೃಪ್ತಿ ಪಡಿಸೋರು ಹಾಲ್ಜಿ ಸಮಾಧಾನ ಇಲ್ಲ ತಾಯಿ, ಸಮಾಧಾನ ಇಲ್ಲ. ಎಲ್ಲೆಲ್ಲ ದ್ವಾಪರಿಗೆ ದೊಡ್ಡ ಅಮ್ಮ ಕೂತ್ಕೊಳ್ಳಿ. ಕಲಿಯುಗದವಳು ಒಬ್ಳು ಇದ್ದಾಳೆ, ಅವಳನ್ನ ಕರಿತಿ ಕೂತ್ಕೊಳ್ಳಿ. ಸಿಂಗ್ರು ಸಿಂಗಾರಿ. ಗೀತಾ, ಹೆಸರಿಗೆ ತಕ್ಕಂತೆ ನಿನ್ನ ತಂದೆ ನಿಜವಾಗಿಯೂ ದಯಾನಿಧಿಗಳೇ ಅಮ್ಮ. ಏನು ಅಂದ್ರೆ ಸ್ವಲ್ಪ ಬರ್ತೀರಾ? ಬನ್ನಿ ಬನ್ನಿ, ಬೇಗ ಬನ್ನಿ. ಗೊತ್ತಿಲ್ಲ ಗೊತ್ತಿಲ್ಲ, ಕಪ್ಪೆ ಬರ್ಕೊಂಡು ಮಾಡ್ಕೋತಾ ಇದೆ ಸೊತ್ತಾಳು. ಇಲ್ಲಿ ನಿಮ್ ಚಿತ್ರಾಣಿ ಪ್ರಾಣ ಹೋಗ್ತಾ ಇದೆ, ಬೇಗ ಬನ್ರಿ. ನಿನ್ ಕಟ್ಕೊಂಡಾಗಲೇ ನಾನ್ ಪ್ರಾಣ ಬಿಟ್ಟಂಗ ಆಯ್ತು. ಏನೇ ಅದು, ಪಾ ಹೋದ ಜನದಲ್ಲಿ ಲಂಕಿನಿ, ಈ ಜನದಲ್ಲಿ ಪೂತ್ರಿ. ಏನದು ಏನು ಅಂದ್ರೆ, ಎಲ್ಲಿ ಹಾಳಾಗೋಗಿದ್ದೀರಿ? ನನ್ನ ಮನೆಯನ್ನ ತಿಂದು ನನ್ನ ಮೇಲೆ ಗುರ್ರ ಮತ್ತಿ ಹಾಲ್ ನಾಯಿ. ಅಯ್ಯೋ, ಅವನ ನಾಯಿ ಅವಮಾನ ಪಡಿಸ್ಬೇಡವೆ. ಈ ಮನೆ ಹಿರಿ ಮಗ ಕಣೆ, ಹಿರಿ ಮಗ ಕಾಲು ಭೈರವ. ಹೋಗಪ್ಪ ಹೋಗು ಹೋಗು, ಸ್ವಲ್ಪ ಹೋಗಪ್ಪ. ಹೋಗಿದ್ರೆ ಒಳಗೋಗೋದೇ ಬಂತೆ, ಇಲ್ಲೇ ಇದೀನಲ್ಲೇ. ನನಗೆ ಬೇಕಾದ ಅತಿಥಿ ಒಬ್ರು ಬಂದಿದ್ರು, ಅವ್ರನ್ನ ಉಪಚರಿಸೋದು ಹೇಗೆ ಅಂತ ಲೆಕ್ಕ ಆಗ್ತಾ ಇದೆ ಲೆಕ್ಕ. ಅತಿಥಿ? ಅಯ್ಯೋ, ಮಹಾರಾಣಿ ಮಧುರಾಂಬೆ ನಮ್ಮ ಮನೆಯಲ್ಲೇ ಇದ್ದಾರೆ. ಭಟರನ್ನು ಕಳುಹಿಸಿದರೆ ತಕ್ಷಣ ಇಳಿದುಕೊಡಲಾಗುತ್ತದೆ. ಅತ್ತೆ ಅತ್ತೆ, ಇಲ್ಲಿದ್ರೆ ಅಪಾಯ, ಬನ್ನಿ ಹೊರಟೋಣ. ನನ್ನ ಕಣ್ಣಿಗೆ ಅಮ್ಮನೇ ಇರ್ತಿರೋ ಪ್ರಯತ್ನ. ಮಹಾರಾಣಿಯವರೇ, ಕನಸಿನಲ್ಲಿಯೂ ಸಾಧ್ಯವಿಲ್ಲ. ಅಪ್ಪ, ಇದು ಅನ್ಯಾಯ, ಅಕ್ರಮ. ಮುಂದೆ ಬಾಯ್, ನಿನ್ನ ಪಾಪ ಅಪ್ಪನಿದ ಪಂಚಾಯತಿ ಎಲ್ಲ ಪರಲೋಕದಲ್ಲಿ, ಮಹಾರಾಜರ ನಡೆಯಾತಿಗೆ. ಅಣ್ಣ ಅಣ್ಣ, ನನ್ ಬಿಟ್ಬಿಡಿಪ್ಪ, ನನ್ ಮಗ ನನ್ ಕಾಣ್ಬೇಕು ಹೊರಗೆ ಹೋಗ್ತಾನೆ. ಅಮ್ಮ ಯೋಚನೆ ಮಾಡ್ಬೇಡ, ಮಹಾತಾಯಿ ನಿನ್ನ ಮಗನ್ನು ನಿನ್ನ ಹತ್ರನೇ ಕಳಿಸ್ತೀನಿ. ಏ ಪರಮಾವತಿ, ಧಡಿ ತರೆ ಹಿಡಿದು ಮಹಾರಾಜರ ಹೇಳ್ಕೊಳ್ಬಾರ. ಹ್ಮ್, ಎಲ್ಲಿಂದಲೋ ಬಂದು ನನ್ನ ಶಾಂತಿಯನ್ನೇ ಕಲಕಿ ಬಿಟ್ಟಿಯಲ್ಲ, ಎಲ್ಲಿ ಆ ನಿನ್ನ ಗಂಡ? ನನಗೆ ತಿಳಿಯದು. ಆನೆಯ ಕಾಲಡಿಯಲ್ಲಿ ನಿನ್ನನ್ನು ತುಳಿಸಿದರೆ ತಿಳಿಯದು. ಹುಲಿಯ ಬೋನಲ್ಲಿ ನಿನ್ನನ್ನು ತಳ್ಳಿದರೆ ತಿಳಿಯದು. ಕಠಾರಿಯಿಂದ ನಿನ್ನನ್ನು ಹೀರಿದರೆ ತಿಳಿಯದು. ತಿಳಿಯದು ತಿಳಿಯದು ತಿಳಿಯದು, ನಿನಗೆ ಏನು ಕಾಲು ತಿಳಿದಿದೆ? ಪ್ರಭು, ನನಗೊಂದು ತಿಳಿಯುತ್ತೆ, ಇವಳ ಮಗನನ್ನು ಎಳಕೊಂಡು ಇವಳ ಮುಂದೆ ನಿಲ್ಲಿಸಿ ಚಿತ್ರ 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 ವಾದ್ಯ ಮಾಡಿದ್ರೆ ಎಲ್ಲ ತಿಳಿಯುತ್ತೆ. ಹೌದಾ? ಒಳ್ಳೆಯ ಸಲಹೆ. ಇವಳನ್ನು ಎಳೆದುಕೊಂಡು ಹೋಗಿ, ಇವಳ ಮಗನನ್ನು ಸೆಳೆದುಕೊಂಡು ಬನ್ನಿ. ಈ ರತ್ನ ನಿನ್ನ ಬಳಿಯಲ್ಲೇ ಇರಲಿ,
ಇದೇನಿದು? ಇದೊಂದು ಅಪೂರ್ವ ಚಿಂತಾಮಣಿ. ಇದರಿಂದ ನಮ್ಮ ತಾಯಿ ಮರೆತು ಹೋಗಿರುವ ರಹಸ್ಯ ಪುನಃ ಜ್ಞಾಪಕಕ್ಕೆ ಬರುವುದು. ಹಾಗೇನು? ಅಷ್ಟೇ ಅಲ್ಲ, ಇದರ ಮಹಿಮೆ ಬೇಕಾದಷ್ಟಿದೆ. ಇದನ್ನಿಟ್ಟುಕೊಂಡು ವರ್ಣನೆಯನ್ನು ಪ್ರಾರ್ಥಿಸಿ ಮಳೆಯನ್ನು ಸಹ ಬರೆಸಬಹುದು. ಆಶ್ಚರ್ಯವಾಗಿದೆಯಲ್ಲ. ಅಷ್ಟೇ ಅಲ್ಲಮ್ಮ, ನಮ್ಮ ವಿಜಯ ರತ್ನ ಇಲ್ಲದೇನೆ ಬರೀ ಸಂಗೀತ ಹಾಡೆ ಮಳೆ ಬರ್ತದನ್ನು ಕಲಿತು ಬಂದಿದ್ದಾನೆ. ಅತ್ತಿಗೇನೆ, ನನ್ನ ಅಂತಃಪುರದಲ್ಲಿ ಭದ್ರವಾಗಿ ಬಚ್ಚಿಟ್ಟಿದ್ದೀರಿ. ಅರಮನೆ ಸಿಪಾಯಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಬರ್ಲಿ ಬಿಡ, ಪಶ್ಚಾತ್ತಾಪ ಪಟ್ಟಿದ್ದಾರೆ, ಕಾಲಿ ಬಿದ್ದು ಶರಣಾಗತಿ ಕೇಳಕ್ ಬರ್ತಿದ್ದಾರೆ. ಬಂದ್ರ ಏ ಯಾರ ಒಳಗೆ? ನಮಸ್ಕಾರ, ಯಾವಾಗ ಬಂದ್ರಿ? ಅಯ್ಯಯ್ಯೋ, ಈಗ ತಾನೇ ಊಟ ಆಗೋಯ್ತಲ್ಲ, ಮುಂಚಿತವಾಗಿ ಬಂದಿದ್ರು ಊಟ ಮಾಡಬಹುದಾಗಿತ್ತು. ಬರೀ ಎಲೆ ಮಾತ್ರ ಇದೆ. ಏನಂದೆ? ಎಲೆ ಅಂದ್ರೆ ಎಂಜಲೇಲಲ್ಲಪ್ಪ, ಊಟದಲ್ಲೇ ಯಾರ ಮನೆಗಾದ್ರೂ ಹೋಗಿ ಊಟ ಮಾಡಬಹುದು. ಮುಚ್ಚ ಬಾಯಿ. ಇಲ್ಲಿ ಮಧುರಾಂಬೆ ಮಗ ಯಾರು? ನಾನೇ ಆಕೆ ಮಗ. ಇವನು ನಮ್ಮ ಅತ್ತೆ ಮಗ. ನಾನೇ ಆಕೆ ಮಗ. ಅಲ್ಲ ಅಲ್ಲ, ನಾನೇ ಅವನಲ್ಲ, ನಾನೇ ಸುಳ್ಳು ಸುಳ್ಳು, ನಾನೇ ಅದೆಲ್ಲ ಡೋಂಗಿ, ನಾನೇ. ಹಾಳಾಯ್ತು, ನಮಗ ಬೇಕಾದ್ದು ಒಬ್ಬ, ಎಲ್ಲರೂ ನಾನೇ ನಾನೇ ಅಂತ ಹೇಳಿದ್ರೆ ನಾವು ಯಾರು ನಂದು ಹಿಡ್ಕೊಂಡು ಹೋಗುದು? ಒಂದು ಕೆಲಸ ಮಾಡೋಣ. ಏನು? ಎಲ್ಲರನ್ನ ಹೇಳ್ಕೊಂಡು ಹೋಗಿ ಮಹಾರಾಜರ ಮುಂದೆ ನಿಲ್ಸೋಣ. ಸಾಮರ್ಥ್ಯವಿದ್ರೆ ಅವರೇ ಆ ಹುಡುಗನ ಕಂಡು ಹಿಡಿಯಲಿ. ನಮಗೆ ಯಾಕೆ ಈ ತಲೆನೋವು? ಅದೇ ಸರಿ. ಏಯ್, ಎಲ್ಲರೂ ನಮ್ಮ ಜೊತೆಯಲ್ಲಿ ಬನ್ನಿ. ನಾವೇನೋ ಬರ್ತೀವಿ, ಆದ್ರೆ ಎಲ್ಲರೂ ಊಟ ಮಾಡಿ ಹೊಟ್ಟೆ ಭಾರವಾಗಿದೆ, ಅಷ್ಟು ದೂರ ನಡೆಯೋಕ್ಕಾಗಲ್ಲ. ಪಲ್ಲೆ ಕಿತ್ತನಿದ್ದೀರಾ? ಹೊತ್ಕೊಂಡು ಹೋಗ್ತೀರಾ? ಅದನ್ನದೇ ರಾತ್ರಿ ಎನ್ನದೇ ನನ್ನನ್ನು ಕಚ್ಚಿ ಕಾಡುತ್ತಿರುವ ಕೆಟ್ಟ ಕ್ರಿಮಿಗಳೇ, ನಿಮ್ಮಲ್ಲಿ ಯಾರು ಆಭುಧರಾಮಯ್ಯ ಮಗ? ಬಗಲಿ, ಇಲ್ಲವಾದ್ರೆ ನಿಮ್ಮನ್ನು ಹೊಸಗಿ ಬಿಡುತ್ತೇನೆ. ರಾಜಾದಿರಾಜ, ಈ ದೋಸನೇ ಆಕೆಯ ಮಗ. ಮಹಾರಾಜ, ಆ ಕೋಳಿ ಕಳ್ಳ ಸುಳ್ಳು ಹೇಳ್ತಿದ್ದಾನೆ, ನಾನೇ ಆಕೆಯ ಮಗ. ಏ ಕೋರಂಗಿ, ಮಹಾರಾಜರನ್ನ ಆಶಯ ಮಾಡುತ್ತೀಯೇನೋ? ಪ್ರಭು, ನನ್ನ ಮುಖ ನೋಡಿ, ನಾನೇ ಆಕೆಯ ವರಪುತ್ರ. ಕಪಾಳ ಹೊಡೆದು ಬಿಟ್ರೆ ಹಿಂದಿರೋ ಅಲ್ಲೂ ಮುಂದೆ ಬಂದು ಬಿಟ್ಟಿತ್ತು. ಮಹಾಪ್ರಭು, ನನ್ನ ಮುಖ ನೋಡಿದ್ರು ಗೊತ್ತಾಗಲ್ವೆ ನಾನೇ ಆಕೆಯ ಮಗ ಅನ್ನೋದು? ಇಲ್ಲ, ನಾನೇ. ನನ್ನನ್ನು ಹುಚ್ಚಿಗೆಬ್ಬಿಸಲು ಹವಣಿಸುತ್ತಿರುವ ಹುಚ್ಚು ಹುಳುಗಳೆ, ನಿಮ್ಮಲ್ಲಿ ಅವಳ ಮಗನಾರೆಂಬುದನ್ನು ಕಂಡುಹಿಡಿಯಲು ನನ್ನ ಕಣ್ಣುಗಳಿಗೆ ಸಾಧ್ಯವಿಲ್ಲದಿರಬಹುದು. ಆದರೆ 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 ಮುಂದಕ್ಕಿನ ಮಾತ್ರ ಪ್ರಭು, ಅವರನ್ನು ಕಂಡುಹಿಡಿಯುವುದು ನಮ್ಮ ಕಣ್ಣುಗಳಿಂದ ಸಾಧ್ಯವಿಲ್ಲದಿದ್ದರೂ ಸೆರೆಮನೆಯಲ್ಲಿ ಕೊಳೆಯುತ್ತಿರುವ ಅವನ ತಾಯಿಯ ಕಣ್ಣುಗಳಿಗೆ ಏಕೆ ಸಾಧ್ಯವಿಲ್ಲ? ಸಾಧ್ಯವಿದೆ. ತಾಯಿಗೆ ಮಕ್ಕಳ ಮೇಲಿರುವ ಮಮತೆ ಅಪಾರವಾದ್ದಂತೆ, ಅಮರವಾದ್ದಂತೆ. ಎದುರಿಗಿರುವ ತನ್ನ ಮಗನನ್ನು ಗುರುತಿಸಲಾರದೆ ಅವಳು ತನ್ನ ಕಣ್ಣುಗಳನ್ನು ತಾನೇ ವಂಚಿಸಿಕೊಳ್ಳಲಾರಳಂತೆ. ತಾಯಿ ಮಗ. ಏ ಯಾರಲ್ಲಿ ಕೂಡಲೇ ಅವಳನ್ನು ಹೇಳ್ತಾನೆ. ನನ್ನ ಮುತ್ತು ಕಂದನನ್ನು ಆ ಪಾಪಿಯ ಪೈಶಾಚಿಕ ದಾಳಿಗೆ ಬಲಿಕೊಡುವುದೇ, ಬಲಿಕೊಡುವುದೇ. ಹೆತ್ತ ತಾಯಿಗೆ ತನ್ನ ಕಂದನೇ ತಾನೇ ಕಣ್ಣುಗಳು. ಅಂತ ನನ್ನ ಕಣ್ಣಿನ ಕಣ್ಮಣಿಯನ್ನು ಆ ರಾಕ್ಷಸನಿಗೆ ನಾನೇ ತೋರಿಸಬೇಕೆ? ಇಲ್ಲ ಇಲ್ಲ, ಕಣ್ಣುಗಳಿದ್ದರಲ್ಲವೇ ನನ್ನ ಮಗನನ್ನು ತೋರಿಸಿಕೊಡುವುದು. ಬೇಡ, ನನಗೆ ಈ ಪಾಪಿ ಕಂಡು ಬೇಡ. ಅಮ್ಮ ಅಮ್ಮ, ಎಂಥ ಕೆಲಸ ಮಾಡಿಬಿಟ್ಟಿಯಮ್ಮ. ತನ್ನ ಮಗನನ್ನ ಆಪತ್ತಿಗೆ ಗುರಿ ಮಾಡಕೂಡದೆಂಬ ಸಂಕಲ್ಪದಿಂದ ತನ್ನ ಕಣ್ಣುಗಳನ್ನೇ ಕಿತ್ತುಕೊಂಡ ಮಹಾ ತ್ಯಾಗಮೂರ್ತಿಯಾದ ತಾಯಿಯಮ್ಮ ನೀವು. ಏನು ಏನಂದೆ? ತನ್ನ ಕಣ್ಣುಗಳನ್ನು ತಾನೇ ಕಿತ್ತುಕೊಂಡರೆ? ಅಮಾತ್ತೆರೆ, ಅವಳು ತನ್ನ ಕಣ್ಣುಗಳನ್ನು ಮಾತ್ರವಲ್ಲ ನನ್ನ ಕಣ್ಣುಗಳನ್ನೂ ಕಿತ್ತು ಬಿಟ್ಟಳು. ಅವಳ ಮಗನನ್ನು ಕಂಡು ಹಿಡಿಯಲು ನಾನು ಹೂಡಿದ ಮಾರ್ಗಗಳೆಲ್ಲವೂ ಕತ್ತಲಾಗಿಬಿಟ್ಟವು, ನನ್ನ ಬುದ್ಧಿಯೂ ಕತ್ತಲಾಗಿ ಹೋಯಿತು. ಆ ನಿಮ್ಮ ಬುದ್ಧಿಯಲ್ಲೇನಾದ್ರೂ ಸ್ವಲ್ಪ ಬೆಳಕು ತುಂಬಿದೆ. ಪ್ರಭು, ತಾಯಿಗೆ ಮಗನ ಮೇಲಿನ ಮಮತೆ ಎಷ್ಟು ಅಪಾರವಾದದ್ದೋ, ಮಗನಿಗೂ ತಾಯಿ ಮೇಲಿನ ಮಮತೆ ಅಷ್ಟೇ ಅಪಾರವಾಗಿದೆ. ತಾಯಿಯ ಕಣ್ಣುಗಳು ಮಗನನ್ನು ಕಂಡು ಹಿಡಿಯಲಾರದೆ ಹೋದರೂ ಮಗನ ಕಣ್ಣುಗಳು ತಾಯಿಯ ಕುರುಡು ಕಣ್ಣುಗಳನ್ನು ಕಂಡು ಕಳವಳಿಸದೆ ಹೋದೀತೆ ಪ್ರಭು. ಭಲೆ ಅಮಾತ್ರಿ ಭಲೆ.
ತನ್ನ ಮಗನಿಗೆ ತನ್ನ ಸುತ್ತ ಮೋರೆಯನ್ನು ತೋರಿಸಲು ಆ ಕುರುಡಿ ಜಾಗೃತಿ ಆಗಿದೆ ಬರಲಿ. ಅಮಾತ್ಯರಿ, ಸಮಯದಲ್ಲಿ ಬುದ್ಧಿಯನ್ನು ಉಪಯೋಗಿಸಿ ನಮಗೆ ನೆರವಾದ ನಿಮ್ಮನ್ನು ನಾವು ಎಷ್ಟು ಕೊಂಡಾಡಿದ್ರೂ ತೀರದು, ಎಷ್ಟು ಕೊಂಡಾಡಿದ್ರೂ ತೀರದು. ಭಲೆ ನೋಡು ಕುಮಾರ ನೋಡು, ನಿಮ್ಮ ತಾಯಿ ನಿನ್ನನ್ನು ನೋಡಲಾಗಿದ್ದರೂ ನೀನಾದ್ರೂ ನಿಮ್ಮ ತಾಯಿಯನ್ನು ಚೆನ್ನಾಗಿ ನೋಡು. ಮಾತ್ರೆ ಯುಕ್ತಿಯನ್ನು ಕುಯುಕ್ತಿಯಿಂದಲೇ ಜಯಿಸಿಬಿಟ್ಟು ಹ್ಮ್ ಸಲ್ಕೊಂಡು ಹೋಗಿ ಅವರನ್ನು ಸರ್ವನೀರ ತಳ್ಳಿ. ಅನ್ಯಾಯ, ಅಧರ್ಮ, ಅಕ್ರಮ, ಅನೀತಿ, ಸತ್ತು. ನರಿಯಾ ಬೇಗ ಆ ಪಾಪಿ ಎಂಜಲನಕ್ಕೆ ನಾಲಿಗೆ ಚಾಚಿ ನಿಂತಿರುವ ನಾಯಿಗಳೇ, ನೀವು ಮನಸ್ಸಿರೇ. ಹ್ಮ್ ಹೇಳ್ತಾ ಧೈರ್ಯ ನಿನಗೆ. ಅಯ್ಯಪ್ಪನನ್ನು ಹೊಡಿಬಿಡಿ, ಹೊಡಿಬಿಡಿಪ್ಪ, ಕೋಪದಲ್ಲಿ ಏನೋ ಅಂದು ಬಿಟ್ಟ, ಅವನ್ ಮರಣಿಸ್ಬಿಡ್ರಿ ಅಯ್ಯ, ಮರಣಿಸ್ಬಿಡಿ. ಮಗನೇ ಹೋದಪ್ಪ, ನಿಜ ಇಷ್ಟೊಂದು ಮೆಟ್ಟಲುಗಳಿಂದ ನಿನ್ನನ್ನು ಕೆಳಕ್ಕೆ ತಳ್ಳಿಬಿಟ್ಟರ ನಿಜ ನಿಜ ಮಗನೇ. ಮೊದಲೇ ನಿನ್ನ ಹೃದಯ ನೋವಿನಿಂದ ನರಳುತ್ತಿರುವಾಗ ಈಗ ನಿನ್ನ ದೇಹಕ್ಕೂ ನೋವು ಉಂಟು ಮಾಡಿದರ ಕಂದ ನಿಜಯ, ಕೆಟ್ಟು ಬಿಟ್ಟು ಬಿತ್ತೀನಪ್ಪ, ಹೇಳು ಮಾತಾಡು. ಯಾಕಪ್ಪ ಮಾತಾಡೋದಿಲ್ಲ, ನನ್ನ ಮಗನ ಮೂರ್ತಿ ಆಗಬಿಟ್ಟಿದ್ದೀನಿ. ಹೇಳಿ ಹೇಳಿ, ಬೇಗ ಹೇಳಿ. ಈ ಪಾಪಿ ಹೊರತು ಬೇರೆ ಯಾರೂ ಇಲ್ಲ ಇಲ್ಲಿ. ಅಯ್ಯ ನಿಮಗೆ ಪುಣ್ಯ ಬರುತ್ತೆ, ಸ್ವಲ್ಪ ನೀರು ಕಂದ್ರಪ್ಪ, ನೀರು ತರೋದಿಲ್ಲ. ಹೇಳಿದಳು ನನ್ನ ಕೈ ಕಟ್ಟಿಬಿಟ್ಟು ತಾ ಪೌರುಷ ತೋರಿಸಿಬಿಟ್ರು. ನನ್ನ ಕೈ ಬಿಚ್ಚಿ ಕೆಳಕಿದ್ದರೆ ಅವರು ರುಂಡಗಳನ್ನೆಲ್ಲ ಚೆಂಡ ಆಡಿಬಿಡುತ್ತಿದ್ದೆ. ನಿಜ, ಹಾಗೆಲ್ಲ ಮಾತಾಡಬಾರ್ದಪ್ಪ, ಮಾತಾಡಬಾರ್ದು. ನಮ್ಮಿಬ್ಬರನ್ನು ಅಗಲಿಸದೆ ಒಂದೇ ಸೆರೆಮನೆಯಲ್ಲಿ ತಳ್ಳಿಬಿಟ್ರಲ್ಲ, ಅವರೇ ಪುಣ್ಯಾತ್ಮರು. ದೇವರು ಅವರನ್ನು ಅವರ ಮಕ್ಕಳನ್ನು ಸುಖವಾಗಿಟ್ಟಿರಲಿ. ಅಮಾತ್ಯರೇ, ಅವರಿಬ್ಬರನ್ನು ನಮ್ಮ ಕೋಟೆಯ ಸುತ್ತಲಿರುವ ಕಂದಕದಲ್ಲಿ ತಳ್ಳಿಸಿಬಿಡಿ. ಅಲ್ಲಿರುವ ನಮ್ಮ ರಾಜ ಮೊಸಳೆಗಳು ಅವರನ್ನು ಕುರುಕಿ ಕುರುಕಿ ತಿನ್ನಲಿ. ಈ ಪ್ರಜಾರಾಜ್ಯ ಪ್ರೇಮಿಗಳಿಗೆ ಇದೊಂದು ಪಾಠವಾಗಿರಲಿ. ಅದೇನೋ ಸರಿ, ಆದರೆ ನೀರೇ ಇಲ್ಲದ ಆ ಕಂದಕದಲ್ಲಿ ಇವರನ್ನು ತಳ್ಳಿತಾನೆ ಏನು ಪ್ರಯೋಜನ? ಈ ಬಾರಿ ಮಳೆಯೇ ಹೊಯ್ದಿಲ್ಲವಲ್ಲ. ಮಳೆಯೇ ಬರಲಿಲ್ಲವೆ? ಓಹೋ, ನಮ್ಮ ನಾಡಿನಲ್ಲಿ ಸಜ್ಜನರಿಗೆ ಎಂಥ ಕ್ಷಾಮ ಬಂತು. ಚಿಂತೆ ಇಲ್ಲ, ಯಾರು ಮಳೆಯಲ್ಲಿ ಬರೆಸುವರು ಅವರಿಗೆ 10,000 ಹೊಲು ಕೊಡುತ್ತೆ ಎಂಬುದಾಗಿ ಊರಲ್ಲೆಲ್ಲ ಡಂಗುರು ಸಾರಿಸಿರಿ. ಅಪ್ಪಣೆ. ಹೌದಮ್ಮ, ಭಯಪಡಬೇಡ, ಅವನ್ ಬಿಡಿಸೋ ಉಪಾಯ ಒಂದಿದೆ, ಅದನ್ನ ಹೇಳೋದಕ್ಕೆ ನಾನು ಇಲ್ಲಿ ಬಂದಿದ್ದು. ಬಾರದ ಮಳೆ ಬರೆಸಿದವರಿಗೆ ಕೇಳದ ಹೊರ ಕೊಡ್ತೀನಿ ಅಂತ ಮಹಾರಾಜ ಸಾರಿಸಿದಾನಂತೆ. ನಿಜ, ಆದ್ರೆ ವಿಜಿನ್ ಸಮಾಚಾರ ನಿನಗೆ ಗೊತ್ತೇ ಇದೆಯಲ್ಲ, ಜಗಮಂಡ. ಅದರಲ್ಲೂ ಮಹಾರಾಜರ ಮುಖ ಕಂಡ್ರೆ ಮುಕ್ಕಂಡನ ಆಗ್ಬಿಡ್ತಾನೆ. ನಿನ್ನ ಹತ್ರ ಆ ವಿಜಯ ಕೊಟ್ಟ ರತ್ನ ಇದೆ ತಾನೆ? ಇದನ್ನಿಟ್ಕೊಂಡು ಹಾಡು ಹಾಡಿದ್ರೆ ಭಾರದ ಮಳೆ ಬಂದೇ ಬರುತ್ತೆ. ಅದನ್ ನೋಡಿ ಮಹಾರಾಜ ನಿಗೇನು ಬೇಕು ಕೇಳು ಅಂತಾನೆ. ಆಗ ನೀನು ನಮ್ಮ ವಿಜಿನ್ ಬಿಡುಗಡೆ ಮಾಡಿ ಅಂತ ಕೇಳ್ಬಿಡು ಅಷ್ಟೇ. ಏನು ಮಾತು, ಗಂಟೆ ತೋರ್ಗಿಂತ ಚಾಕ್ಬಿಡ್ತಾ ಇದ್ಯಾ? ಗಂಟೆ ಅಪ್ಪ, ನನ್ನ ಮಹಾರಾಜ ಹತ್ರ ಕರ್ಕೊಂಡು ಹೋಗಪ್ಪ. ಯಾಕಪ್ಪ? ನಾನು ಹಾಡು ಹಾಡಿ ಮಳೆ ಬರೆಸಿ ನಿಮ್ಗೆ ತುಂಬಾ ಹಣ ಕೊಡ್ತೀನಪ್ಪ. ಚೋಟುದ್ದ ಇದೆಯಾ ಆಗ್ಲೆ ಮಾರುದ್ದ ಸುಳ್ಳು ಹೇಳೋದ್ ಕಲ್ತಿದ್ಯಲ್ಲ. ಮಹಾರಾಜದ ಎದುರಿಗೆ ಹಾಡಿ ಮಳೆ ಬರ್ತಾಳಂತೆ, ಮಳೆನ ಮೂತಿ ನೋಡು. ಹೋಗ ಮಂಡಕ್ಕಿ ತಿಂದು ನೀರ್ ಕುಡಿ ಹೋಗ. ನೋಡು ಮಳೆ ಬರ್ತೀನ ಇಲ್ವಾ? ಮಳೆನೆಲ್ಲ ಇಲ್ಲೇ ಸುರಿಸ್ಬಿಡ್ಬೇಡ. ನೋಡಿ ಗೀತಾ, ಆ ಸ್ಥಾನಕ್ಕೆ ಹೋಗೋಣ, ಅಲ್ಲಿ ಹಾಡಿ ಇನ್ನಷ್ಟು ಮಳೆ ಸೇರಿಸ್ವಿ. ಹಲೋ ಪರಮಾವತಿ, ಗಣೇಶ್ ಕೊಡ ನಾ ಸ್ಥಾನಕ್ಕೆ ಕರ್ಕೊಂಡು.
ಅಯ್ಯೋ ಈ ಸ್ಥಾನ ಬಿಟ್ಟು ಆ ಸ್ಥಾನಕ್ಕೆ ಹೋಗೋವರೆಗೂ ಏನು ಮಾತಾಡಬೇಡ. ಸ್ವಲ್ಪ ತಡೀರಿ, ನನ್ನ ಅಮ್ಮ ನನಗ್ ಗೊತ್ತು, ನನ್ನ ಹೊಟ್ಟೆಲಿ ಸಾಕ್ಷಾತ್ ಮಹಾಲಕ್ಷ್ಮಿನೇ ಹುಟ್ಟಿದ್ದಾಳೆ ಅಂತ. ಗೀತಾ ನೀನ್ ಮಳೆ ಬರ್ತಾ ನಂಬಲಾರೆ, ದಯಾರಿ ಬಿಜಲೇ ನಾನು ನಂಬಲಾರೆ. ಪ್ರಭು ನೀ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಹೌದಾ? ಹಾಡಲಿ ನೋಡೋಣ. ಮಳೆಯೇ ಸುರಿದು ಬಾ, ಮಳೆಯೇ ಸುರಿದು ಬಾ, ಓ ಮಳೆಯೇ ಸುರಿದು ಬಾ, ಸೋಕ ನೀಗಿ ಲೋಕ ಬಾಳೆ ಹರಸುವ ಮಳೆಯೇ ಸುರಿದು ಬಾ, ಸೋಕ ನೀಗಿ ಲೋಕ ಬಾಳೆ ಹರಸುವ ಮಳೆಯೇ ಸುರಿದು ಬಾ, ಓ ಮಳೆಯೇ ಸುರಿದು ಬಾ. ಏಕಮ್ಮ ನಿಲ್ಸಿಬಿಟ್ಟೆ ಹಾಡು. ಮನ್ನಿಸಬೇಕು ಮಹಾರಾಜ, ಮರ್ತು ಹೋಯ್ತು. ಮರ್ತು ಹೋಯ್ತೆ? ನೀನು ಹಾಡುವುದನ್ನು ಮರೆತು ಬಿಟ್ರೆ ಮಳೆಯೂ ನಮ್ಮನ್ನು ಮರೆತು ಬಿಟ್ಟಿತ್ತು. ಪ್ರಭು ಮೋಡಗಳು ಸಹ ಚದರಿ ಹೋಗುತ್ತಿವೆ. ಅಯ್ಯೋ ಇನ್ನು ನನ್ನ ಮುದ್ದು ಮೊಸಳೆಗಳ ಗತಿ ಏನು? ಅಮಾತ್ರಿ ಮಳೆ ಬರಿಸಲು ಬೇರೆ ದಾರಿಯೇ ಇಲ್ಲವೇ? ನಾನು ಕೇಳುವುದನ್ನು ಕೊಡುತ್ತಾದರೆ ಕೇಳುತ್ತೇನೆ. ಖಂಡಿತವಾಗಿ ಕೊಡುತ್ತೇನೆ, ಹೇಳು. ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ ತಾನೆ. ನಿಮ್ಮ ತಂದೆಯ ಮೇಲೆ ಆಣೆ, ತಪ್ಪುವುದೇ ಇಲ್ಲ. ನಾನು ಮರೆತು ಬಿಟ್ಟ ಹಾಡನ್ನು ಪುನಃ ಹಾಡಿ ಮಳೆ ಬರೆಸುವಂತ ಸಾಹಸ ಇಲ್ಲೇ ಇದ್ದಾನೆ. ಇಲ್ಲೇ ಇರುವನೆ? ಹೌದು, ಈ ಎರಮನೆಯ ಸೆರೆಮನೆಯಲ್ಲಿ ಕಣ್ಣಿಲ್ಲದ ತಾಯಿ ಕಣ್ಣಾಗಿರುವನು. ವಿಜಯನೇ? ಹೌದು ಅವನೇ. ಹೋಗಿ ಹೋಗಿ ಅವನನ್ನು ಅಟ್ಟಿಕೊಂಡು ಬನ್ನಿ. ಅಟ್ಟಿಕೊಂಡು ಬರಲು ಅವನೇನು ದನವಲ್ಲ ಮಹಾರಾಜ, ಮನುಷ್ಯ. ನನ್ನ ವಿರೋಧಿಗಳಲ್ಲಿ ಯಾರನ್ನೂ ನಾನು ಮನುಷ್ಯರೆಂದು ಪರಿಗಣಿಸುವುದಿಲ್ಲ ಮಗು. ಬಂದು ಬಿಟ್ಟೆಯ? ನೀನು ಹಾಡನ್ನು ಹಾಡಿ ಮಳೆ ಬರೆಸುವಂತೆ. ಎಲ್ಲಿ ಹಾಡು ನೋಡೋಣ. ಹಾಡನ್ನು ನೋಡಲಾಗುವುದಿಲ್ಲ, ಕೇಳಬಹುದು. ಅಮಾತ್ಯರಿ, ಎಲ್ಲಿ ಹಾಡು ನೋಡೋಣ. ಸಾಧ್ಯವಿಲ್ಲ. ಇನ್ನೂ ನಿನ್ನ ಅಹಂಕಾರ ಅಡಗಲಿಲ್ಲವೆ? ಹೇ ಹೋಗಿ ಆ ಕೂಡಿಯನ್ನು ಎಳ್ತಂದಿ. ಮಂತ್ರಿಸಿದ್ರೆ ಮಾವಿನ ಹಣ್ಣು ಉದುರಿತೆ, ಕಲು ಬೀರಲೇಬೇಕು ಅಲ್ಲವೇ ಅಮಾತ್ಯರೆ? ಹೌದು ಪ್ರಭು. ನನಗೋಸ್ಕರವಾಗಿ ಅಲ್ಲದಿದ್ರೆ ಮತ್ತಾರಿಗೋಸ್ಕರ ಹಾಡುವೆ. ನನ್ನ ಪ್ರಿಯ ಪ್ರಜೆಗಳಿಗೆ ನಿಮ್ಮನ್ನೆಲ್ಲ ಹೊಳ್ಳುಗೂಡಿಸಿದ ಮೇಲೆ ನನ್ನನ್ನು ಹೊಳ್ಳುಗೂಡಿಸುವಿಯ? ಈಗ ನೋಡು ಯಾರು ಮಣ್ಣಾಗುವರು.
ಅಬ್ಬಬ್ಬ ಜೀವ ಉಳಿಯಿತು ಅಮಾತ್ರೆ ನನ್ನ ಮೊಸಳೆಗಳ ಜೀವ ಉಳಿಯಿತು ಸೆಳೆದುಕೊಂಡು ಹೋಗಿ ಅವರು ಸರಿಯಾಗಿ ತಳ್ಳಿ ಮಹಾರಾಜ ಮಹಾರಾಜ ನಾನು ಮಾಡಿದ ಉಪಕಾರಕ್ಕೆ ಇದೇ ನೀವು ಮಾಡುವ ಕೃತ್ಯಕಾರ ಬೇಡ ಮಹಾರಾಜ ಬೇಡ ಕೊಟ್ಟ ಮಾತನ್ನು ಕಾಪಾಡಿಕೊಳ್ಳಿ ಕೊಟ್ಟ ಮಾತು ಕೊಟ್ಟ ಮಾತನ್ನು ಕಾಪಾಡಿಕೊಂಡ ಕರ್ಣ ಅಸಲತ ಹರಿಶ್ಚಂದ್ರ ಭರಿಚಕ್ರವರ್ತಿ ಇವರೆಲ್ಲ ಏನಾದರೂ ಅವರಂತೆ ನಾನು ಆಗ್ಬೇಕೆ ಓ ಸಾಧ್ಯವಿಲ್ಲ ಮಗು ಸಾಧ್ಯವಿಲ್ಲ ಬಾಬಾ ಯಾಕಮ್ಮ ಮಂಕಾಗಿದ್ದೀಯ ಏನಿಲ್ಲಪ್ಪ ಜೊತೆಗೆ ಯಾರು ಇಲ್ಲದೆ ಹೊತ್ತೇ ಹೋಗಲ್ಲ ಅಪ್ಪ ಇವಳನ್ನು ನನ್ನ ಸಖಿಯಾಗಿಟ್ಟುಕೊಳ್ಳಲೆ ಸಖಿ ಧಾರಾಳವಾಗಿ ಆಗಬಹುದು ಎಷ್ಟಾದರೂ ನಮ್ಮ ದಯಾನಿಧಿಗಳ ಮಗಳಲ್ಲವೇ ಏನಂದ್ರೆ ಮಹಾರಾಜರು ಕೊಡ್ಲಿಲ್ವೇ ಬಹುಮಾನ ಆಯ್ತು ಅವರಿಂದ ಆಗಬಾರದು ಅವಮಾನ ಯಾಕೆ ನಮ್ ಗೀತ ಮಳೆ ಬರ್ಸ್ಲಿಲ್ವೇ ಅಯ್ಯೋ ಬರ್ಸ್ಬೇಕು ಅಂತಲೇ ಹಾಡೋದಕ್ ಪ್ರಾರಂಭ ಮಾಡಿದ್ಲು ಹಾಡು ಮಧ್ಯದಲ್ಲೇ ಮರ್ತೋಯ್ತು ಮರ್ತೋದ್ರೆ ಅಯ್ಯೋ ಬರೋ ಮಳೆ ಅರ್ಧದಲ್ಲೇ ನಿಂತೋಯ್ತು ಬಹುಮಾನ ಬಾಯಿ ಮಣಿಬಿತ್ತು ಅಯ್ಯೋ ಇದ್ರ ಮನೆ ಹಾಳಾಗ ಎಂತ ಕೆಲಸ ಮಾಡ್ಬಿಟ್ಲು ನನ್ ಹೊಟ್ಟೆಲ್ ಹುಟ್ಟಿದ್ರೆ ಅಲ್ವೇ ಬುದ್ಧಿವಂತನ ಬರೋದಿಕ್ಕೆ ಈ ಮೂದೇವಿ ಹೊಟ್ಟೆಲ್ ಹುಟ್ಟಿದ್ಲು ಎಲ್ಲ ಇದ್ರ ಬುದ್ಧಿನೇ ಎಲ್ಲ ಇದ್ರ ಹೀನ ದೃಷ್ಟವೇ ಕತೆನೆ ಎಡವಟ್ ಮಾಡ್ತಿದ್ಯಲ್ಲ ಕಮಂಗಿ ಗೀತಾ ನಿನ್ನ ಮಗಳಲ್ಲ ಅಂದ್ರೆ ಯಾರೇ ನಂಬುತ್ತಾರೆ ಅಲ್ಲ 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 ಆ ಮೂದೇವಿ ನಿಮ್ಮ ಪಟ್ಟದಾಣಿ ಹೊಟ್ಟೆಲ್ ಹುಟ್ಟಿದವಳು ತಹಸೀಲ್ದಾರಣಿ ಪಟ್ಟಕ್ಕೆ ಆಸೆ ಪಟ್ಟು ಅವಳ ಮಗು ನನ್ನ ಮಗಳಲ್ಲಿ ಮಲಗಿಸ್ಕೊಂಡು ಅವಳ ಮಗಳಲ್ಲಿ ನಾಯಿ ಮರಿ ಮಲಗಿಸ್ ಹಾಗಾದ್ರೆ ನಾಯಿ ಮರಿ ಎತ್ತವಳು ನೀನೇ ನಿಮ್ ಮೂತಿ ಅಂದ್ರೆ ಗೀತಾ ನನ್ನ ಮಗಳೇ ಗೀತಾ ಎಲ್ಲಿ ನನ್ನ ಕಣ್ಮಣಿ ಕಣ್ಮಣಿ ಗಾಜಿನ ಮಣಿ ನನ್ನ ಕಣ್ಣಿಗೆ ಬೀಳಿ ಕತ್ತರಿಸ ಉಪ್ಪಿನಕಾಯಿ ಹಾಕ್ಬಿಡ್ತೀನಿ ಈ ಗೊಡ್ಡು ಬೆದರಿಕೆ ಅಲ್ಲ ನನ್ನ ಹತ್ರ ಈ ನನ್ನ ಹಿರಿ ಮಗನ ಹತ್ರ ಅಲ್ಲ ಕಾಲ ಭೈರವನ ಹತ್ರ ಕ್ಷಮಾಪಣೆ ಕೇಳ್ಕೋ ಕೇಳಲ್ಲ ಕೇಳಲ್ಲ ಲಾಪ ವಿಚಾರಿಸ್ಕೊಳ್ಳೋ ಒಂದ್ ಕೈ ನಿಮ್ ಚಿಕ್ಕಮ್ಮನ್ನ ಕೇಳ್ತೀನಿ ಕೇಳ್ತೀನಿ ಕಾಲ ಭೈರವನ ನನ್ ಕ್ಷಮಿಸಪ್ಪ ಇನ್ ಮೇಲೆ ಗಂಡನ ಮಾತು ಮೀರಲ್ಲ ಗೀತನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂತೀನಿ ಇನ್ ಮೇಲೆ ನಿನ್ನ ನಾಯಿ ಅಂತ ಕರೆಯಲ್ಲ ಎಲ್ಲಿ ಕಿವಿ ಇಟ್ಕೊಂಡು ಮೂರ್ ಸರಿ ಕೂತೇವ್ರು ಬಾರೋ ನನ್ನ ಕುಮಾರ ಕರೆಸ್ಗಿರವಾ ನನ್ನ ಕುಮಾರ ಕಂಠೀರವ ನನ್ನ ಮುದ್ದು ಕಾಲ ಭೈರವ ಇಷ್ಟು ದಿವಸ ನನ್ನಿಂದ ಸಾಧ್ಯವಾಗದೆ ಇದ್ದ ಕೆಲಸನ ಇವತ್ತು ನೀನೇ ನೆರವೇರಿಸ್ಬಿಟ್ಟೆ ಕಣೋಪ್ಪ ನೋಡು ಇನ್ನ ಮೇಲೆ ಈ ಮನೆಗೆ ನೀನೇ ನಿಜವಾಗಿಯೂ ಹಿರಿ ಮಗ ನಾನು ಹಾಡುವಾಗ ಆ ರತ್ನ ನನ್ನ ಕೈಯಿಂದ ಜಾರಿ ಬಿಟ್ಟಿತ್ತು ಆಮೇಲೆ ನನಗೆ ಹಾಡಲೇ ಆಗಲಿಲ್ಲ ಹಾಗೇನು ಈಗ ರತ್ನ ಎಲ್ಲಿದೆ ನಿಮ್ಮ ತಂದೆ ಕಿರೀಟದಲ್ಲಿದೆ ರಾಜಕುಮಾರಿ ನೀನೇ ಇದನ್ನು ಹೇಗಾದ್ರೂ ಮಾಡಿ ತೀರ್ಕೊಡ್ಬೇಕಮ್ಮ ಅಯ್ಯೋ ನಾಗರಹಾವಿನ ಹೆಡೆ ನೀವ ರತ್ನ ಬೇಕಾದ್ರೂ ತರಬಹುದು ನನ್ನ ತಂದೆಯ ಕಿರೀಟದಲ್ಲಿ ಇರೋ ರತ್ನ ತೆಗೆದು ಅಂದ್ರೆ ಮಹಾ ಅಪಾಯ ಹಾಗಾದ್ರೆ ಈಗೇನ್ ಮಾಡೋದು Thank you.
ನಿಮ್ಮಪ್ಪನ ದಬ್ಬಾಳಕ್ಕೆ ಎದುರು ಬಿದ್ದು ನಾಡೇ ತಿರುಗಿ ಬಿದ್ದ ಮೇಲೆ ನಾನೊಬ್ಬರು ಮಾತ್ರ ತಪ್ಪಗಳಲ್ಲ ಸಾಧ್ಯವೇ? ಸ್ವಾರ್ಥಿಗಳಾದ ಅಪ್ಪಂದರಿಗೆ ಎದುರಾಗಿ ನಿಸ್ವಾರ್ಥಿಗಳಾದ ಮಕ್ಕಳು ತಿರುಗಿ ನಿಲ್ಲುವುದು ಶುಭ ಸೂಚನೆ. ವಿಜಯ, ರಾಜ್ಕುಮಾರಿ ಇಲ್ಲದಿದ್ರೆ ಈ ರತ್ನವನ್ನು ಕೂಡ ನಾನು ತರಲಾಗುತ್ತಿರಲಿಲ್ಲ. ಚಿಂತಾಮಣಿ ಹುಡುಗಿ ಯಾರಪ್ಪ? ಇವಳೇಮ್ಮ ರಾಜಕುಮಾರಿ. ರಾಜಕುಮಾರಿ ಹೆದರಬೇಡಮ್ಮ, ನಮಗೆ ಕಷ್ಟಗಳು ಒದಗಿದಾಗಲೆಲ್ಲ ಕಾಪಾಡಿದ ಕರುಣಾಳಿ ಇವಳೇಮ್ಮ. ದೇವರು ನಿನ್ನನ್ನು ಸಹಸ್ರ ವರ್ಷ ಸುಖವಾಗಿಟ್ಟಿರ್ಲಿಮ್ಮ. ವಿಜಯ, ಈಗ ನನಗೆಲ್ಲ ಜ್ಞಾಪಕ ಬರ್ತಾ ಇದೆ. ನಿನಗೆ ತಿಳಿಸಲು ಮರೆತು ಹೋಗಿದ್ದ ರಹಸ್ಯವು ಕೂಡ ನೆನಪಾಗಿಬಿಟ್ಟಿತು. ವಿಜಯ, ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಮಾವಿನ ಮರ ಬೆಳೆದಿದೆಯಲ್ಲ, ಅದೇನಪ್ಪ ನಿಮ್ಮ ತಂದೆ? ಈ ಚಿಂತಾಮಣಿಯನ್ನು ಆ ಮರದ ಬುಡದಲ್ಲಿಟ್ಟು ನಿನ್ನ ನೆತ್ತಿಯ ಒಂದು ತೊಟ್ಟ ರಕ್ತವನ್ನ ಅದಕ್ಕೆ ಅಭಿಷೇಕ ಮಾಡಿದರೆ ಸಾಕು, ನಿಮ್ಮ ತಂದೆಗೆ ಮತ್ತೆ ಮಾನವ ರೂಪ ಬಂದು ಬಿಡುವುದು. ಒಂದು ತೊಟ್ಟ ರಕ್ತವೇನಮ್ಮ, ನನ್ನ ಶರೀರದ ರಕ್ತವನ್ನೆಲ್ಲ ಧಾರೆ ಎರದೇನು? ಬಾ ಅಮ್ಮ ಬಾ. ನಿಲ್ಲು ವೀರ ನಿಲ್ಲು, ನನ್ನ ಮುಷ್ಟಿಯಿಂದ ತಪ್ಪಿಸಿಕೊಂಡು ಹೋಗುವುದು ಅಷ್ಟು ಸುಲಭ ಸಾಧ್ಯವಲ್ಲ. ನೀನು ನನ್ನಂತೆ ವೀರನಾಗಿದ್ರೆ ತೆಗೆದುಕೋ ಬಿಲ್ಲು, ಕರೆಸಿಕೊಡು ನನಗೂ ಒಂದು ಬಿಲ್ಲು. ಮಲ್ಲ ಯುದ್ಧಕ್ಕೆ ನಾವಿಬ್ಬರು ಜೋಡಿ ಆಗದಿದ್ದರು, ಬಿಲ್ಲು ಯುದ್ಧಕ್ಕಾದರೂ ಸಿದ್ಧನಾಗು. ಈ ಯುದ್ಧದಲ್ಲಿ ನೀನು ಗೆದ್ದರೆ ಚಿಂತಾಮಣಿಯು ನಿನ್ನದೇ, ನಾನು ಗೆದ್ದರೆ ಚಿಂತಾಮಣಿಯೊಂದಿಗೆ ನಮಗೆ ಬಿಡುಗಡೆ. ಹೇಳಿ ಹೇಳಿವೆ. ಹೇಳುವುದಿನ್ನೇನು, ನಿನ್ನನ್ನು ನಿನ್ನ ತಾಯಿಯನ್ನು ನಿನ್ನ ತಂದೆ ಎಂಬ ಮರಕ್ಕೆ ಕಟ್ಟಿ ಸುಟ್ಟು ಬಿಡುತ್ತೇನೆ. ಅಯ್ಯೋ ಬೇಡ ಬೇಡ, ಮರವಾಗಿರುವ ನನ್ನ ಸ್ವಾಮಿಯ ಮರವಾಗಿಯೇ ಇದ್ದು ಬಿಡಲಿ, ಅವರನ್ನು ಮಾತ್ರ ಸುಡಬೇಡ, ಅವರಿಗೆ ಬದಲಾಗಿ ನನ್ನನ್ನು ಸುಡು. ದಯಮಾಡಿ ನನ್ನ ಮಗನನ್ನು ಮಾತ್ರ ಬಿಟ್ಟು ಕೊಡು, ಇವನನ್ನು ಜನವೇ ಕಾಣದ ಜಾಗಕ್ಕೆ ಕಳುಹಿಸಿ ಬಿಡುತ್ತೇನೆ. ದಯ ತೋರು ಮಹಾರಾಜ, ದಯ ತೋರು. ಎಂತ ಕೆಲಸ ಮಾಡುತ್ತಿರುವ ಅಮ್ಮ, ನಿನ್ನ ನೆರಳಿನಲ್ಲಿ ಸಹ ನಿಲ್ಲಲು ಯೋಗ್ಯತೆ ಇಲ್ಲದ ಈ ನೀಚನ ಕಾಲ ನೇಣೆ ಹಿಡಿಯುವುದು? ಅಮ್ಮ ಬೇಡಮ್ಮ ಬೇಡ, ಬಾಳದ ಅಭಿಮಾನದಿಂದ ಬಾಳೋಣ, ಅಳಿಯದ ಅಭಿಮಾನದಿಂದಲೇ ಅಳಿಯೋಣ. ನಿಜ ನಿಜ, ನಾನು ಬಾಳಬೇಕಾದ್ರೆ ನೀವು ಅಳಿಯಲೇಬೇಕು. ಅಮಾತ್ರೆ ಅಪ್ಪಣೆ ಆಗಲಿ. ಮರವಾಗಿ ನಿಂತಿರುವ ಮೇಧಾವಿ ರಾಜನಿಗೆ, ಅವನ ಮಡದಿ ಮಧುರಾಂಬಿಗೆ ಬೆಂಕಿ, ಇವನ ಮಗ ಈ ಮುದ್ದು ವಿಜಯನಿಗೆ ಬೆಂಕಿ 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 ಬೆಂಕಿ. ಏ ಎಳೆದುಕೊಂಡು ಹೋಗಿ ಇವರನ್ನ. ಇಷ್ಟೊಂದು ಹಣ ರಾಜ್ಕುಮಾರಿ, ನಿಮ್ಮ ತಂದೆಗೆ ಇಷ್ಟೊಂದು ಹಣ ಎಲ್ಲಿ ಸಿಕ್ಕಿತು? ಅಯ್ಯಯ್ಯೋ ಎಲ್ಲೂ ಸಿದಲ್ಲ, ಯಾರೂ ಕೊಟ್ಟಿದ್ದಲ್ಲ. ಮತ್ತೆ ತೆರಿಗೆ ಹೆಸರಿನಲ್ಲಿ ಮೋಸ ಮಾಡಿ ಒಳ್ಳೆ ಹೊಡೆದು ಬಚ್ಚಿಟ್ಟಿರೋ ಹಣ ಇದು. ಓಹೋ, ಈ ಗೊತ್ತಾಯ್ತು. ಈ ದುಡ್ಡನ್ನೆಲ್ಲ ಬಚ್ಚಿಟ್ಟಿರೋದ್ರಿಂದ ಜನಗಳಿಗೆ ತಿನ್ನೋಕಿಲ್ದೆ ಊರಿಗೆಲ್ಲ ಅಲ್ವೇ ರಾಜ್ಕುಮಾರಿ? ಹೌದು ಗೀತಾ, ಇದನ್ನು ಹೇಗಾದ್ರೂ ಮಾಡಿ ತಡೆಗಟ್ಟಲೇಬೇಕು, ಇದು ನಮ್ಮ ಕರ್ತವ್ಯ. ಮೊದಲು ವಿಜಯನನ್ನು ಬಿಡುಗಡೆ ಮಾಡೋಣ, ನಂತರ ಈ ಹಣವನ್ನೆಲ್ಲ ಪ್ರಜೆಗಳ ಸೇವೆಗಾಗಿ ವಿನಿಯೋಗಿಸಿ ಬಿಡೋಣ. ಆದಷ್ಟು ಗಂಟು ಕಟ್ಟು. ಅಮಾತ್ರೆ ಏನಿದು? ಪ್ರಭು, ಬೆಟ್ಟದ ಮೇಲಿಂದ ಬಂಡೆಗಳ ಉರುಳಿ ನಮ್ಮ ಕಡೆಗೆ ಬರುತ್ತಾ ಇದೆ. ಅದು ನನಗೂ ಗೊತ್ತಿದೆ, ಕಾರಣವೇನು? ಇದು ತೊಡಕ. ತಲೆ ನಡೀರಿ, ಬೇಗ ಬೇಗ ನಡೀರಿ. ಅಮಾತ್ರೆ ಏನು ಅಲ್ಲೋಲ ಕಲ್ಲೋಲ, ಎಲ್ಲಾದ್ರೂ ಭೂಕಂಪ ಆಗುತ್ತಿದೆಯೋ? ಪ್ರಭು, ಇದು ನಮ್ಮ ಸತ್ತ ಪಕ್ಷದ ಕುತಂತ್ರವೇ ಇರಬೇಕು. ಎಲ್ಲಾದ್ರೂ ಹೀಗಿದೆ, ನನ್ನ ನಾಡಿನ ಕಲ್ಲನ್ನು ನನ್ನ ತಲೆ ಮೇಲೆ ಉಳಿಸುತ್ತಿರುವಿರ? ಅದು ನಮ್ಮ ಪ್ರಜೆಗಳೇ. ಅಮಾತ್ರೆ,
ಈ ವಿಪತ್ತಿನಿಂದ ಪಾರಾಗುವುದು ಹೇಗೆ? ಬೆಳಗಾವದೊಳಗೆ ಸೇವಾಗ್ರಾಮವನ್ನು ಸೇರುವುದು ಹೇಗೆ ಮಾಡ್ತೀರಿ? ಇದು ತೊಡಕಾದ ಪ್ರಶ್ನೆ. ಚೆನ್ನಾಗಿ ಆಲೋಚನೆ ಮಾಡಬೇಕಾದ ಪ್ರಶ್ನೆ. ಚೆನ್ನಾಗಿ ಆಲೋಚನೆ ಮಾಡಿ ಹೇಳಿ. ಪ್ರಭು, ನಮ್ಮ ದಾರಿಯನ್ನು ಕಲ್ಲುಗಳನ್ನು ಅಡ್ಡಗಟ್ಟಿ ಬಿಟ್ಟಿದ್ದಾರೆ. ನಾವು ನಡೆದು ಹೋಗಬೇಕಾದ್ರೆ ಬೇರೆ ಮಾರ್ಗವೇ ಇಲ್ಲ. ಮಾತ್ರ ನನಗೆ ನಡೆದು ಅಭ್ಯಾಸವಿಲ್ಲವಲ್ಲ. ಸ್ವಾಮಿ, ಮರವಾಗಿರೋ ಮಾಜಿ ಮಹಾರಾಜರೇ, ನಿಮ್ಮ ಪತ್ನಿ ಪುತ್ರನೂ ನಿಮ್ಮ ಜೊತೆಯಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ. ನಾನು ಉಂಡು ಮನೆಗೆ ಎರಡು ಬಗೆಯವನಲ್ಲ. ಏನ್ರೋ ಇಟ್ಟು ಮುಹೂರ್ತ ಮಿಂಚು ಕುಡ್ದು ಏನು ಮಹಾರಾಜರು ಬರೋದೇ ತಡ, ಇಡೋದೇ ಬೆಂಕಿನ ಸಿದ್ಧವಾಗಿದೆ. ತಂದೆ ಬರೋದೊಳಗೆ ನೀವೆಲ್ಲ ಓಡ್ಬೇಕು. ಸಾಧ್ಯವಿಲ್ಲ, ಇದರಿಂದ ಕಲಿಯೋದಕ್ಕೆ ಸಾಧ್ಯವಿಲ್ಲ. ಈ ಮರವೆಯನ್ನೆಲ್ಲ ತಂದೆ, ನಿನ್ನ ತಂದೆ ಕಸಿದುಕೊಂಡಿರುವ ಚಿಂತಾಮಣಿಯನ್ನು ತಂದು ನಮ್ಮ ತಂದೆಗೆ ನಿಜ ಸ್ವರೂಪ ಬರುವಂತೆ ಮಾಡಲೇಬೇಕು. ಅದು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಏನಿದೆ ಅನ್ಯಾಯ? ಯಾರಿದೆ ಉದ್ಯಕ್ತರ? ನಿಮ್ಮ ಕುಚಾಸ್ತಿಯನ್ನು ಕರೆಗಾಣಿಸಿಬಿಡುತ್ತೇನೆ. ಏ ಬಿಚ್ಚಳ, ಇವರನ್ನು ಬಿಚ್ಚಿ ಮುಖವನ್ನೇ ನೋಡ್ತೇವೆ, ಧ್ವಂಸ ಮಾಡಿಬಿಡಿ ಇವರನ್ನು. ನಮ್ಮ ತಂದೆಯನ್ನು ಮೋಸದಿಂದ ಕೊಲ್ಲಲು ಯತ್ನಿಸಿ ನಿರಾಶವನ್ನು ಅಪಹರಿಸಿದ ಹಗಲವನ್ನಾಗಿ ಪ್ರಜೆಗಳಿಗೆಲ್ಲ ಹಿಂಸಿಸುತ್ತ ವಿಲಾಸದಲ್ಲಿ ಮುಳುಗಿರುವ ಪ್ರಜಾದ್ರೋಹಿ ನೀನು. ಇನ್ನು ನಿನ್ನ ಸಾಗದು ಸಾಗು ಮಾಡಲಿಲ್ಲ. ಮರಜಮ್ಮ, ಮೊದಲು ಇವರಿಗೇ ಕೊಂದು ಬಿಡಿ. ಅಪ್ಪ, ಮೊದಲು ನನ್ನನ್ನ ಕೊಂದು ಆಮೇಲೆ ಬಿಜಿಯನ್ನ ಕೊಂದು. ಅವನು ನನ್ನ ಮಗ, ಹೇಗೆ ಕೊಲ್ಲಲಿ ಪ್ರಭು? ಛೀ, ದ್ರೋಹಿ, ತೊಲಗು. ಏ ನೀನು ಹೊರೆ. ಅಪ್ಪಾಜಿ, ಕೊಲ್ಲ ನನ್ನ ಕೊಲ್ಲು. ಏ ನೀನು ಏಕೆ ಸುಮಾರಿದ್ದೀಯ? ಇವನು ನನ್ನ ಮಗ ಪ್ರಭು. ಥೋರಣ ಹೇಳಿ. ಏ ಎಲ್ಲರೂ ಒಟ್ಟಾಗಿ ಸೇರಿ ಇವರು ಧ್ವಂಸ ಮಾಡಿಬಿಡಿ. ಮಹಾಪ್ರಭು, ಇಲ್ಲಿರುವ ಮಕ್ಕಳೆಲ್ಲ ನಮ್ಮ ಮಕ್ಕಳೇ, ಅವರನ್ನು ಹೇಗೆ ತಾನೇ ಕೊಲ್ಲುವುದು ಪ್ರಭು? ಸತ್ತು ಸತ್ತು ಒಂದು ಹೆಜ್ಜೆ ಮುಂದಿಟ್ಟರೆ ಈ ಹುಡುಗಿಯನ್ನು ಇಲ್ಲೇ ಬಲಿಯಾಗಿಸಿಬಿಡುತ್ತೇನೆ. ಎಚ್ಚರಿಕೆ, ಎಚ್ಚರಿಕೆ, ಮರಬಿಟ್ಟು ದೂರ ಸರಿಯಿರಿ. ಇಲ್ಲವಾದರೆ ಈ ಹುಡುಗಿಯನ್ನು ಇಲ್ಲೇ ಬಲಿಯಾಗಿಸಿಬಿಡುತ್ತೇನೆ. ಸರಿ ಮಹಾರಾಜ, ನಿಮ್ಮ ಕೈಯಿಂದ ನನ್ನ ಮಗಳ ಬಲಿ, ಆದರೆ ನನ್ನ ಕೈಯಿಂದ ನಿಮ್ಮ ಮಗಳ ಬಲಿ. ದಯಾನಿಧಿ, ನನ್ನ ಉಪ್ಪನ್ನು ತಿಂದು ನನಗೆ ದ್ರೋಹ ಮಾಡುವಿಯಾ? ಹೆತ್ತ ಹೊಟ್ಟೆ ಸ್ವಾಮಿ, ಹೆತ್ತ ಹೊಟ್ಟೆ. ಮಕ್ಕಳ ಮೇಲೆ ಮಮತೆ ಮಹಾರಾಜನಿಗೂ ಒಂದೇ, ಬೀದಿಯ ಭಿಕಾರಿಗೂ ಒಂದೇ. ಮೊದಲು ನನ್ನ ಮಗಳನ್ನು ಕೆಳಗಿಳಿಸಿ. ಇರಿಸು ನನ್ನ ಮಗಳನ್ನು. ಮೊದಲು ನನ್ನ ಮಗಳನ್ನು ಕೆಳಗಿಳಿಸಿ. ಲಲಿತಾ, ಕಂದ, ಇವರು ನಮ್ಮ ಶತ್ರುಗಳಮ್ಮ, ನೀನು ಇವರ ಪಕ್ಷ ಸೇರಬಾರದಮ್ಮ. ಅಪ್ಪಾಜಿ, ಇವರು ನ್ಯಾಯಕ್ಕಾಗಿ ಹೋರಾಡುತ್ತಿರುವರು, ಅಂತವರನ್ನು ನಿಮ್ಮ ಕಡೆ ಬಲವಿರುವುದೆಂದು ಕೊಂದರೆ ಮಹಾಪಾಪವಲ್ಲವೇ? ಪಾಪಿಗಳನ್ನ ದೇವರೇ ದಂಡಿಸುವನೆಂದು ನೀನೇ ಹೇಳಲಿಲ್ಲವೇ? ನಿಜ ಕಂದ, ನಿನ್ನ ಮಾತು ಸತ್ಯ. ಚಿಕ್ಕವಳಾದರೂ ಎಷ್ಟು ಬುದ್ಧಿಶಾಲಿ ನೀನು. ಆದರೆ ನಾನು ಇದುವರೆಗೂ ಎಷ್ಟೋ ಪಾಪ ಕಾರ್ಯಗಳನ್ನು ಮಾಡಿದೆ. ಆ ಪಾಪಗಳಿಗಾಗಿ ಈಗ ಎಷ್ಟು ಪಶ್ಚಾತ್ತಾಪ ಪಟ್ಟು ಸಾಲದ್ದಾಗಿದೆ. ಹಾಗಾದ್ರೆ ಅಪ್ಪಾಜಿ, ನೀವು ತೆಗೆದಿಟ್ಟುಕೊಂಡಿರುವ ಚಿಂತಾಮಣಿಯನ್ನು ವಿಜಯನಿಗೆ ಕೊಟ್ಟು ಬಿಡಿ. ಅಷ್ಟು ತಾನೇ ಅಮ್ಮ, ಹಾಗೆ ಆಗಲಿ. ವಿಜಯ, ವಿಜಯ, ಏನು ಲಲಿತಾ? ಬಾಮು, ತೆಗೆದುಕೋ ನನ್ನ ಚಿಂತಾಮಣಿಯನ್ನು. ಲಲಿತಾ, ನಿನ್ನ ಇಷ್ಟ ನೆರವೇರ್ತಲ್ಲ, ನಮ್ಗೆ ಇದೇ ಕೆಲಸ. ಬಾ, ಅರಮನೆಗೆ ಹೋಗೋಣ. ವಿಜಯ, ನಿನ್ನ ತಂದೆಗೆ ನಿಜ ಸ್ವರೂಪ ಬಂದ ಸಂತೋಷ ಸಮಾಚಾರವನ್ನು ನನಗೆ ತಿಳಿಸುವೆ ತಾನೇ? ಖಂಡಿತವಾಗಿ. ಬಾಮ್ಮ, ಅಮ್ಮ, 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 ಅಮ್ಮ. ವಿಜಯ, ಇದು ಮಾ ಚಿಂತಾಮಣಿ, ಈಗಲೇ ನನ್ನ ತಂದೆಗೆ ನಿಜ ಸ್ವರೂಪ ಬರುವಂತೆ ಮಾಡುತ್ತೇನೆ. ವಿಜಯ, ನೀವೆಷ್ಟೇ
ಬಲಶಾಲಿಗಳಾದರು ಕಡೆಗೆ ಮಕ್ಕಳೇ ಗೆದ್ದರು. ಮಕ್ಕಳೇ ಗೆದ್ದರು. ಲಲಿತಾ, ಆ ವಿಜಯ ತನ್ನ ಶರೀರದಲ್ಲಿನ ರಕ್ತವನ್ನೆಲ್ಲ ಬಸಿದರೂ ಅವನ ತಂದೆಗೆ ನಿಜ ರೂಪ ಬರಲಾರದು. ಅಂದ್ರೆ ನಾನು ಅವನಿಗೆ ಕೊಟ್ಟದ್ದು ನಿಜವಾದ ಚಿಂತಾಮಣಿ ಅಲ್ಲ. ವಿಜಯ ವಿಜಯ ನಿಲ್ಲಿಸಪ್ಪ ನಿಲ್ಲಿಸು, ಇದರಲ್ಲಿ ಏನೋ ಮೋಸ ನಡೆದಿದೆ. ಹೌದು ಗುರುದೇವ, ಇದು ನಿಜವಾದ ರತ್ನವಲ್ಲ, ಆ ಕಳ್ಳರಾಜ ಮೋಸ ಮಾಡಿದ್ದಾನೆ. ಬನ್ನಿ ಮಿತ್ರರೇ, ಆ ವಂಚಕರನ್ನ ಅಡ್ಡದಾರಲ್ಲಿ ಅಡ್ಡಗಟ್ಟಿ ಹಿಡಿದು ತರೋಣ. ಬನ್ನಿ ಬನ್ನಿ. ಅಂದರೆ ನಿಜವಾದ ಮಣಿಯನ್ನು ಅವರಿಗೆ ಒಪ್ಪಿಸಿ ಕೃತಕವಾದ ಮಣಿಯನ್ನು ನೀವು ಬಚ್ಚಿಟ್ಟುಕೊಂಡಿರಬಹುದು. ಲಲಿತಾ, ನಾನು ಅಂಥ ಮೂರ್ಖನಲ್ಲ. ಇದು ನಿಜವಾದ ಚಿಂತಾಮಣಿ ಇಲ್ಲಿದೆ ನೋಡು, ಚೌತಿಚಂದ್ರನ ಗುರುತು. ಎಲ್ಲಿ? ರಾಜ್ಕುಮಾರಿ ರಾಜ್ಕುಮಾರಿ, ಏನಾಯ್ತಮ್ಮ? ಎಚ್ಚರಿಕೆಯಿಂದ ಕರ್ಕೊಂಡೋಗಿ. ಏಯ್, ನೀವು ನನ್ ಜೊತೆ ಬಂದ್ರೋ, ಆ ಕಳ್ಳರಾಜನ ಹಿಡಿದು ತರೋಣ. ಬನ್ನಿ ವಿಜಯ 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 ವಿಜಯ. ಇದು ನಿಜವಾದ ಚಿಂತಾಮಣಿ. ಇದು ನೋಡು, ಚೌತೆ ಚಂದ್ರನ ಗುರುತು. ನನಗೆ ನಿನ್ನ ಮೇಲೆ ಅಥವಾ ಈ ಪ್ರಪಂಚದಲ್ಲಿನ ಯಾವ ಜೀವರಾಶಿ ಮೇಲಾದರೂ ಇದ್ದಿದ್ದ ಪಕ್ಷದಲ್ಲಿ ಇಷ್ಟು ಅನರ್ಥಕ್ಕೆ ಕಾರಣವಾಗುತ್ತಿದ್ದಿಲ್ಲ. ಇಂದು ನೀನು ನನ್ನ ಕಣ್ಣುಗಳನ್ನು ತೆರೆದ ತಾಯಿ, ನನ್ನ ಪ್ರಾಣಗಳನ್ನು ಉಳಿಸಿದೆ ತಾಯಿ. ಮಹಾರಾಜ ಮಹಾರಾಜ, ಈ ಮಹಾಪಾಪಿಯನ್ನು ಮನಸ್ಸಿ ಮಹಾಪ್ರಭು. ನನ್ನನ್ನು ಮನಸ್ಸಿ ಮಹಾಪ್ರಭು. ನನ್ನನ್ನು ಮನಸ್ಸಿ ಮಹಾಪ್ರಭು. ಪ್ರಭು, ಸರ್ವಾಧಿಕಾರವೆಂಬ ಚಾವಟಿಯಿಂದ ಪ್ರಜಾಕೋಟಿಯನ್ನು ಬೆದರಿಸಿ ರಾಜ್ಯವಾಳುವುದು ಅಸಾಧ್ಯವೆಂಬುದನ್ನು ಈಗ ತಾನೇ ಅರಿತುಕೊಂಡೆ. ಅಧಿಕಾರ ಲಾಲಸೆಯಿಂದ, ಪದವಿಯ ಪ್ರತಿಷ್ಠೆಯಿಂದ ಪ್ರಜಾಕೋಟಿಯನ್ನು ಅಳಿಸಲು ಮಾತ್ರ ಸಾಧ್ಯ. ಅದನ್ನು ಉಳಿಸಿ ಕಾಪಾಡಬೇಕಾದರೆ ಪ್ರೀತಿ, ಸೌಹಾರ್ದ ಮತ್ತು ಸಹಕಾರಗಳ ಅಸ್ತ್ರ ಅತ್ಯಗತ್ಯ. ನಮ್ಮ ಭಾರತದ ಪುಣ್ಯ ಭೂಮಿಯಲ್ಲಿ ಜನ್ಮ ತಾಳಿದ ಮಹಾಪುರುಷರು ಈ ಧ್ಯೇಯಗಳ ಹಿರಿಮೆಯನ್ನೇ ಯುಗ ಯುಗಾಂತರಗಳಿಂದ ವಿಶ್ವಮಾನವ ಕೋಟಿಗೆ ಎತ್ತಿ ಸಾರುತ್ತಿದ್ದಾರೆ. ವಿಕ್ರಮರೇ, ಇಷ್ಟೊಂದು ಜನ ಹೊರಬೇಕಾದ ಕಿರೀಟನ ನೀವೊಬ್ಬರೇ ತಲೆ ಮೇಲೆ ಹೊತ್ಕೊಂಡು ಅಧಿಕಾರ ಮಾಡಬೇಕು ಅಂತ ಹೊರಟಿದ್ರಿಂದಲೇ ಇಷ್ಟೊಂದು ತಾಪತ್ರಿಕೆ ಕಾರಣವಾಯಿತು. ಅದಕ್ಕಾಗಿ ಈ ರಾಜಮುಕುಟ ಇರಬೇಕಾದ್ದು ಇಲ್ಲಲ್ಲ. ಕೊಡಿ
ಪ್ರಭು. ಮೇಧಾವಿ ಮಹಾರಾಜರಿಗೆ, ಮೇಧಾವಿ ಮಹಾರಾಜರಿಗೆ. ತಡೀರಿ ತಡೀರಿ, ಇನ್ನು ಮುಂದೆ ನಾನು ನಿಮಗೆ ಅರಸನೂ ಅಲ್ಲ, ನೀವು ಯಾರ ಅಧೀನರೂ ಅಲ್ಲ, ನಾವೆಲ್ಲ ನಿಮ್ಮ ಪ್ರತಿನಿಧಿಗಳು. ಅದು ನೀವು ಒಪ್ಪಿದರೆ ಮಾತ್ರ ಇನ್ನು ನಮ್ಮ ರಾಜ್ಯ ಪ್ರಜಾರಾಜ್ಯ, ಮಕ್ಕಳು ಕಟ್ಟಿದ ಮಂಗಳ ರಾಜ್ಯ. ಮಕ್ಕಳ ರಾಜ್ಯಕ್ಕೆ, ರಾಜ್ಯಕ್ಕೆ, ರಾಜ್ಯಕ್ಕೆ. ಮಕ್ಕಳ ರಾಜ್ಯ ಪ್ರೇಮದ ರಾಜ್ಯ, ಸೌಖ್ಯವು ತುಂಬಿದ ರಾಮರಾಜ್ಯ. ಮಕ್ಕಳ ರಾಜ್ಯ ಪ್ರೇಮದ ರಾಜ್ಯ, ಸೌಖ್ಯವು ತುಂಬಿದ ರಾಮರಾಜ್ಯ. ನಾಡಿನ ಒಡೆಯರು ಪ್ರಜೆಗಳ ಎಲ್ಲ ಸತ್ಯವ ಘೋಷಿಸುವ ಹೃದಯ ಜಯ ಭೇರಿ, ಇನ್ನು ಹೃದಯ ಜಯ ಭೇರಿ.